Cigarette smoking causes cancer and kills. Alcohol consumption is injurious to health. ಮಗನ್ ಓದಿಗ ಮಗನ ಮೇಲೆ ಹಾಕರೆ ಬರಲ್ಲ, ಮಗನ ಮೇಲೆ ಹಾಕದಿದ್ರು ಬರುತ್ತೆ ಅವಳು ಮದುವೆಗೆ ಅಂತ. ಫೈನಲ್ ಎಷ್ಟು? 1500. ಏನ್ ಸರ್ ಗಲಾಟೆ? ನೀವು ಕೊಟ್ಟಿರೋ 5 ಲಕ್ಷದಿಂದ ನಮ್ ಡೆಪಾಸಿಟ್ 15,000 ಕೋಟಿ ಆಯ್ತು. ನಂಗೇನಾದ್ರೂ ಗಿಫ್ಟ್ ಕೊಡ್ತೀರಾ? ರೆಸಿಪ್ಟ್ ಕೊಡ್ತೀನಿ ಸರ್. ರೆಸಿಪ್ಟಾ ಸರ್? ಚೇರ್ಮನ್ ಅವ್ರಿಗೆ ಫೋನ್ ಮಾಡಿ. ಈ ರೂಮ್ ಸಿಗ್ನಲ್ ಸಿಗಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕಪ್ಪ. ಸಾರಿ ಸರ್. ವರದರಾಜು ಅವರೇ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಸರ್. ಪಾರ್ವತಿಪುರದಿಂದ ವಿಶಾಖಪಟ್ಟಣ ತನಕ 23 ಬ್ರ್ಯಾಂಡ್ ಸೇರಿ 40 ದಿನದೊಳಗೆ ಒಟ್ಟು 1500 ಕೋಟಿ ಮಾಡಿದೀವಿ ಸರ್. ಇದು ರೆಕಾರ್ಡ್ ಸರ್. ಒಳ್ಳೇದಪ್ಪ. ಬಿಟ್ಟು 1,500 ಕೋಟಿ ಅಂದ್ರೆ ಇಷ್ಟತ್ರ ಇರಬಹುದಲ್ವಾ? ಋಷಿಕೊಂಡದಿಂದ ಭೀಮ್ಲಿಗೆ ಹೋಗುವ ರಸ್ತದಲ್ಲಿ ಒಂದು ತಿರುವಿದೆಯಲ್ಲ, ಹುಡುಗಿ ಸೊಂಟ ತರ ಕರೆಕ್ಟ್ ಆಗಿ ಆ ಜಾಗದಲ್ಲಿ ನಮಗೆ 10 ಎಕರೆ ಬಿಟ್ಟಿದೆ. ಬಿಟ್ಟು ಅಲ್ಲಿ ಕೂತ್ಕೊಂಡ್ರೆ ವೈಜಾಗ್ ಪೂರ್ತಿ ನಮ್ ಕಾಲ್ ಕೆಳಗಡೆ ಇರೋ ತರ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅಲ್ಲೇ ಕೂತ್ಕೋತಾ ಇದ್ದೆ. ಕರೆಕ್ಟ್ ಆಗಿ ಅದೇ ತರ ಬಿಟ್ಟು ಕೂಡ ಹೈದರಾಬಾದ್ ಅಲ್ಲಿ ಇದೆ ಅಂತ ಕೇಳ್ಪಟ್ಟೆ. ಅಲ್ಲಿ ಕೂತ್ಕೊಳ್ಬೇಕು ಅನಿಸ್ತಾ ಇದೆ. ಅದೆಲ್ಲ ಇರಬೇಕು ಅಂದ್ರೆ ಪವರ್ ಇರಬೇಕು. ಸತ್ಯ, ಹಾಗಾಗ್ಬೇಕು ಅಂದ್ರೆ ನಮ್ಮ ಹತ್ರ 1,000 ಇರಬೇಕು. ತಂದ್ಬಿಡು. 1,000 ಸಾಕ? ನಾವು ರಿಸ್ಕ್ ತಗೊಂಡ್ ಅದನ್ನ ಹುಡ್ಕೊಂಡ್ ಬಂದು ನಿಮಗೆ 1,000 ಕೊಟ್ಟು ನಾವು 500 ತಗೋಬೇಕಾ? ನಿನ್ ತಮ್ಮ ಯಂಗ್ ಅಂಡ್ ಎನರ್ಜೆಟಿಕ್. ನಿಮ್ ಅಣ್ಣ ಕಷ್ಟಪಟ್ಟು ದುಡ್ಡು ಹೊಡ್ಕೊಂಬರ್ತಾನೆ, ಆದ್ರೆ ಅವನ ವಿದೇಶಕ್ಕೆ ಯಾರು ಕಳಿಸ್ತಾರೆ? ಟ್ರಾವೆಲ್ ಮೂರ್ತಿ ಇಂಡಿಯಾದಲ್ಲೇ ನಂಬರ್ 1 ಟ್ರಾವೆಲ್ಸ್. ನಿಮಗೆ ವೀಸಾ ಪಾಸ್ಪೋರ್ಟ್ ತರಿಸ್ತಾನೆ, 24 ಗಂಟೆಲಿ ದೇಶ ದಾಟಿಸ್ತಾನೆ, 48 ಗಂಟೆ ಒಳಗೆ ಆಫ್ಶೋರ್ ಅಕೌಂಟ್ ಅಲ್ಲಿ 500 ಕೋಟಿ ಜಮಾ ಮಾಡಿಸ್ತಾನೆ. ಸಾಕ? ಲೆಕ್ಕ ಸರಿನಾ? ಇಲ್ಲ, ಕಾರ್ ಅಂದ ತಕ್ಷಣ ಟೈರು, ಬ್ರೇಕು, ಶೀಟು, ಸ್ಟಿಯರಿಂಗ್ ಕಾಣಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯ ಪೆಟ್ರೋಲ್. ಅದು ಕಣ್ಣಿಗೆ ಕಾಣಿಸಲ್ಲ, ಅದಿಲ್ಲ ಕಾರ್ ಹೋಗಲ್ಲ. ನಾನು ಪೆಟ್ರೋಲ್. ಲಾಲಾ, ನಮಗ್ ಗೊತ್ತಿರೋ ಕೆಲಸ ಫ್ರೀಯಾಗಿ ಮಾಡಬಾರ್ದು, ನಮಗ್ ಬರ್ತಿರೋ ಕೆಲಸ ಟ್ರೈ ಮಾಡಬಾರ್ದು. ಲಾಕರ್ ತೆಗೆಯೋದು ನಮ್ಮ ಆರ್ಟ್. ಕಾಸು ತಂದ್ಕೊಡೋಣ. ನಾವು ಲಾಕಪ್ ಹೋಗದಿರೋ ನೋಡೋದು ಅವ್ರ ಪಾರ್ಟ್. ಯಾವಾಗ ಬೇಕು? ಇವತ್ತು ಶುಕ್ರವಾರ, ಸೋಮವಾರ ಬೆಳಗ್ಗೆನೆ ಕ್ಯಾಶು ರಿಸರ್ವ್ ಬ್ಯಾಂಕ್ ಹೋಗ್ಬಿಡುತ್ತೆ. ಭಾನುವಾರದೊಳಗೆ ತಂದ್ಕೊಟ್ರೆ ಬೆಟರ್. ಇವತ್ತು ರಾತ್ರಿ ತಂದ್ರೆ ಪ್ರಾಬ್ಲಮ್. ಟೈಮ್ ಸಾಕಾಗತ್ತ? ಸಂಪಾದನೆ ಮಾಡೋದಕ್ಕೆ ಟೈಮ್ ಬೇಕು, ದುಡ್ಡು ಹೊಡೆಯಕ್ಕಲ್ಲ.
ನನಗಿವತ್ತು 8 ಜನ ಹುಡುಗರು ಬೇಕು. ಒಬ್ರಿಗೊಬ್ರು ಪರಿಚಯ ಇರಬಾರ್ದು. ನಾನೇ ಪ್ಲಾನ್ ಮಾಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಾಳೆ ಬೆಳಗ್ಗೆ ಬ್ಯಾಂಕ್ ಅಲ್ಲಿ ಚಿಲ್ಲರೆ ಬಿಟ್ರೆ ಒಂದ್ ನೋಟ್ ಕೂಡ ಇರಬಾರ್ದು. ಲಾಲ, ಸೆಕ್ಯೂರಿಟಿ ತುಂಬಾ ಟೈಟ್ ಇರಬಹುದಣ್ಣ. ಇದನ್ನ ನಿಲ್ಲಿಸ್ಬೇಕಂದ್ರೆ ಮೇಲಿಂದ ಯಾರಾದ್ರೂ ಇಳಿದು ಬರಬೇಕು. ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಇರೋ ಟ್ರೈನ್ ನ 50 ಕೆಜಿ ಇರೋ ವ್ಯಕ್ತಿ ಎಷ್ಟು ಸ್ಪೀಡ್ ಅಲ್ಲಿ ಹೋದ್ರೆ ಕ್ಯಾಚ್ ಮಾಡ್ತಾನೆ? ಯಾಕೆ ನಗ್ತಾ ಇದೀಯಾ? ಏನಿಲ್ಲಪ್ಪ, ಇದ್ರಲ್ಲಿ ಜೋಕ್ ಏನಿದೆ? ಆ ಲೆಕ್ಕದಲ್ಲೇ ದೊಡ್ಡ ತೂತಿದೆ. ಏನ ತೂತ್? ತಪ್ಪಿದೆಯಾ? ಏನದು? 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗೋ ಟ್ರೈನು ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲಲ್ಲ. ಆತರ ಟ್ರೈನ್ ಅನ್ನ ಈ ಸ್ಕೂಲ್ ಮಕ್ಕಳಷ್ಟೇ ಅಲ್ಲ, ಯಾವ ಸೂಪರ್ ಮ್ಯಾನ್ ಬಂದ್ರು ಹಿಡಿಯಕ್ಕಾಗಲ್ಲ, ಬಿದ್ದು ಸಾಯ್ತಾರೆ. ಈ ತರ ರಾಂಗ್ ಎಕ್ಸಾಂಪಲ್ಸ್ ಕೊಡಬೇಡಿಯಪ್ಪ, ಮಕ್ಳು ಹಾಳಾಗೋಗ್ತಾರೆ. ನಿಲ್ಲೋ, ಹಂಗಾರೆ ಕರೆಕ್ಟ್ ಲೆಕ್ಕ ಏನಂತ ನೀನೇ ಹೇಳು. ಒಂದ್ 50 ಕೆಜಿ ಭಾರ ಇರೋ ಮನುಷ್ಯ ಒಂದ್ ಕೋಟಿ ರೂಪಾಯಿ BMW ಕಾರಲ್ಲಿ ಒಂದ್ ಸಿಗ್ನಲ್ ಹತ್ರ ವೇಟ್ ಮಾಡ್ಬೇಕಾದ್ರೆ ಆ ಟ್ರೈನ್ ಕ್ರಾಸಿಂಗ್ ದಾಟೋದಕ್ಕೆ ಎಷ್ಟ್ ಟೈಮ್ ಆಗುತ್ತೆ? ಈ ತರ ಕೇಳಿಯಪ್ಪ, ಫ್ಯೂಚರ್ ಮೇಲೂ ಆಸೆ ಇರುತ್ತೆ. ಚಿಕ್ಕ ವಯಸ್ಸಿಂದ ಬರೀ ಟ್ರೈನ್ನ ನಮ್ಮನ್ ಕಾರ್ ಹತ್ತಕ್ ಬಿಡಲ್ವಾ? ಥಾಟ್ಸ್ ಆದ್ರೂ ರಿಚ್ ಆಗಿರ್ಬೇಕಪ್ಪ, ಫ್ರೀ ತಾನೆ? ನೀವ್ ಲೆಕ್ಕ ಮಾಡಿ ನಾಳೆ ತಗೊಂಡ್ಬನ್ನಿ. ಅಣ್ಣ ಹೇಳಿದ್ದ? ಅವನ್ ಹೇಳಿದ್ದಲ್ಲ, ನಾನ್ ಹೇಳಿದ್ದು. ಹಂಗೋಡಿದ್ರೆ ಟ್ರೈನ್ ಕೆಳಗ್ ಬಿದ್ದೋಗ್ತಿವಲ್ಲ. ಬಿದ್ರೆ ಸತ್ತೋಗು, ಆದ್ರೆ ಲೆಕ್ಕ ನಿಮ್ ಅಪ್ಪ ಹತ್ರ ಕಳಿಸು. ಇನ್ನೇನ್ ನಡೀರಿ, ದಾರಿ ಬಿಡ. ಇವತ್ತ ಐತೆ ಅವನ್ಗೆ. ಏನು ತಾಯಿ ಮಗ ಆಗ ನಗ್ತಾ ಇದ್ದೀರಾ? ಅವನ್ ಹತ್ರ ಕೇಳಿ ಬಯಸ್ಕೊಂಡು ನಮ್ಮನ್ನಂತಿದ್ದೀರಾ? ಅವನ್ ಚೆನ್ನಾಗಿ ತಿನ್ಸಿ ಕೊಬ್ಬೆಬ್ಸಿದ್ಯಾ? ಅಮ್ಮ, ಇನ್ನೊಂದ್ ದೋಸೆ ಬೇಕು. ಒಂದೇನು ಹತ್ತಿಂದು ಚೆನ್ನಾಗಿ ಮೈ ಬೆಳೆಸು. ಆ ತೋಲ್ಗಳು ನೋಡು, ಕಲ್ಲುಡಿ ಇರ್ತಾರೆ, ಎಷ್ಟ್ ದಪ್ಪಗಿದೆ. ಅದನ್ ತೋರ್ಸೋದಕ್ಕೆ ನನ್ ಫ್ರೆಂಡ್ಸ್ ಬಂದಾಗ ಬರೀ ಬನೀನ್ ಹಾಕೊಂಡ್ ತಿರ್ಗಾಡೋದು. ಅಪ್ಪ, ವೇಸ್ಟ್ ಫಿಗರ್ ಗಳಿಗೆ ಏನ್ ಬಿಡೋ? ಇನ್ಮೇಲೆ ಮನೇಲಿ ಕೂಡ ಅಂಗಿ ಹಾಕೊಳ್ಳಪ್ಪ, ಇವೆಲ್ಲ ಒಳ್ಳೆ ಕಣ್ಣಲ್ಲ. ಉದ್ದಾರ ಆಗೋ ಲಕ್ಷಣ ಕಾಣ್ತಾ ಇಲ್ಲ. ರಾತ್ರಿ 2 ಗಂಟೆಗೆ ಮುಳುಗೋದು, ಬೆಳಗ್ಗೆ 10 ಗಂಟೆಗೆ ಎದ್ದೋಳೋದು. ಸ್ವಲ್ಪ ಬೇಗ ಎದ್ದೋಳೋದು ಅಭ್ಯಾಸ ಮಾಡ್ಕೊಂಡ್ರೆ ಉದ್ದಾರ ಆಗ್ತೀಯಾ. ಬೆಳಿಗ್ ಬೆಳಿಗ್ಗೆ ಕೋಳಿನೂ ಎದ್ದೇಳತ್ತೆ, ಏನ್ ಪ್ರಯೋಜನ? ಚಿಕನ್ ಮಾಡ್ಕೊಂಡು ತಿನ್ಬಿಡ್ತಾರೆ. ಅಂದ್ರೆ ಏನು ನಿನ್ ಉದ್ದೇಶ? ಅಪ್ಪ, ನಿಮ್ ತರ ಮಿಡಲ್ ಕ್ಲಾಸ್ ಲೈಫ್ ನಾನ್ ಬದುಕಲ್ಲ. ಹೊಡೋದ್ರ ಒಂದೇ ಏಟು, ಲೈಫ್ ಪೂರ್ತಿ ಸೆಟ್ಲ್ ಆಗ್ಬಿಡ್ಬೇಕು. ನಿಮ್ ತರ ಸೂಪರ್ ಮಾರ್ಕೆಟ್ ಕ್ಲಿಯರೆನ್ಸ್ ಎಲ್ಲ ಕಡಿಮೆ ತಗೊಳ್ಳೋದು, ಥಿಯೇಟರ್ ಕ್ಯೂ ನಲ್ಲಿ ಗುದ್ದಾಡೋದೆಲ್ಲ ಸೀನ್ ಅಲ್ಲೇ ಇಲ್ಲ. ನಾನು ಒಂದ್ ಸಿನಿಮಾಗ್ ಹೋದ್ರೆ ರೋ ರೋ ಖಾಲಿ ಇರ್ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡೋ, ಒಳ್ಳೆ ಗೂಂಡ ತರ ರೆಡಿ ಆಗು. ಒಂದ್ರೋ ಏನು, ಇಡೀ ಹಾಲೆ ಖಾಲಿ ಆಗಿರುತ್ತೆ. ದುಡ್ಡು ಸಂಪಾದನೆ ಮಾಡೋದು ಅಷ್ಟು ಈಸಿ ಅನ್ಕೊಂಡ್ಯ? ದುಡ್ಡು ಸಂಪಾದನೆ ಮಾಡೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಯಾರೋ ಅದು ಚಾಲೆಂಜ್ ಸಿನಿಮಾದಲ್ಲಿ ಚಿರಂಜೀವಿ ಅಪ್ಪ. ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡು. ಹಿಟ್ ಸಿನಿಮಾ ಸಂಪಾದನೆ ಮಾಡೋದ್ರೆ 1-2 ರೂಪಾಯಿ ಸಂಪಾದನೆ ಮಾಡೋದಲ್ಲ, 5 ತಿಂಗಳಲ್ಲಿ 50 ಲಕ್ಷ ಸಂಪಾದಿಸ್ತೀನಿ. ಅಷ್ಟೆಲ್ಲ ಟೈಮ್ ಬೇಡ, ಒಂದ್ 10,000 ಕೊಡಿ, 1-2 ಅವರಲ್ಲಿ ಲಕ್ಷ ಮಾಡಿ ಕೊಟ್ಬಿಡ್ತೀನಿ. 2 ಗಂಟೆ ಹುಡುಗ, ನನ್ 4 ತಿಂಗಳು ಸಂಬಳ ಕಣೋ, ಅದು 120 ದಿನ ಆಗುತ್ತೆ. ನೀನು 120 ನಿಮಿಷದಲ್ಲಿ ತಂದು ಬಿಡ್ತೀಯಾ? ತಗೊಂಡ್ ಬರ್ತಾನೆ. ಮದ್ವೆ ಅವನು ದೊಡ್ಡ ಕಂತ್ರಿ. 10,000 ನಾನ್ ಕೇಳಿದ್ರೆ 100 ರೂಪಾಯಿ ಕೂಡ ಕೊಡಲ್ಲ. ನೀನ್ ಸುಮ್ನಿರೆ, ಅವ್ನ್ ಸಂಪಾದಿಸ ಕೇಳ್ತಿದ್ದಾನೆ, ನಿನ್ ಹಾಗೆ ಖರ್ಚು ಮಾಡಕ್ಕಲ್ಲ. ಏನತ್ತರ ಮಳೆಲ್ ಏನ್ ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಹೊಸ ಛತ್ರಿ ತಗೊಂಡೆ, ಕೆಲ್ಸ ಮಾಡುತ್ತೋ ಇಲ್ವೋ ಅಂತ. ಇವತ್ ಯಾರ್ದೋ ಲಕ್ಷ ಹೋದಂಗೆ. ಏ ಸೂರಿ, ಯಾಕೋ ಇನ್ನೂ ಬಂದಿಲ್ಲ. ಛೇ, ಇಡ. ರೇಡಿಯೋ 98.3 FM ಇದೆ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು, ಡ್ರಾಪ್ ಮಾಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಓ, ರೂಬಿಕ್ಸ್ ಕ್ಯೂಬ್ ನೀವು ಆಡ್ತೀರಾ? ಎಲ್ಲಿಗೆ? ಸಿಕ್ಸರ್ ಪಬ್ಗೆ. ಪಾರ್ಟಿನ? ಪಾರ್ಟಿ ಮಾಡೋಷ್ಟು ದುಡ್ಡು ಇಲ್ಲ, ಪಾರ್ಟಿ ಮಾಡೋ ಅಂತ ಸ್ಟೇಟಸ್ ಇಲ್ಲ ಸರ್. ಮತ್ತೆ IPL ಸೀಸನ್ ಅಲ್ವಾ, ಸಣ್ಣ ಬೆಟ್ಟಿಂಗ್. ವೈಜಾಗ್ ಅಲ್ಲಿ ಅಷ್ಟೊಂದು ಬೆಟ್ಟಿಂಗ್ ನಡೆಯತ್ತಾ? ಏನ್ ಮಾತಾಡ್ತಿದ್ರ ಸರ್ ನೀವು? ಈಸ್ಟ್ ವೈಜಾಗ್ ಇನ್ ಎಕ್ಸ್ಟ್ರೆಸಿ ಅಂತ ಪಬ್ಬಲ್ಲಿ ಇದೊಂದ್ ರಾತ್ರಿಯಲ್ಲೇ ಸ್ಟೇಟ್ ಬಜೆಟ್ ಅಷ್ಟು ದುಡ್ಡಾಡ್ತಾರೆ. ಪೊಲೀಸರು ಗೊತ್ತಿಲ್ವಾ? ಗೊತ್ತಿದ್ರು ಅಲ್ಲೇ ಇರ್ತಾರೆ, ಬ್ಯಾಂಕ್ ದರೋಡೆ ಆದ್ರೂ ಹೋಗಲ್ಲ. ಯಾವಾಗ ನೋಡಿದ್ರು ಆ ರೇಡಿಯೋ ಮಿರ್ಚಿ. ನನ್ನ ಇಷ್ಟ, ಅದೇ ಕೇಳಿಸ್ತೀನಿ. ಸರ್ ಇಲ್ಲೇ ನಿಲ್ಸಿ, ಸೆಕೆಂಡ್ ಲೆಫ್ಟ್ 3rd ಬಿಲ್ಡಿಂಗ್. ದೊಡ್ಡ ಹುಷಾರು,
ಯಾರಾದ್ರೂ ಎತ್ಕೊಂಡಾರು. ನಾನ್ ತುಂಬಾ ಹುಷಾರೆ ಸರ್, ನನ್ನ ಹತ್ರ ಯಾರು ಕಥೆ ಅಲ್ಲ. ಬುದ್ಧು ಅಂತ ಹಾಗೆ ಹೇಳೋದಿಲ್ಲ, ಹೇಳ್ಬೇಕು ಸರ್. ಆಫ್ಟರ್ ಆಲ್ ಒಂದ್ ಸಿಗರೆಟ್ ಪ್ಯಾಕೆಟ್ ಮೇಲೆ ಅದನ್ನ ಸೇರ್ಬೇಡಿ ಹೋಗ್ಬಿಡ್ತೀರಾ ಅಂತ ಬರ್ದಿರ್ತಾರೆ. ಇನ್ ನನ್ನಂತವ್ರು ನನ್ನ ಕೆಣಕ್ಬೇಡಿ ಸತ್ತೋಗ್ತೀರಾ ಅಂತ ಹೇಳಿದ್ರೆ ಹೇಗೆ? ಈ ಕಲರ್ಸ್ ಎಲ್ಲ ಒಂದ್ ಕಡೆ ಸೆಟ್ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು ವಾರ ಬೇಕಾಗುತ್ತೆ. ಅವನು 5 ನಿಮಿಷದಲ್ಲಿ ಮಾಡಿದ. ಯಾಕೋ ಲೇಟು? ಆ ಸೂರಿ ಕೈ ಕೊಟ್ಟ ಮಗ, ಸುಮ್ನೆ ಅವನಿಗೋಸ್ಕರ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾದೆ. ಹೇಗಿದೆ ಪರಿಸ್ಥಿತಿ? ಪಂಜಾಬ್ 192 ನಲ್ಲಿದೆ. ಚೆನ್ನೈ ಎಷ್ಟು ಹೊಡೆದ್ರು? ಸಿಎಸ್ಕೆ 148/4. ಧೋನಿ ಇದನ್ನ ಹೋಗ್ಬಿಟ್ಟ ಇದಾನೆ ಬಾರೋ 20 balls 45 ಆಗಿದ್ರೆ ಪರವಾಗಿಲ್ಲ. ಬೆಟ್ಟಿಂಗ್ ಎಷ್ಟು? 10/12 ನಡೀತಾ ಇದೆ. ಹಲೋ, ಸರಿಯಾಗಿ ಹೇಳೋ. ಮನೇಲಿ ನಮ್ಮ ಅಪ್ಪನ ಹತ್ರ ಸಾಧಾರಣ ನಾಟಕ ಮಾಡಿಸ್ಕೊಂಡ್ಬಂದಿರೋದು. ಲೇ, ತುಂಬಾ ಸಿಂಪಲ್ ವಿಷಯ ಕಣ. ದೋಣಿ ಹೊಡೆದ ಅನ್ಕೋ 1,00,000 ಬರುತ್ತೆ, ಹೊಡಿಲಿಲ್ಲ ಅನ್ಕೋ 12,000 ಹೋಯ್ತು. ನನ್ನ ಹತ್ರ ಇರೋದೇ 10, ಆ 2 ನಾನ್ ಕೊಡ್ತೀನಿ. ಬರ್ಕೋ, ಸಿಎಸ್ಕೆ ಮೇಲೆ 12,000 ಒಂದ್ 1,00,000 ಬೆಟ್ಟಿಂಗ್. ಅಕಾರ್ಡಿಂಗ್ ಟು ಯು ಯಾರ್ ಗೆಲ್ತಾರೆ ಅನ್ಕೊಂಡಿದ್ದೀರಾ ಸರ್? ನಾನ್ ಅನ್ಕೊಂಡಂಗೆಲ್ಲ ಆಗಿದ್ದಿದ್ರೆ ನಾನ್ ಸಿಎಂ ಆಗ್ಲಿ ಅಂತ ಕೇಳ್ಕೊಂತೀನಿ ಹೊರತು ಅವನಾಗ್ಲಿ ಇವನಾಗ್ಲಿ ಅಂತ ಯಾಕೆ ಕೇಳ್ಕೊಂತೀನಯ್ಯ? ಹೋಗ್ ಕೆಲ್ಸ ನೋಡು. ಏನ್ ಇವನ? ಇವನ ಇವ್ನ ಈ ತರ ನಿಂತಾಗ ಧೋನಿ 4 ಹೊಡೆದಿದ್ದ. ಸೆಂಟಿಮೆಂಟ್ ಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ನಿಲ್ಲಿಸ್ಬಿಟ್ಟೆ. ಧೋನಿ 6 ಹೊಡೆದ ಕಣೋ. ನಾನ್ 12 ಹಾಕಿದ್ದೀನಿ, ಹೋಗ್ತಿದ್ದೀನ. ಏ ಲೈಟ್ ಹೌಸ್, ನನ್ನ 1,00,000. ಅಬ್ಬ ದೇವ್ರೆ, ಗೆದ್ಬಿಟ್ರಪ್ಪ. ಇದೆಷ್ಟು ಹೇಳೋ? ಏನ್ ಸರ್, ನಿಮ್ ಬೆರಳು ನೀವೇ ಎಲ್ಲ ಕಟ್ಕೊಳಕ್ ಬರಲ್ವಾ? ಯಾಕೆ ಸರ್ ಹುಡುಕಿರಾ? ನನ್ನ ಹತ್ರ ಲೈಸೆನ್ಸ್ ಇದೆ, ಬಾರ್ ನಡೆಸ್ತಾ ಇದ್ದೀನಿ. ಅವನ ಹತ್ರ ದುಡ್ಡಿದೆ, ಕುಡಿತಾ ಇದಾರೆ. ಏನ್ ಪ್ರಾಬ್ಲಮ್? ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ, ರೈಡ್ ಮಾಡಿದೀನಿ, ಇರಿಟೇಷನ್ ಆಯ್ತು, ಹೊಡೆದಿದ್ದೆ. ಸರ್ ಎಲ್ಲಿದೆ ಸರ್? ಮೈನ್ ರೋಡ್ ಇಂದ 2nd left 3rd ಬಿಲ್ಡಿಂಗ್ ಅಮ್ಮ. ಸರ್ ಈಸ್ಟ್ ವೈಸಾಕ್ ನಲ್ಲಿ ಬೇರೆ ಪಬ್ ಇದೆ ಸರ್, ಅಲ್ಲಿ ಇಟ್ಕೊಂಡ್ರೆ ಇವತ್ತು ಒಂದ್ ರಾತ್ರಿ ಸ್ಟೇಟ್ ಬಜೆಟ್ ಗೆ ಆಗೋಷ್ಟು ದುಡ್ಡು ಸಿಗುತ್ತೆ. ಹಂಗಾದ್ರೆ ಮಿಕ್ಕದವ್ರನ್ನ ಕರ್ಕೊಂಡು ಹೋಗಿ ಸರ್. ಅಲ್ಲಿ ಮಧು ಅಂತ ಒಬ್ಬ ಇರ್ತಾನೆ, ಈ ಅಡ್ರೆಸ್ ಹುಡುಕು ಅಂತ ಹೇಳಿ ಅವನು. ಏ ಯಾಕೋ ನಗ್ತಾ ಇದೀಯ? ಇದರಲ್ಲಿ ಜೋಕ್ ಏನಿದೆ? ನಾನ್ ಮಾತಾಡಿದ್ರೆ ಇಷ್ಟು ಕಾಮಿಡಿ ಆಗಿರುತ್ತೆ ಅಂತ ನಿನ್ನ ಗೊತ್ತಂಕ ನಂಗೆ ಗೊತ್ತಿರಲಿಲ್ಲ ಅಪ್ಪ. ನೀವ್ ಅದ್ರಲ್ಲಿ ಹೇಳಿದ ಅಡ್ರೆಸ್ 2nd left 3rd ಬಿಲ್ಡಿಂಗ್ ಎಕ್ಸಾಕ್ಟ್ ಆಗಿ 1 ಗಂಟೆ ಮುಂಚೆ ಒಬ್ಬಂಗ್ ಹೇಳಿದೆ. ಈಸ್ಟ್ ವೈಸಾಗ್ ಅಲ್ಲಿ ಬೆಟ್ಟಿಂಗ್, ಸ್ಟೇಟ್ ಬಜೆಟ್ ಗೆ ಹಾಕಷ್ಟು ದುಡ್ಡು. ಇದು ನಾನಾಡಿರೋ ಮಾತುಗಳು, ಅದನ್ನ ನಾನೇ ಕೇಳಿದ್ರೆ ನಗು ಬರ್ತಿದೆ ಸರ್. ಅಂದ್ರೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ಕ್ರಿಮಿನಲ್ಲ? ಖಂಡಿತವಾಗ್ಲು. ಜವಾಬ್ದಾರಿ ಇರೋ ಸಿಟಿಸನ್ ಆಗಿದ್ರೆ? ಅವನ ಕಾಳಜಿ ಇದ್ದಿದ್ರೆ ಹೆಸರು ನಂಬರ್ ಕೊಡ್ತಿದ್ದ. ಅನಾನಿಮಸ್ ಕಾಲ್ ಸರ್. ಓಕೆ, ಐ ಬಿಲೀವ್ ಯು. ಅವನು ಕ್ರೈಮ್ ಮಾಡ್ತಾನೆ ಅನ್ಕೊಳ್ಳೋಣ. ಏನ್ ಮಾಡ್ತಾನೆ? ಇರೋ ಪೊಲೀಸ್ ಅಲ್ಲಿ 1/2 ಜನ ಇಲ್ಲಿ, ಮಿಕ್ಕಿದ 1/2 ಜನ ಈಸ್ಟ್ ವೈಸಾಗ್ ಅಲ್ಲಿ ಇರಬೇಕಾದ್ರೆ ಕಂಟ್ರೋಲ್ ರೂಮ್ ಹತ್ರ ಇರೋ ಬ್ಯಾಂಕ್ ನ ದರೋಡೆ ಮಾಡಕ್ಕೆ. ಇದಕ್ಕಿಂತ ಒಳ್ಳೆ ಟೈಮ್ ಬೇಕಾ ಸರ್? ಅವನ್ ಕಳ್ತನ ಮಾಡ್ತಾನೆ ಅಂತ ಏನ್ ಗ್ಯಾರಂಟಿ ಇದೆ? ಮಳೆ ಬರಬೇಕಾದ್ರೆ ಇಷ್ಟು ಜನ ಒಂದೇ ಕಾರಲ್ಲಿ ಎಲ್ಲ ಹೋಗ್ತಿರ್ಬೋದು? ಮದ್ವೆಗ? ಮುಹೂರ್ತಗಳಿಲ್ಲ, ಊರ್ಗ? ಲಗೇಜ್ ಇಲ್ಲ, ಮುಖ ಮುಚ್ಚೋದಿಕ್ಕೆ ಮಂಕಿ ಕ್ಯಾಪ್ಗಳು, ವೈರ್ ಫೆನ್ಸಿಂಗ್ ನ ಕಟ್ ಮಾಡೋದಕ್ಕೆ ಸರಿಯಾಗಿರೋ ಕಟರ್ಸ್, ಲಾಕರ್ ಓಪನ್ ಮಾಡೋದಕ್ಕೆ ಬೇಕಾಗಿರೋ ಟೂಲ್ ಬಾಕ್ಸ್, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬನ ಕಣ್ಣಲ್ಲೂ ಭಯ. ಒಬ್ಬನ ಫೇಸಲ್ಲೂ ನಗು ಇರಲಿಲ್ಲ. ದೊಡ್ಡ ಕೆಲಸ ಮಾಡಬೇಕಾದ್ರೆ ಅಥವಾ ತಪ್ಪು ಮಾಡಬೇಕಾದ್ರೆ ಮಾತ್ರ ಒಬ್ಬನ ಮಕ್ಕ ಆಗಿರುತ್ತೆ. ಇದೆಲ್ಲ ನಾನು ಯಾಕೆ ನಂಬಬೇಕು? ನೀವಷ್ಟೇ ಅಲ್ಲ ಸರ್, ಲಾಜಿಕ್ ಇನ್ ಯಾರು ನಂಬಲ್ಲ, ಎಲ್ರಿಗೂ ಮ್ಯಾಜಿಕ್ಕೇ ಬೇಕು. ಅದಕ್ಕೆ ನಮ್ ದೇಶದಲ್ಲಿ ಸೈಂಟಿಸ್ಟ್ ಗಿಂತ ಬಾಬಾಗಳೇ ಫೇಮಸ್. ಪ್ರಭು ಸರ್, ಲೆಟ್ಸ್ ಗೋ. ಎಸ್ ಸರ್. ಮ್ಯಾಚಸ್ ಹೇಗ?
ಒಟ್ಟು ಎಷ್ಟು ಜನ? 10 ಜನ ಇದ್ದಾರೆ ಅನ್ಸುತ್ತೆ. ಶೇರ್ ಜಾಸ್ತಿ ಆಗತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ವೈರ್ ಕಟ್ ಮಾಡಿದ್ಮೇಲೆ ನಿನ್ ಮುಗ್ಸಕ್ ಹೇಳಿದ್ದಾರೆ. ಲಾಕರ್ ಓಪನ್ ಮಾಡಕ್ ನಮ್ ಕೈಲಾಗಲ್ಲ. ಮಾಡಬಹುದು, ಕೀಸಿದ್ರೆ ಸ್ಟ್ರಾಂಗ್ ರೂಮ್ ಅಲ್ಲಿ ಇನ್ನು ಸ್ಟಾಫ್ ಇದ್ದಾರೆ ಅನ್ಸುತ್ತೆ, ಅವ್ರ ಹತ್ರ ಕೀಸ್ ಇರ್ಬೋದು. ಕೊಂದಿದ್ದು ನೀನಾ? ಹೇಳು. ಕಿರ್ಚಿ ಬೇಡ, ಭಯ ಪಡ್ತಾರೆ. ಶ್ರೀನಿವಾಸ್ ವಂಶಿ, ಈಗ ನೀವು ಬಾಗಿಲು ತೆಗೆದು ಹೋದ್ರೆ ನಮ್ಮ ಹುಡುಗರು ನಿಮ್ಮನೆ ಬಾಗಿಲು ತೆಗಿತಾರೆ. ನಿಮ್ ಹೆಂಡತಿರ ಬಾಗಿಲು ತೆಗಿತಾರ ಅಥವಾ ನೀವು ತೆಗಿತೀರ? ಥ್ಯಾಂಕ್ ಯು. ಲಾಕರ್ ತೆಗಿ ಹೋಗು. ಎಲ್ಲರೂ ಮುಗಿಸ್ಬಿಟ. ಯಾವನು ಈ ಪ್ಲಾನ್ ಮಾಡಿದ್ದು? 10 ಜನ ಫೆನ್ಸಿಂಗ್ ಕಟ್ ಮಾಡಿದ್ರೆ ಇಬ್ರು ಉಳ್ಕೊಂಡಿದ್ವಿ. ಫೈನಲ್ ಆಗಿ ಒಬ್ನೇ ಹೊರಗೆ ಹೋಗೋದು, ನನ್ನೂ ಕೂಡ ಮುಗಿಸ್ಬಿಡ್ತೀಯಾ? ಕ್ರೇನ್ ಡ್ರೈವರ್ ಸಾಯಿಸ್ತಾನೆ. ಸರ್ ಬೇಡ ಸರ್, ಆ ಕಾರ್ ಫಾಲೋ ಮಾಡೋದ್ರಿಂದ ನಮ್ಗೆ ಏನೂ ಸಿಗಲ್ಲ.
ಅವ್ರು ಬೇಕು ಅಂತಾನೆ ಲೈಟ್ ಆನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಓಡೋಗ್ಬೇಕು ಅಂತಿದ್ರೆ ಕತ್ಲೆಲ್ಲ ಓಡೋಗ್ಬೋದಿತ್ತಲ್ಲ. ಕ್ರೇನ್ ವೈರ್ಸ್ ಇನ್ನೂ ತೂಗಾಡ್ತಿದೆ, ಇದರಲ್ಲೇ ದುಡ್ಡು ಎತ್ತಿರೋದು. ಇಂಜಿನ್ ಇನ್ನ ಆನ್ ಅಲ್ಲೇ ಇದೆ, ಆ ಗೋಡೆನ ಹೊಡೆದಿದ್ದಾರಲ್ವಾ. ವೆಯ್ಟ್ ಎತ್ಕೊಂಡಿರೋ ವೆಹಿಕಲ್ ಈ ಕಡೆ ಹೋಗಿದೆ. ಅಮೌಂಟ್ ಜಾಸ್ತಿ ಅಲ್ವಾ, ದುಡ್ಡು ನೀನ್ ಹಿಂದೆ ಪೊಲೀಸ್, ಸ್ವಲ್ಪ ಮುಂದೆ ಹೋದ್ರೆ ಡಂಪಿಂಗ್ ಯಾರ್ಡ್ ಇದೆ, ಗಾಡಿನ ಅಲ್ಲಿ ಪಾರ್ಕ್ ಮಾಡು. ಕಸ್ದಲ್ಲಿ ದುಡ್ಡಿದೆ ಅಂತ ಯಾರು ಅನ್ಕೊಳ್ಳಲ್ಲ, ಅನ್ಕೊಂಡ್ರು ಯಾರು ಹೋಗಲ್ಲ. ಅರ್ಜೆಂಟ್ ಆಗಿ VCIB ಲೆಫ್ಟ್ ಬನ್ನಿ ಬೇಗ. ಯಾವ ಯು ಆರ್ ಸ್ಟ್ರಾಂಡೆಡ್ ಅಣ್ಣ, ಪೊಲೀಸರು ಬಂದ್ರು. ಲಾಲಾ, ನಾನು ವರದರಾಜಂಗೆ ಫೋನ್ ಮಾಡ್ತೀನಿ. ಯಾವುದೇ ಪರಿಸ್ಥಿತಿಯಲ್ಲಿ ಆ ದುಡ್ಡು ನಾನು ನೋಡಬಾರ್ದು. ಬೇಕು ಅಂದ್ರೆ ನೀನ್ ಕೊಂದ್ಬಿಡು. ನೀನು ಹುಷಾರಾಗಿರು ಲಾಲಾ, ನಾನು ಬರ್ತಾ ಇದ್ದೀನಿ. ರವಿ, ಡೂ ಸಮಥಿಂಗ್, ಇವ್ ಸಾಯಿಸ್ತಾ ಇದ್ದಾನೆ. ಒನ್ ಮಿನಿಟ್ ಬದುಕೋದಕ್ಕೆ ಟ್ರೈ ಮಾಡಿ ಸರ್, ಟೂ ಮಿನಿಟ್ಸ್ ಅಲ್ಲಿ ಸಾಯಿಸ್ಬಿಡೋಣ. ಬಾಣ ಬಿಡೋನ್ಗೆ ಹೆಬ್ಬೆರಳು, ಟ್ರಿಗರ್ ಹೊತ್ತವನ್ಗೆ ತೋರು ಬೆರಳು. ಕಿತ್ತಾಕಿದ್ರೆ ಯಾವ ಕೆಲ್ಸಕ್ಕೂ ಇರಲ್ಲ. ಪೋಸ್ಟ್ಮಾರ್ಟಮಿಗೆ ಕಳಿಸಿ ಸರ್. ಆ ದುಡ್ಡು ಇಲ್ಲೇ ಎಲ್ಲೋ ಇರುತ್ತೆ, ನಾಕ್ ಬಿಗಿದ್ರೆ ಇವನೇ ಎಲ್ಲ ಹೇಳ್ತಾರೆ ಸರ್. ಅಮೌಂಟ್ ಇಲ್ಲೇ ತಗೊಂಡ್ರೆ ಬೆಟರ್ ಅಲ್ವಾ? ಇಲ್ಲಿಂದ ಹೊರಟು ಹೋಗು ರವಿ, ಇದರಿಂದ ತುಂಬಾ ಲೀಗಲ್ ಇಶ್ಯೂಸ್ ರೈಸ್ ಆಗುತ್ತೆ. ಐ ಆಮ್ ಟೆಲಿಂಗ್ ಯು ಸರ್. ಒಂದ್ಸತಿ ಲುಕ್, ಇದು ಸಣ್ಣ ವಿಷಯ ಅಲ್ಲ, ಸ್ಟೇ ಔಟ್ ಆಫ್ ದಿಸ್. ಪ್ರಭು, ರವಿನ ಡ್ರಾಪ್ ಮಾಡಕ್ ಹೇಳಿ. ಓಕೆ ಸರ್. ಎಷ್ಟು ಮರ್ಡರ್ ಮಾಡಿದ್ನೋ, ನಾಲ್ಕು ಜೀಪಲ್ಲಿ ಹತ್ತಿಸ್ಕೊಂಬತ್ತವ್ರೆ. ಪೊಲೀಸ್ ಗಾಡಿಯಿಂದ ಇಳಿಯೋನೆಲ್ಲ ಕ್ರಿಮಿನಲ್ ಏನಲ್ಲ, VIPನೂ ಆಗಿರ್ಬೋದು. ಅಬ್ಬ, ಇಷ್ಟೊಂದೆಲ್ಲ ಬುದ್ಧಿವಂತಿಕೆ ಇದೆ, ದೊಡ್ಡವರ ಮಾತೊಂದು ಸ್ವಲ್ಪ ಕೇಳ್ಬೋದಲ್ಲ. ಮೇಲ್ ಬರ್ತೀಯಾ? ಯಾರ್ದೋ ಮಾತ್ಯಾ ಕಣ, ನಿನ್ ಮಾತೇ ಕೇಳ್ತೀನಿ. ಬೆಳಗಾಗ್ತಿದ್ದಂಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಕೊಡ್ಸ್ತಾ. ಶಾಲ್ ಸುತ್ತ ಹೊಡಿತಾ ಇದ್ದಾನೆ, ಇವನ್ನೆಲ್ಲ ಹುಟ್ಟದ್ ನೋ ಮರ. ಮಾಡ್ರೆ ನಿಂಗ್ಯಾ ಕಣ್ಣ, ನಿಂಗ್ಯಾಕೆ ಬಿಟ್ಟ ಕಣ್ಣ, ನಾ
ಅದಮ್ಮು ಹೇಳಿದ್ರೆ ನಿಂಗೇನಣ್ಣ, ನಾ ಎಣ್ಣೆ ಕುಡಿದ್ರೆ ನಿಂಗೇನಣ್ಣ, ನಾ ಕಣ್ಣು ಹೊಡೆದ್ರೆ ನಿಂಗೇನಣ್ಣ, ಕೇಳಿದ್ರೆ ಹಲ್ಲು ಉದುರುತ್ತಾನೆ. ನನ್ ಶರ್ಟ್ ಗೆಷ್ಟು ಗುಂಡಿ ಕುಲನ್ನ, ನನ್ ಜೀನ್ಸ್ ಗೆಷ್ಟು ತೂತು ಅಣ್ಣ, ನನ್ ಪ್ಯಾಂಟ್ ಗೆಷ್ಟು ಬಣ್ಣ ಅಣ್ಣ, ಸೆಲ್ ಫೋನ್ ಗೆಷ್ಟು ರೇಟು ಅಣ್ಣ, ನನ್ ಬ್ಯಾಂಕ್ ಗೆಷ್ಟು ಬಾಕಿ ಅಣ್ಣ, ಈ ಕೈ ಗೆಷ್ಟು ರಾಕಿ ಅಣ್ಣ, ಈ ಕೆಟ್ಟ ಕೆಟ್ಟ ಪ್ರಶ್ನೆ ಎಲ್ಲ ಬಿಟ್ಟಾಕು ನಾ ಪಕ್ಕ ಕಡೆ ಈಗ ನಿಂಗೆ ಅಕ್ಕಣ್ಣ. ಉಮ್ಮಾರಿ ಮಾರಿ ನಾ ಹಾಲೆ ಮಾರಿ, ಉಮ್ಮಾರಿ ಮಾರಿ ನಾ ಹಾಲೆ ಮಾರಿ, ಉಮ್ಮಾರಿ ಮಾರಿ ನಾ ಹಾಲೆ ಮಾರಿ, ಉಮ್ಮಾರಿ ಮಾರಿ ನಾ ಹಾಲೆ ಮಾರಿ. ಯಾವ ಬಾಟು ಒಳಗೆ ಯಾವ ಸಿಕ್ಸರೆ ಹೋಗಿದ್ರೆ ಗೊತ್ತಾಗೋದು, ಈ ಜೇಬಲ್ಲಿ ಎಷ್ಟು ಕಾಸೈತೋ, ಆ ಕಾರಲ್ಲಿ ಎಷ್ಟು ಕಾಸೈತೋ, ಇಲ್ಲಿ ಕೇಳಿಕೊಂಡು ನೋಡಿ ಕೊಂಡು ಕುಂತಾನೆ ನೀಯ ಬರದು. ಒಳ್ಳಿದ್ರೆ ಮಜನು ಅಲ್ಲ, ಬೋಳಿಸಿದ್ರೆ ಗಜನಿ ಅಲ್ಲ, ಹೊಡೆದಿದ್ರೆ ಗೊಳ್ಳು ಅಲ್ಲ, ಬೆಳೆದಿದ್ರೆ ಹೊಳ್ಳು ಅಲ್ಲ, ಲುಕ್ಕು ನೋಡಿ ಲೆಕ್ಕ ಹೊರದು ತಪ್ಪಣ್ಣ. ಪೆಪ್ಪರ್ಮೆಂಟು ನನ್ನೊಳಗೆಲ್ಲ ಕರೆಂಟು, ನನ್ ಟ್ರಂಪೆ ಕ್ಲಾಸ್ಮೆಟ್ಟು, ನನ್ನ ನೋಟ ಬುಲ್ಲೆಟ್ಟು, ನಾ ಸಕ್ರೆಗಿಂತ ಸ್ವೀಟು, ನಾ ಲಿಕ್ಕರಿಗಿಂತ ಘಾಟು, ನಾ ಬಂದ್ರೆ ಫ್ಲಡ್ ಲೈಟು, ಬರ್ತೀನಿ ಮಿಡ್ ನೈಟು. ಊರೆಲ್ಲ ಗದ್ದಲಗೋಳ, ನೈಟೆಲ್ಲ ಒಂದೇ ಮೇಳ, ಮಂಚದ ಮ್ಯಾಲಿಗ ಮಾಡೋಣ ಹಬ್ಬ ನಾನೇ ಹೈಲೈಟು. ಮಾರಿ ಮಾರಿ ನೀ ಹಳೆ ಮಾರಿ, ಮಾರಿ ಮಾರಿ ನೀ ಬಿಡ ಬಿಡ ಬಾಯಿ, ಮಾರಿ ಮಾರಿ ನೀ ಹಳೆ ಮಾರಿ, ಮಾರಿ ಮಾರಿ ನೀ ಬಿಡ ಬಿಡ ಬಾಯಿ. ನಿಲ್ಲೆಕ್ಕದಲ್ಲಿ ನಾ ಲೋ ಕ್ಲಾಸು, ನನ್ನ ಲೈಫ್ ನಲ್ಲಿ ನಾ ಹೈ ಕ್ಲಾಸು, ನಿನಗೋಳು ನಿಂಗೆ ನನ್ ಗೋಲ್ಸು, ನಂಗೆ ನಂಗೆ ಆ ಕಣ್ಣ ಕ್ಲಾಸು, ಆಮೆಂಟಲ್ ಅಂತಾನೆ ಫೇಮಸ್ಸು, ನಿನ್ನೋಡುತ್ತಿದ್ರೆ ಟೈಮ್ ಪಾಸ್ ಅಲೆಕ್ಸ್ ಹಾಕಿ, ನಿನ್ನೋಡು ಬೇಕು ನನ್ ಸೀರಿಯಸ್ ನಸ್ಸು, ಟೆಂತ್ ಫೇಲ್ ಆಗಿ ಟೆಂಡು ಕಡ್ಕಿ ತೆಟ್ಟು ಮಾಸ್ತರೇ ಆಗಿಲ್ವಾ, ಪೇಪರ್ ವಾಯ್ಟು ಬ್ರಿಸ್ಟೆಟ್ಟು ಅಂಜುಲ್ ಕಲಾಮ್ ಕಡೆ ಕೇಳಲಿಲ್ಲಾರು, ಬೆಟ್ಟು ಹೆಚ್ಚೆ ಕುಂಟು ಕೊತ್ತಣ್ಣ, ಅದು ಹೇಳೋ ಮುಂಚೆ ನಿನ್ನು ಸರಿ ಹೋಗಣ್ಣ. ವೈಜಾಗ್ನ ನಂಬರ್ ಒನ್ ರೇಡಿಯೋ ಸ್ಟೇಷನ್ ರೇಡಿಯೋ ಮಿರ್ಚಿ 98.3 FM, ಇದು ಸಖತ್ ಹಾಟ್ ಗುರು. ಟ್ರಾಫಿಕ್ ಪೊಲೀಸ್ ನೋಡಿದ ಮೇಲೆ ಹೆಲ್ಮೆಟ್ ಹಾಕೊಳ್ಳೋದು, ಸೀಟ್ ಬೆಲ್ಟ್ ಹಾಕೊಳ್ಳೋದು, ಅವ್ರು ಹಿಡ್ಕೊಂಡ್ರೆ ನನಗೆ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಯಾಮಾರಿಸಿ ಓಡ್ ಹೋಗದ ಹಾಗೆ ಎಲ್ರೂ ರೂಲ್ಸ್ ಪಾಲಿಸಿ. ಮತ್ ಈಗ ನೀವು ಮಾತ್ರ ಹಾಡ್ ಕೇಳಿ.
ಸಾವಿರದ 500 crore ಸುಟ್ಟೋಯ್ತಲ್ಲೋ, ನನ್ನ ಪ್ರಾಣನೇ ಒತ್ತೆ ತಂದಿದ್ದೆ. ರವಿ, ನಿನ್ನ ಬಿಡೋದಿಲ್ಲ. ಸರ್, ನೀವು ರವಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಪ್ರಭು ಹಾಗೂ 3 ಕಾನ್ಸ್ಟೇಬಲ್ಸ್ ನ ಸಾಯಿಸಿದ್ದಾನೆ. ನೆಕ್ಸ್ಟ್ ಟಾರ್ಗೆಟ್ ನೀನೆ. ನಮಗ್ ಬೇಕಾದ ಸಾಕ್ಷಿಗಳನ್ನ ಅಪರಾಧಿಗಳಿಂದ ರಕ್ಷಣೆ ಮಾಡೋದಕ್ಕೆ ಅವರ ಊರು ಹೆಸರು ಬದಲಾಯಿಸಿ ಹೊರ ಕಳಿಸ್ತೀವಿ. ವಿಟ್ನೆಸ್ ರಿಲೊಕೇಷನ್ ಪ್ರೋಗ್ರಾಮ್ ಅಂತೀವಿ ಇದನ್ನ. ಒಂದು 4-5 ನಿಮ್ಮವರಿಂದ ದೂರ ಇರು, ಬಿಟ್ಟು ಸಿಕ್ಕಿದ ತಕ್ಷಣ ಯು ಕ್ಯಾನ್ ಕಮ್ ಬ್ಯಾಕ್. ಏನೋ ಒಂದು ಹೇಳ್ತಿರ್ತೀರಲ್ಲಪ್ಪ, ಹೇಳಿ. ನೀನ್ ಚೆನ್ನಾಗಿರ್ಬೇಕು ಅನ್ಕೋತೀನಿ ಕಣೋ, ಅದಕ್ಕೆ ಬೈತಾ ಇದ್ದೆ. ಈಗ ನೀನಿದ್ರೆ ಸಾಕು ಅನ್ಕೋತೀನಿ ಅಷ್ಟೇ. ನಿಮ್ಮಪ್ಪಂದು ಸಿಟ್ಟಲ್ಲ ಮಾರಾಯ, ನೀನೇನಾಗ್ಬಿಡ್ತೀಯ. ಏನಿಲ್ಲ ಸರ್, ಅವ್ರ ಬ್ಯಾಂಕ್ ಅಲ್ಲಿ ಇಟ್ಟಿದ್ದ 5 ಹೋಯ್ತಲ್ಲ ನನ್ನ ಫ್ರಸ್ಟ್ರೇಷನ್. ಇನ್ 2-3 ಐದ್ ಲಕ್ಷ ಸಂಪಾದನೆ ಮಾಡಿ ಆಮೇಲೆ ಮಾತಾಡ್ತೀನಿ. ಬಿಡಿ ಸರ್, ಯಾವ ಅಮೆರಿಕನೋ ಆಸ್ಟ್ರೇಲಿಯಾಗೋ ದುಬೈಗೋ ಹೋಗ್ಬಿಡ್ತೀನಿ, ಕಳಿಸ್ಬಿಡಿ. ಅಷ್ಟೆಲ್ಲ ಬಜೆಟ್ ಇಲ್ಲ ಅಪ್ಪ, ಮ್ಯಾಕ್ಸಿಮಮ್ ಹೈದರಾಬಾದ್ ಕಳಿಸ್ಬೋದು. ಹೈದರಾಬಾದ್ಗ ವೋಲ್ವೋ ಬಸ್ ಹಾಕಿ ಹೈದರಾಬಾದ್ ಕಳಿಸೋದಿಕ್ಕೆ ವಿಟ್ನೆಸ್ ರಿಲೊಕೇಷನ್ ಪ್ರೋಗ್ರಾಮ್ ಅಂತ ಇಂಗ್ಲಿಷ್ ಅಲ್ಲಿ ದೊಡ್ಡ ದೊಡ್ಡ ಹೆಸರು ಯಾಕೆ ಸರ್? ಸರ್, ಜೈಲಿಂದ ಹೊರಗ್ ಬಂದವನಿಗೆ ವೈಸಾಗಿನ ಹೈದರಾಬಾದ್ ಬರೋದಕ್ಕಾಗಲ್ಲ ಸರ್. ನಿಮ್ ಕೈ ಮುಗಿತೀನಿ, ಯಾವ್ದು ವರ್ಕೌಟ್ ಆಗಲ್ಲ ಸರ್. ಸರ್, ಆ ಬಿಟ್ಟಕ್ ಮೊದಲು ನೀವೇ ಕೊಂದ್ಬಿಡ್ತೀರಾ ಅನ್ಸುತ್ತೆ. ಸರ್, ನೀವ್ ನನ್ನ ನಂಬ್ತೀರಲ್ವಾ? ನನ್ನ ಹತ್ರ ಒಂದ್ ಪ್ರೋಗ್ರಾಮ್ ಇದೆ, ಅದನ್ನ ಫಾಲೋ ಮಾಡಿ. ಫಸ್ಟ್ ಟೈಮ್ ಸರ್ ಪೇಪರ್ ಅಲ್ಲಿ ಫೋಟೋ. ಸ್ವಲ್ಪ ಚೆನ್ನಾಗ್ ತೆಗಿ ಕೇಳಿ ಸರ್. ಆಕ್ಸಿಡೆಂಟ್ ಫೋಟೋಗೆ ಎಕ್ಸ್ಪ್ರೆಷನ್ ಯಾಕಯ್ಯ? ಲಾಜಿಕ್ ಸರ್, ಸೀರಿಯಸ್ ಲುಕ್ ಕೊಡ್ತೀನಿ. ಸತ್ತವನಿಗೆ ಎಕ್ಸ್ಪ್ರೆಷನ್ ಇರಲ್ಲ ರಾಜ. ಕರೆಕ್ಟ್ ಸರ್, ಡೆಡ್ ಲುಕ್ ಕೊಡ್ತೀನಿ, ತಗೊಳಕ್ ಹೇಳಿ. ನಮ್ಮಪ್ಪ ಹೊಡೆಯ ಏಟ್ಗೆ ಮಕ್ಕಳು ಟ್ರ್ಯಾಕ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಬಿಟ್ಟು ಹೊಡೆದ್ರೆ ಮಾತ್ರ ನಮ್ಮಪ್ಪ ಎಲ್ಲ ಬಾಯ್ಬಿಟ್ಬಿಡ್ತಾರೆ ಸರ್. ಅದಕ್ಕೆ ಅಕಸ್ಮಾತ್ ನಾನ್ ಸತ್ಯ ಅಂತ ಇಟ್ಕೊಳ್ಳಿ, ಆ ಬಿಟ್ಟು ರಿಲ್ಯಾಕ್ಸ್ ಆಗಿ ಅವನ್ ಕೆಲಸ ನೋಡ್ಕೋತಾನೆ. ಹೈದರಾಬಾದ್ ಅಲ್ಲಿ ಸೀತಾರಾಮ್ ಅಂತ ನನ್ನ ಬ್ಯಾಚ್ ಮೇಟ್ ಇದಾರೆ, ಒಳ್ಳೆ ಫ್ರೆಂಡ್. ನೀನು ಕೆಲಸ ಹುಡುಕೊಂಡು ಅಲ್ಲಿಗೆ ಬರ್ತಿದ್ಯಾ ಅಂತ ಹೇಳಿದೀನಿ. ಅವ್ರ ಮನೇಲಿರು, ಬಿಟ್ಟು ಮ್ಯಾಟರ್ ಮಾತ್ರ ಹೇಳ್ಬೇಡ ಅವನಿಗೆ, ಮೊದಲೇ ಭಯ. ಇಷ್ಟು ವರ್ಷದ ಸರ್ವಿಸ್ ನಲ್ಲಿ ಇದನ್ ಬಳಸೋ ಅವಕಾಶನೇ ನನಗೆ ಕೊಟ್ಟಿರ್ಲಿಲ್ಲ. ನೀನು ಕರುಣಾಮಯಿ, ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಯಾವ ಲೆಕ್ಕ? ಸರ್, ಆ ಗಂಟನಲ್ಲೇ ಇಡು. ನಿಮ್ಗೆ ಗೊತ್ತಾಯ್ತು ಸರ್? ಅದು ಗಂಟೆ ಕಣ, ನಡೀತಿದ್ರೆ ಸೌಂಡ್ ಬರಲ್ವಾ? ಓಹೋ, ಗಂಟೆ ಹೊಡಿಬೇಕು ಅಂದ್ರೆ ಹಿಂಗೆ, ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ ಹಿಂಗೆ. ಸರ್, ನೀವು ಪೊಲೀಸ್ ಆಗಿದ್ದಕ್ಕೆ ಸರಿಯಾಯ್ತು, ಕಳ್ಳಾಗಿದ್ರೆ ಯಾರ ಕೈಗೂ ಸಿಗ್ತಿರ್ಲಿಲ್ಲ ಸರ್. ಬರ್ತೀನಿ ಸರ್. ಯಾರೇನೋ ಕರ್ಕೊಂಡ್ ಬರಕ್ ಸ್ಟೇಷನ್ ಹೋಗ್ಬೇಕು ಅಂತಿದ್ರಿ? ಅಯ್ಯೋ, 8:00 ಟ್ರೈನು, ಸಾಕಷ್ಟೇ ಟೈಮ್ ಇದೆ, ಅಷ್ಟ್ರಲ್ಲಿ ನಾನು ತಿಂಡಿನೇ ತಿನ್ಕೋಬಹುದು. ಕಾಮನ್ ಬಾತ್ರೂಮ್ ಎಲ್ಲಿದೆ ಹೇಳಿ? ಅಲ್ಲಿ. ಥ್ಯಾಂಕ್ ಯು. ಯಾರೋ ರವೀಂದ್ರನಾರಾಯಣ್ ಹೌದು, ಸೀತಾರಾಮ್ IPS ಗೊತ್ತು, ನಾನು ರಾಜಮಾಣಿಕ್ಯಂ ಹೇಳಿದರೆ. ಈ ಅಡ್ರೆಸ್ ಹುಡುಕೊಂಡೆ. ಕಾಫಿ ಕುಡಿತೀನಿ ಆಮೇಲೆ. ಇವನು ರವಿ, ಆವರೇಜ್ ಆಗಿದ್ದಾನೆ, ಒಳಗ್ ಹೋಗಿ ಮಾತಾಡು, ವೈರ್ ಕಿತ್ ಹೋಗುತ್ತೆ. ಅಪ್ಪ, ಡೋಂಟ್ ಎಂಬಾರಸ್ ಮೀ. ನನ್ನ ದೊಡ್ಡ ಮಗಳು ಚೆನ್ನಾಗಿದ್ದಾಳೆ ಸರ್. ಗೊತ್ತಾಯ್ತು, ನೋಡ್ಬೇಡ, ಅವಳಗ್ ಆಲ್ರೆಡಿ ಸಂಬಂಧ ನೋಡಿದೀನಿ. ಹುಡುಗ ಪೈಲಟ್, ಬೇಕಾದ್ರೆ ಇವನ್ ಜೊತೆ ನಿನ್ ಇಷ್ಟ ಬಂದಂಗ್ ತಿರ್ಗಾಡು. ಇವಳು ನನ್ನ ಹೆಂಡತಿ ಲಲಿತಾ. ಹಲೋ. ಅದೇ ಸಿಟ್ಟಲ್ಲಿ ಹೋದ್ಲಲ್ಲ ಅವಳು ನೇಹ, ನಾಚಿಕೆಯಿಂದ ಹೊರಗ್ ಬಂದಿಲ್ವಲ್ಲ ಅವಳು ಊಹ. ಮತ್ ಇವನು ನಿಹಾಲ್. ಓ, ನಿಮ್ದಾಗಿದ್ರೆ ಹಾ ಫ್ಯಾಮಿಲಿ ಅಂದಾಗೆ. ಅವನು ಕಳ್ಳ. ನಿಂಗೆ ಹೇಗ್ ಗೊತ್ತಾಯ್ತು? ವಾಸನೆ ಬರ್ತಿದೆ, ನನ್ ಸೆಂಟ್ ಬಾಟಲ್ ಕದ್ದಿದ್ದಾನೆ. ಸಾರಿ, ಅವನು ಎಕ್ಸ್ ಕಳ್ಳ.
ಎಲ್ಲೇ ಕಳ್ತನ ಮಾಡಿದ್ರು ನಿಮಿಷದಲ್ಲಿ ಸಿಕ್ಬಿಡೋದು ಅವನ್ ಸ್ಪೆಷಾಲಿಟಿ. ಸಾರಿ ಮೇಡಮ್, ನಿಮ್ ಸರ ನನ್ ಕೈಗ್ ತಗ್ಲತ್ತು. ಐ ಆಮ್ ವೆರಿ ಸಾರಿ ಯು ನೋ. ಅರೆ ಲೋಸ್ ಲಾಲ್ ಜಿ, ಏನೋ ಲುಕ್ ಬ್ಯಾಗ್ ತೆಗೆದು ಕೆಳಗಡೆ ಇಡೋ ಇಡೋ ಜಿಟ್ ತೆಗ್ಯೋ ಜೋಕರ್. ಯಾರು ಕೆಲಸ ಕೊಡ್ಲಿಲ್ಲ ಅಂತ ನಾನೇ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಹಾಯ್. ಇದ್ಯಾರು? ಹೇಳದಲ್ಲಯ್ಯ, ನನ್ನ ಎರಡನೇ ಮಗಳು ಅಂತ. ಓ, ಎಷ್ಟು ವಯಸ್ಸು? 8 ಇಯರ್ಸ್, 2012 ಬಾರ್ನ್. ಏನ ಆಗಿನ್ನು ಕೆಲಸ ಮಾಡ್ತಿದ್ರ? ಏನ್ ಮಾತಾಡ್ತೀಯೋ ಲೇಡೀಸ್ ಮುಂದೆ? ಏನ್ ಎಲ್ರು ಹಾಲ್ನಲ್ಲಿದ್ದೀರಿ? ಬೆಡ್ರೂಮ್ ಅಲ್ಲಿ ಜಾಗ ಖಾಲಿ ಇಲ್ಲ, ಅದಕ್ಕೆ ಸುಮ್ನೆ ಇರು ಮಾವ. ಮತ್ತಿನ್ನೇನು, ಕ್ರಿಮಿನಲ್ಸ್ ನ ಮನೆ ಕರ್ಕೊಂಡ್ ಬರ್ಬೇಡ ಅಂತ ಎಸ್ಸರ್ತಿ ಹೇಳಿಲ್ಲ ನಿಮ್ಗೆ? ಸ್ಟೇಷನ್ ಹೋಗ್ತಿದ್ರೆ ಜೀಪ್ ಪೆಟ್ಟೋಯ್ತು, ಅದಕ್ಕೆ ನೀ ಲಿಫ್ಟ್ ಕೊಡ್ತೀಯನಂತ ಬಂದೆ. ಚೆನ್ನಾಗಿದ್ದೀರಾ ಅಣ್ಣ? ಕಾಫಿ ಕುಡಿತೀಯನಪ್ಪ? ಬಿರಿಯಾನಿ ತಗೊಂಡ್ ಬಂದ್ ಕೊಡೆ. ಯಾರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ನಡಿ ಒಳಗೆ. ಏನ್ ಬಾವ ಕೇಸು? ಕಮಿಷನರ್ ಮನೆಯಲ್ಲಿ ಕಳ್ಳತನ ಮಾಡಿಸಿದ ಮಾವ. ನಿನ್ನೆಯಿಂದ ಎಷ್ಟು ಹೊಡೆದ್ರು ಎಲ್ಲಿ ಬಚ್ಚಿಟ್ಟಿದಾನು ಹೇಳ್ತಿಲ್ಲ. ಏನ್ ನಿಂಗೂ ಕೂಡ? ಯಾರ್ ಸರ್ ಇದು? ವಾಲ್ಮೀಕಿ ಅಂತ ದೊಡ್ಡ ಸಿಐ, ಇಂಟ್ರಾಗೇಷನ್ ಸ್ಪೆಷಲಿಸ್ಟ್. ಬಾಯ್ ಬಾಯ್. ದೊಡ್ಡ ದೊಡ್ಡ ಕಳ್ಳರಿಂದ ಕೂಡ ಬಾಯ್ ಬಿಡಿಸ್ಬಿಟ್ಟಿದ್ದಾರೆ. ಸುಮ್ನೇರು ಮಾವ, ನಮ್ ಬಗ್ಗೆ ನಾವು ಹೇಳ್ಕೋಬಾರ್ದು. ಹಾಗಾದ್ರೆ ನಿಂಗೂ ಕೂಡ ಇವ್ನು ಏನು ಹೇಳಿಲ್ಲ ಅಂದ್ರೆ? ಅದೇ ಅರ್ಥ ಆಗ್ತಿಲ್ಲ ಮಾವ. ಬೆಲ್ಟ್ ಗಳು, ಚೈನ್ ಗಳು, ಲಾಟ್ಗಳು, ಕೊನೆಗೆ ಶೂಗಳು ಕೂಡ ಉಪಯೋಗಿಸ್ಬಿಟ್ಟಿವಿ ಮಾವ. ಕಮಿಷನರ್ ದುಡ್ಡು ಕೊಡ್ತಿಲ್ಲ, ಕಳ್ತನ ಮಾಡ್ಬಿಡು ಅಂತ ಶಾಪ್ ಓನರ್ ಹೇಳ್ದ ಸರ್. ಎಲ್ಲ ಟ್ರೈ ಮಾಡಿರ್ತೀರ, ಆದ್ರೆ ಪೆನ್ ಟ್ರೈ ಮಾಡಿರಲ್ಲ ಅನ್ಸತ್ತೆ. ಇವನಿಗೆ ಸ್ವಲ್ಪ ಹೂವನ್ನ ಹುಡುಗಿಯರನ್ನ ತೋರಿಸ್ರಮ್ಮ, ತುಂಬಾ ವೈಲೆಂಟ್ ಆಗಿದ್ದಾನೆ. ಫ್ಲವರ್ಸ್ ಅನ್ನ ಯಾರಾದ್ರೂ ತಿಂತಾರಾ? ಕಾಲಿಫ್ಲವರ್ ತಿನ್ನಲ್ವಾ? ತುಪ್ಪ ತಿಂದ್ರೆ ನಿಮ್ ಅಮ್ಮನ್ ತರ ದಪ್ಪ ಆಗ್ತೀಯ. ನಮ್ಮಮ್ಮ ದಪ್ಪನ? ನಿನ್ ಚಿಕ್ಕಮ್ಮನ್ ಪ್ರೀತಿ ಅಸ್ಲಿಗೆ ನಿನ್ನ ಸ್ವಂತ ಮಗಳ ತರನೇ ಫೀಲ್ ಮಾಡ್ತಾಳೆ. ಐ ಲವ್ ಯು. ಅಯ್ಯೋ ಹೋಗಿ. ಲೈಫ್ ಬಾಯ್, ನನ್ ಬದುಕಲ್ಲಿ ಲೈಫೂ ಇಲ್ಲ, ಬಾಯೂ ಇಲ್ಲ. ಏನಮ್ಮ ಕರ್ಟನ್ ಹಿಂದೆ ನಿಂತ್ಕೊಂಡಿದ್ಯಲ್ಲಮ್ಮ, ಹೊರಗ್ ಬಾ. ನಾನು ಹೊರಗೆ ಇದ್ದೀನಪ್ಪ. ಜಾಗ್ರತ ಅಮ್ಮ, ಈ ರೋಟಲ್ಲಿ ಕಾಲೇಜ್ಗಳು ಜಾಸ್ತಿ ಇದೆ. ನನ್ನನ್ನು ಯಾರು ನೋಡ್ತಾರಪ್ಪ? ಇರ್ತಾರಮ್ಮ ಯಾರಾದ್ರೂ ತಲೆ ಮಾಸದವರು. ಎಲ್ಲಿಗಪ್ಪ? ಹತ್ರದಲ್ಲೇ ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ. ಬೆಟ್ಟಿಂಗ್? ಬಾ ಹೋಗೋಣ, ನಂಗೆ ಅರ್ಜೆಂಟ್ ಆಗಿ ಒಂದ್ 5 ಲಕ್ಷ ಬೇಕು. 5 ಲಕ್ಷ? ಅಮೌಂಟ್ ಬಗ್ಗೆ ಹಂಗೆಲ್ಲ ತಲೆ ಕೆಡಿಸ್ಕೋಬೇಡ, ನಂಗೆ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ. ಬಾ. ಹಿಂಗೆ ಹೇಳ್ದ ಸಿಂಗಾಪುರ್ ಲಕ್ಷ್ಮೀನಾರಾಯಣ 50,000 ಇಟ್ಟ ಲಾಸ್ಟ್. ಗೆಲ್ಲಿಲ್ವಾ? ಯಾಕೆ ಗೆಲ್ಲಿಲ್ಲ? ಅವ್ನಿಗೆ ದುಡ್ಡು ಬಂತು, ನಂಗೆ ಎಕ್ಸ್ಪೀರಿಯನ್ಸ್ ಬಂತು. ಏನಿದ್ದಾಳೆ? ಅವಳನ್ನ ನೋಡ್ಬೇಕು ಅಂದ್ರೆ ಗಾಳಿ ಬೀಸ್ಬೇಕು. ಗಾಳಿ ಬಂದ್ರೆ, ತೂಫಾನ್ ಬಂದ್ರೆ ಅವಳು ಹಂಗೆ ಇರ್ತಾಳೆ. ನೋಡಿದ್ರ ಅವಳು ನತ್ತಿದ್ರೆ ಒಂದು ಹೊಳಪ್ ಬರ್ತಿದೆ. ಮಿಂಚೇನು ಮೇಲಿಂದ ಮಳೆನೂ ಬರ್ತದೆ. ಗೊತ್ತಿಲ್ಲ, ನಾನು ಒಂದ್ಸತಿ ಅವಳ ಹತ್ರ ಹೋಗ್ಲೇಬೇಕು. ಹೋಗೋದೇನು ಕರೆದ್ರೆ ಅವಳೇ ಬರ್ತಾಳೆ. ರವಿ, ಈಗ ನೀವು ನತ್ತಿದ್ದಾಗ ಒಂದು ಹೊಳಪು ಅಂದ್ರೆ ಒಂದು ಟ್ವಿಂಕಲ್ ತರ ಏನೋ ಕಾಣಿಸ್ತೀರಿ. ಬಹುಶಃ ಇದ್ರಿಂದ ಅನ್ಸತ್ತೆ. ಅವ್ರ ಅಪ್ಪ ಇವಳು ಹಲ್ಗೇನೋ ಅಂಟಿಸಿದಾರಲ್ಲ, ಕ್ಯೂಟ್ ಆಗಿದೆಯಲ್ಲ. ಇವನ್ ಪೂರ್ತಿಯಾಗಿ ಹಾಳಾಗ್ಬಿಟ್ಟವನೆ. ನಮ್ ಕೆಲಸ ನಾವು ನೋಡ್ಕೊಳಕ್ ಬೆಟರ್ ಸಿಕ್ದ. ಕೋರ್ಟ್ಗೆ ಹೆಂಗ ಹೋಗ್ಬೇಕು ಸರ್?
ಆ ಕಡೆ ಹೋಗಿ ಅಲ್ಲಿ ಕೆಲಸ ಇಲ್ಲ ಬಿಡು. ನಿಮ್ ತಂದೆ ಏನ್ ಮಾಡ್ಕೊಂಡಿರ್ತಾರೆ? ಎರಡನೇ ಮದ್ವೆ ಮಾಡ್ಕೊಂಡಿದ್ದಾರೆ. ನಿಮ್ ಮದರು ಸತ್ ಹೋಗಿದ್ದಾರೆ. ಓ ಸಾರಿ ಕಣ್ರಿ. ನಿಮ್ ಚಿಕ್ಕಮ್ಮ ನನ್ಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಇನ್ನು ಫ್ಯಾಮಿಲಿ ಪ್ರಾಬ್ಲಮ್ಸ್ ತುಂಬಾ ಇರಾಗಿದೆ. ಹೋಗ್ಲಿ, ಟೀ ಕುಡಿಯೋಣವಾ? ಅಂದ್ರೆ ತಣ್ಣಗ್ ಮಳೆ ಬಿಸಿಯಾಗಿ ಟೀ ಚೆನ್ನಾಗಿರತ್ರಿ. ಅಂದ್ರೆ ಬಸ್ ಬರೋವರ್ಗುನಾದ್ರೂ ಟೀ ಕುಡಿಬೋದಲ್ಲ? ಬಸ್ ಬಂದಾಯ್ತು. ಹ್ಯಾಪಿ ಜರ್ನಿ. ಹೆಸರು ಹೇಳಿಲ್ಲ. ಅಂದಾಗೆ ನಿಮ್ ಹೆಸರು ಹೇಳಿಲ್ಲ. ಮಧು, ತಿರುಗಿಸಿ ಮಾಡಿದ ಜಾದು, ಒಲಿದಿನ ಇಸ್ಕಾಂತ ಬಂತೆ ತೋರಿಸಿದೆ ಬೆಂಗಳೂರು. ನನ್ ಬಿಟ್ಟು ನಿನ್ ಕಡೆ ಬಂದ ಮನಸೇ ಗೋ ಹಿಂದೆ ಬಾರಲ್ಲ. ಬಂದರೂ ಏನ್ ಮಾಡೋದು, ನಿನ್ನೊಂದಿಗಿರಲಿ ನನ್ ಬೇಡ. ಓ ಮಧು, ಓ ಮಧು, ನನ್ ಮನಸ್ಸು ಇಲ್ಲಿಯೇ ಇಲ್ಲ. ಓ ಮಧು, ಓ ಮಧು, ನನ್ ಮನಸ್ಸು ನನ್ನಲ್ಲಿ ಇಲ್ಲ. ಮಗುವಂತೆ ಮನಸುರೆಗೊಂಡ ಕಾಮನಬಿಲ್ಲಿನಂತೆ, ಒಂದೊಂದು ಆಂಗಿಲ್ಲಿ ಒಂದೊಂದು ರೀತಿ ನಗದ ಕೊಂದೆಯ ಕರೆಂಟು ಕನ್ನೆ. ಓ ಮಧು, ಓ ಮಧು, ನನ್ ಮನಸ್ಸು ಇಲ್ಲಿಯೇ ಇಲ್ಲ. ಓ ಮಧು, ಓ ಮಧು, ನನ್ ಮನಸ್ಸು ನನ್ನಲ್ಲಿ ಇಲ್ಲ. ಹುಡುಗಿ ಅಷ್ಟು ಚೆನ್ನಾಗಿದಾಳ. ಕ್ಲಾಸ್ ಗುರುಗಳ ಅಂದ್ರೆ ಡಲ್ ಅಂತಾನ? ಆಕ್ಟಿವ್ ಹುಡುಗಿ ಸರ್. ಓಹೋ, ಲಂಗ ಜಾಕೆಟ್ ಟೈಪ್ ಚೂಡಿದಾರ ಹಾಕೊಂಡಿದ್ಲು. ಈ ಜಮಾನದಲ್ಲಿ ಯಾವ ಹುಡುಗಿನೂ ಲಂಗ ಪೈಜಾಮ ಹಾಕೊಳ್ಳೋದಿಲ್ಲ. ಏನ್ರಿ ನೀವು ಏನ್ ಮಾತಾಡಿದ್ರು ನೆಗೆಟಿವ್ ಆಗಿ ಮಾತಾಡ್ತೀರಾ? ಏನು ಎಣ್ಣೆ ಹೊಡೆದ್ರೆ ಏನ್ ಬೇಕಿದ್ರು ಮಾತಾಡ್ಬೋದಾ ನೀವು? ನಿಮ್ ವಯಸ್ಸಿನ ಮಾತುಗಳು. ಆ ಹುಡುಗಿ ಚೆನ್ನಾಗಿದ್ದಾಳ ಅಂತ ಕೇಳಿದ್ರೆ ಯಾಕೆ ಇರಿಟೇಟ್ ಆಗ್ತಾನೆ? ಆ ಹುಡುಗಿ ಅಷ್ಟ್ ಚೆನ್ನಾಗಿಲ್ಲ ಅನ್ಸತ್ತಪ್ಪ, ಯಾಕೆ ಅವನ್ನ ಕೇಳಿ ಅಳಿಸ್ತ್ಯಾ? ಅಪ್ಪ ಮಗಳಿಗೆ ಇಬ್ರಿಗೂ ಟೇಸ್ಟ್. ಹೊರಟೋದ್ನಲ್ವಾ, ಹೋಗಿ ಓದ್ಕೋ. ಯಾವಾಗ್ಲೂ ಇಲ್ಲೇ ಸಿಗ್ತಿರ್ತೀರಾ, ಏನ್ ಮಾಡ್ತಿರ್ತೀರಾ ನೀವು? ಏನ್ರಿ ಮಾಡೋದು, ಸಾಫ್ಟ್ವೇರ್ ಅಲ್ಲಿ ಖಾಲಿ ಇಲ್ಲ, ಹಾರ್ಡ್ವೇರ್ ಅಲ್ಲಿ ಗ್ರೋತ್ ಇಲ್ಲ, ರಿಯಲ್ ಎಸ್ಟೇಟ್ ಅಲ್ಲಿ ರೌಡಿಸಮ್ ಜಾಸ್ತಿ, ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಯಾಲ್ರಿ ಕಮ್ಮಿ. ತಲೆ ಕೇಟ್ ಏನಾದ್ರೂ ಕಮಿಟ್ ಆದ್ವಿ ಅನ್ಕೊಳ್ಳಿ, ಅಲ್ಲಡಿ 10 ವರ್ಷದಲ್ಲಿ ಹಂಗಾಗ್ಬಿಡ್ತೀವಿ. ಇಲ್ನೋಡಿ 20 ವರ್ಷದಲ್ಲಿ ಹೀಗಾಗಿದೆ.
ಓಕೆ. ಹೋಗ್ಲಿ ಬಸ್ ಬರೋದ್ರೊಳಗಾದ್ರೂ. ಅಯ್ಯೋ, ನಿಮ್ ಆಫೀಸ್ ಬಸ್ 21C ಅಲ್ವಾ? ನಾನ್ ಶಾಪಿಂಗ್ ಹೋಗ್ತಿದ್ದೀನಿ. ಅಯ್ಯೋ, ಕರಿಬೋದಲ್ಲ. ಹೆಣ್ಮಕ್ಳು ಬನ್ನಿ ಅಂತ ಕರಿಯಲ್ಲ. ಹುಡುಗಿ ಪಕ್ಕದ ಮನೆ ಹುಡುಗನ ಜೊತೆ ಓಡ್ ಹೋದ್ಲು ಅಂತ ಮಾಡ್ಬಿಡಿ, ಹಾಗೆ ಒಂದ್ 30 ಎಪಿಸೋಡ್ ಮಾಡ್ಬಿಡ್ಬೋದು. ಇದೇನ್ ಮಗಳ ಗೆಟಪೇ ಚೇಂಜ್ ಆಗೋಗಿದೆ? ಎಷ್ಟು ಕೊಟ್ಟು ತಗೊಂಡೆ ನೀನಿದೆಲ್ಲ? 150 ರೂಪಾಯಿ. ಶಾಪಿಂಗ್ ಅಷ್ಟೊಂದ್ ಖರ್ಚು ಹೆಂಗ್ ಮಾಡ್ದೆ ಮರಾಯ? ಖರ್ಚು ಮಾಡ್ಲಿಲ್ಲ ಸರ್. ಮತ್ತೆ ದುಡ್ಡು ಇಸ್ಕೊಳ್ದೆ ಅವ್ನು ಹೆಂಗ್ ಬಿಟ್ಟ? ನಾನು ACP ಸೀತಾರಾಮ್ ಅವ್ರ ಕಡೆ ಅವನು ಗೊತ್ತಾ? ನನ್ನ ಹೆಸರು ಹೇಳಿದ್ರೇನೆ ಬಿಟ್ಬಿಟ್ಟ ಅನ್ನು. ಮತ್ತೆ ದುಡ್ಡು ಅವರೇ ಬಂದ್ ಕಟ್ತಾರೆ ಅಂದ್ರೆ ನನ್ನನ್ನು ಒತ್ತ ಇಟ್ಟು ಬಂದೆ ಅನ್ನು. ರಾಜು ಎಷ್ಟಾಗ್ದೆ? 10. ನಂದು 50. ಹರ್ಚಿದ್ರೆ ದುಡ್ಡು ಕೊಟ್ಟು ಬಿಡ್ತಾರ? ಏನಾಗ ನೋಡ್ತೀಯ, ಏನಾಗ ನೋಡ್ತೀಯ, ಹೊಡಿತೀಯಾ? ಹೊಡಿಯೋ. ನಿನ್ ಹತ್ತಲ್ಲ 12 ವರ್ಷ ಆಗ್ತಾರೆ. ಕೈಗೊಳಗೆ ಬಿಟ್ಟು ನಾ ಅಷ್ಟು ಈಸಿಯಾಗಿ ಹೆಂಗ್ ಬಿಟ್ರು ಸರ್? ನಿನ್ ಕಣ್ಣಿಗೆ ಏನಾಗಿದೆ? ಏನಾಗಿದೆ ನಿನ್ ಕಣ್ಣಿಗೆ? ಇದೇನು ಖಾದಿ? ಇವ್ರು ಹಾಕಿರೋದೇನು ಖಾಕಿ? ನಿನ್ ಪ್ರಟ್ಟಲ್ಲ, ಇವ್ರನ್ನ ಕೇಳು ಕೇಳು ಕೇಳಯ್ಯ. ನೆಕ್ಸ್ಟ್ ಟೈಮ್ ಬಟ್ಟೆ ಕಳ್ಸ್ ಹೊಡಿತಾರ ಅವರು. ಆ ಮುಟ್ಟಾಳ ಕನ್ನಡದಲ್ಲಿ ಬಗಳು. ರಾಬರಿ ನಡೆದಿರೋ ರಾತ್ರಿ ಬಿಟ್ಟು ಗ್ಯಾಂಗ್ ನ ಇಬ್ರು ಕ್ರಿಮಿನಲ್ ಸಿಗ್ನಲ್ಸ್ ನ ಬ್ರೇಕ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಕ್ಯಾಮ್ರಾಸ್ ಅವರ ಫೋಟೋಸ್ ತೆಗೆದಿದ್ದಾವೆ. ಬಿಟ್ಟು ಫೋಟೋಸ್ ಜೊತೆಗೆ ಆ ಫೋಟೋಸ್ ಎಲ್ಲಾ ಸ್ಟೇಷನ್ ಗೆ ಕಳ್ಸಿದೀವಿ. ಈಗ ಇದನ್ನ ಪ್ರೆಸ್ ಗೆ ರಿಲೀಸ್ ಮಾಡ್ತಿರೋದು. ಆರ್ ಇಂಟೆನ್ಷನ್ಸ್ ಆರ್ ವೆರಿ ಕ್ಲಿಯರ್. ವಿ ಆರ್ ಗೋಯಿಂಗ್ ಟು ಕ್ಯಾಚ್ ದ ಕ್ರಿಮಿನಲ್. ನನ್ ಜೊತೆ ಪ್ರೆಸ್ ಮೀಟಿಂಗ್ ಬಂದಿದ್ರೆ ಚೆನ್ನಾಗಿರೋದಲ್ಲ. ನಮ್ಮನ್ನ ಹೊರ ಕಳ್ಸಿದ್ರೆ ಎಲ್ಲಿಗೂ ಬರಲ್ಲ. ಮೂರ್ತಿ, ನೀವನ್ನೆಲ್ಲ ಕಳ್ಸ್ಬಿಡಯ್ಯ. ಪ್ರೂಫ್ ಫೋಟೋ ತೆಗಿಸ್ಕೊಳ್ಳೋ ತರ ಗೆಸ್ಟ್ ಹೌಸ್ ಬಂದ್ಬಿಟ್ಟಿದ್ದಾರೆ. ಕಳ್ಳ ಪಾಸ್ಪೋರ್ಟ್ ಮಾಡೋದಂದ್ರೆ ಹಾಲ್ಕೋವ ತಿಂದಷ್ಟು ಸುಲಭ ಅಲ್ಲ ಸರ್. ಅವನ ಹಣ ಅಂತೂ ತರಲಿಲ್ಲ. ಕನಿಷ್ಠ ಅವ್ರ ಬ್ಯಾಚ್ ಫೋಟೋಸ್, ಫೇಕ್ ಅಡ್ರೆಸ್ ಅದನ್ನಾದ್ರೂ ಕೂಡ ಕೇಳಿ ಸರ್. ಅಪ್ಲಿಕೇಶನ್ ಕಳಿಸಬೇಕಂತೆ. ಯಾರನ್ನ ಕಳಿಸ್ತೀರಾ ನೀವು? ಹಲೋ. ಹೆಸರು ಸತ್ತರ್, ಆ ರೆಡಿ ಇರ್ತಾನೆ. ಕುತ್ಕೊಂಡಾಗ ಎಷ್ಟಿರ್ತಾರೆ? ನೀನು ಅತಿ ಬುದ್ಧಿವಂತೆ ಅಂತಾನೆ ನಿನ್ ಫೋಟೋನ ಅವನು ಕಳಿಸಿದೀನಿ. ಅವನೇ ಗುರುತು ಹಿಡಿತಾನೆ, ಅವನ ಕವರ್ ಕೊಡ್ತಾನೆ. ಸುಮ್ನೆ ತಗೊಂಡ್ಬಾ. ಸತ್ತಾರ ಇಲ್ಲ ಇದ್ದಾನೆ, ಗೆಟ್ ರೆಡಿ.
ಔಷಧದಲ್ಲಿ ಏನು ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ. ಇಲ್ಲ ಅಂದ್ರೆ ಇವಳನ್ನು ಸಾಯಿಸ್ಬಿಡ್ತೀನಿ. ಹೈಯರ್ ಆಫೀಸರ್ ಗನ್ನ ಕನ್ಸಲ್ಟ್ ಮಾಡಿದೀವಿ, ಅವ್ರು ಬಂದ್ಬಿಡ್ತಾರೆ, ನಿಮ್ ಡಿಮ್ಯಾಂಡ್ ಪರಿಶೀಲನೆ ಮಾಡ್ತಾರೆ, ನಮ್ಗೊಂದ್ ಸ್ವಲ್ಪ ಟೈಮ್ ಬೇಕು. ಏನ್ ಪರಿಸ್ಥಿತಿ? ಒಳಗೆ 100 ಜನ ಮಕ್ಕಳಿದ್ದಾರೆ ಮಾವ. ಇವನ್ ಬದುಕೈತನ? ನಕ್ಕಿಲಿ ಏನೂ ನಡೆದಿಲ್ಲ. ಏನ್ ನಡೀತು ಸರ್? ಏನ್ ನಡೀತು? ಶೂಟ್ ಮಾಡ್ಬಿಟ್ಟೆ. ಶೂಟ್ ಮಾಡಿದೆ. ಹೇಗೆ ಸರ್? ಕನ್ನಡಕ ತೆಗಿ ಎಕ್ಸ್ಪ್ರೆಷನ್ ಕಾಣಿಸ್ತೆ ಸಾಯ್ತಿದ್ದೀನಿ. ನಿಂಗ್ ಶೂಟಿಂಗ್ ಬರುತ್ತಾ? ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕಾ ಸರ್? ಒತ್ತಕ್ಕೆ ಟ್ರಿಗರ್ ಹೊಡೆಸ್ಕೊಳಕ್ ಒಂದ್ ತಲೆ ಇದ್ರೆ ಸಾಕು. ಹಾಕೋಕೆ ಬ್ರೇಡಿಗಳು, ಇಟ್ಕೊಳಕ್ಕೆ ಜೈಲು ಕೂಡ ಇರುತ್ತೆ ತಮ್ಮ. ಬಾತ್ರೂಮ್ ಕಮೋಡಿಂದ ಬ್ಯಾಕ್ಟೀರಿಯಾ ಓಡಿಸ್ಬೇಕು ಅಂದ್ರೆ ಆಸಿಡ್ ಹಾಕ್ಬೇಕು. ಸೆಂಟ್ನಲ್ಲ ಅವ್ನ್ ಚಿಕ್ಕ ಮಕ್ಳನ್ ಸಾಯಿಸ್ತೀನಿ ಅಂದಾಗ ಡಿಸ್ಕಷನ್ ಎಲ್ಲ ಬೇಕಾಗಿಲ್ಲ, ಸಾಯಿಸಿ ಹೋಗ್ತಾ ಇರ್ಬೇಕು. ಸರ್, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ ಕಮೆಂಟ್ ಏನ್ ಸರ್? ಇದೊಂದು ಹಠಾತ್ ಪರಿಣಾಮ, ಯಾರು ಊಹಿಸಕ್ಕಾಗದೇ ಇರೋದು. ಇಂಥ ಪರಿಸ್ಥಿತಿಲಿ ಮಾಮೂಲಾಗಿ ಬಾಡಿ ಕೆಳಗಿಳಿಸ್ ಮಾವ, ಆ ಬಾಡಿ ನಿಲ್ಸಕ್ ಹೇಳಿ. ಆಗ್ಲಿ ಮಾವ. ಏನ್ರಿ ಇದು, ಚಿಕ್ಕ ಮಕ್ಳು ತರ ಆಡ್ತಿದ್ದೀರಾ? ಅವ್ರು ಶೂಟ್ ಮಾಡ್ಬೇಕಾದ್ರೆ ನೀನ್ ನೋಡ್ಬೇಕಿತ್ತೆ. ನನ್ನದೆ ಜಲ್ಲಂತು ತಪ್ಪಂತ ಹೊಡೆದ್ಬಿಟ್ಟು ಹಾಳಾದವನು. ಸಾಯಂಕಾಲ ಅಪ್ಪಿ ತಪ್ಪಿ ನಿದ್ದೆ ಮಾಡೋವಾಗ ಪ್ರೆಸಿಡೆಂಟ್ ಮೆಡಲ್ ತಗೊಳಕ್ ಅನ್ಸ್ಬಿತ್ತು ಕಣೆ. ಪ್ರೆಸಿಡೆಂಟ್ ಮೆಡಲ್ ತಗೊಂಡ್ರೆ ಒಳ್ಳೇದೇ ಅಲ್ವೇನ್ರಿ? ಆದ್ರೆ ಅದು ನೀನ್ ತಗೊಂಡ್ ಹಾಕ್ ಬಿದ್ದಿತ್ತು ಕಣೆ. ಇಷ್ಟು ವರ್ಷಗಳಲ್ಲಿ ನಾನು ಒಂದ್ ಸರ್ತಿನೂ ಗನ್ ಬಳಸಿರ್ಲಿಲ್ಲ. ಇಲ್ವಾ? ನಿಮ್ ಕೈಲೂ ಮಾಡಿಸ್ತೀನಿ ಸರ್. ನಾನು ಬದುಕಿರೋರ್ಗೂ ಉಪಯೋಗಿಸಲ್ಲ, ನಾನು ಫಾಲೋವರ್. ಬಾ ಗುಂಡ ಹಾಕೋಣ. ಭಯ ಆಗತ್ತೆ ಅಂತ ಹಾರರ್ ಪಿಕ್ಚರ್ ನೋಡೋದ್ ಬಿಡ್ತೀವಮ್ಮ, ಅದು ಬ್ಯಾಡ್ ಹ್ಯಾಬಿಟ್. ಇವನು ಅಷ್ಟೇ. ನೀನ್ ಸಿನಿಮಾ ತೆಗೆದ ಪೋಸ್ಟರ್ ಮೇಲೆ ನಮ್ಮ ಮಾವನ ಹೆಸರು ಹಾಕಿದೀಯ, ಸುಮ್ನೆ ಇರ್ರಿ. ನೀನೇನ್ ನಾಚ್ಬೇಡ, ನಿನ್ ಸಾಹಸಿ ಸತ್ತರ ಹತ್ರ ಈ ಟ್ರಾವೆಲ್ಸ್ ಪೇಪರ್ ಸಿಕ್ಕಿದಾವೆ. ನಮ್ಮ ಮಾವ ಲೈಫ್ ನಲ್ಲಿ ಫಸ್ಟ್ ಟೈಮ್ ಇಂಟ್ರಾಗೇಷನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಷ್ಟು ಸಕ್ಸಸ್ಫುಲ್ ಆಗಂಗ್ ಕಾಣಂಗಿಲ್ಲ. ನೀನೇ ನೋಡು, ಯಾರ ಹತ್ರನೂ ನನ್ನ ಲೆಟರ್ ಹಿಡಿದ್ರೆ ನನ್ನನ್ನೇ ಸ್ಟೇಷನ್ ಕರೀತೀರಾ? ದಿನಕ್ಕೆ ಲಕ್ಷಾಂತರ ಜನ ಪಾಸ್ಪೋರ್ಟ್ ಕೊಡಿಸಿಂದ ನನ್ನ ಆಫೀಸ್ ಬರ್ತಾರೆ. ಯಾರು ಕ್ರಿಮಿನಲ್ ಅಂತ ಗುರುತು ಹಿಡಿಬೇಕಾಗಿರೋದು ನೀವು. ಗನ್ ಇದೆ ಅಂತ ಸುಟ್ಟು ಬಿಡೋದು, ಆಫೀಸ್ ಇದೆ ಅಂತ ಕರೆದು ಬಿಡೋದು. ಅಲ್ಲ, ನಿಮಗ್ ಬುದ್ಧಿ ಇಲ್ವಾ? ಅವ್ನ್ ಯಾರೋ ಕೂಗಾಡ್ತಿದ್ರೆ ನೀವ್ ಯಾಕೆ ಸುಮ್ನೆ ಇರ್ಬೇಕು? ಅವನಿಗೆ ಸುಟ್ಟಿದೆ, ಬೈತಿದ್ದಾನೆ. ಈಗ ನನಗ್ ಫ್ರಸ್ಟ್ರೇಟ್ ಆಗ್ತಿದೆ, ನಾನು ಅವ್ರ ಹುಡುಗರು ನೋಡಿಲ್ಲ. ನೀ ಹೊಡಿ, ನಾನು ನೋಡ್ಕೋತೀನಿ. ಈ ದುಡ್ಕೊಳ್ಳಿ. ಅಯ್ಯೋ ದೇವ್ರೆ, ನನ್ನ ಟೇಬಲ್ ಮೇಲೆ ಇಂಥ ಮಾರಕಾಸ್ತ್ರಗಳಿದ್ಯಾ? ಏನದು ಜಗಳ? ಅದು ಏನಿದು? ಏನು ಕೊಡಿದೆ ನಾನು? ಈ ನನ್ನ ಮಕ್ಳು ಕೊಡಕ್ ರೀಸನ್ ಬೇಕ. ಅವರು ನಮ್ಮ ಮನುಷ್ಯರು. ಯಾರ ನಿಮ್ಮನ್ ಮನುಷ್ಯರು ಅಂದಿದ್ದು? ಏನ್ ಸರ್ ಇದು? ಫ್ರಸ್ಟ್ರೇಷನ್ ಸರ್. ಅವನ್ ಬೈಕ್ ಹೋಗಿದೆ ಅಂತ ಫ್ರಸ್ಟ್ರೇಷನ್ ನಲ್ಲಿದ್ದಾನೆ. ಹೊಡೆದ್ರೆ ಬೈಕ್ ವಾಪಸ್ ಬರುತ್ತಾ? ಫ್ರಸ್ಟ್ರೇಷನ್ ಹೋಗುತ್ತಲ್ವಾ? ಏನಿದು ಗಲಾಟೆ? ಫ್ರಸ್ಟ್ರೇಷನ್ ಸರ್. ನಮ್ಮವರು ಕಂಪ್ಲೇಂಟ್ ತಗೊಳ್ಳಿಲ್ವಂತೆ, ಪಬ್ಲಿಕ್ ಫ್ರಸ್ಟ್ರೇಷನ್. ಅದೇನು ಅಂತ ನೋಡಬಾರ್ದ? ನಮ್ಮವ್ರನ್ನ ಹೊಡೆದು ಸಾಯ್ತಾಗ್ತಾಯಿದಾನೆ ಸರ್. ಇದನ್ನು ಕೂಡ ನೋಡ್ರಪ್ಪ. ಅದೇ ನೋಡ್ತಿದೀವಿ ಸರ್. ನೋಡ್ತಿದಾರಂತಲ್ಲ. ನನಗ್ ಅರ್ಥ ಆಯ್ತು ಸರ್, ಅವನು ಬೇಕು ಅಂತಾನೆ ಹೊಡಿತಾ ಇದ್ದಾನೆ. ಅದಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ? ಫ್ರಸ್ಟ್ರೇಷನ್ ಇಲ್ಲ, ಮಣ್ಣು ಮಸಿನೂ ಇಲ್ಲ. ಇದು ರಿಯಲೈಸೇಷನ್. ನೋಡ್ಕೋತೀನಿ, ನಿನ್ನನ್ನು ಒಂದ್ ಕೈ ನೋಡ್ಕೋತೀನಿ. ಅಷ್ಟೇ ಸರ್.
ಚಿಕ್ಕ ಹುಡುಗ ನಾನು, ಏನು ಮಾಡಕ್ಕಾಗಲ್ಲ ಅಂತ ತಾನೇ ದೌರ್ಜನ್ಯ. ಏನು ಮಾಡ್ಲಿಲ್ಲ ಏನ್ ಮಗ, ಮರ್ಡರ್ ಬಿಟ್ಟು ಎಲ್ಲ ಮಾಡಿದ್ಯಲ್ಲ. ಹಲೋ ಏನಯ್ಯ ಮೂರ್ತಿ, ಆ ಪಾಸ್ಪೋರ್ಟಿನ ಕತೆ ಏನಾಯ್ತಯ್ಯ? ಏನ್ ಸರ್ ಮಾಡೋದು, ನನ್ನ ಲೆಟರ್ ಇಟ್ಟು ಸತ್ತರ್ಗ ಸಿಕ್ಕಿದೆ ಅಂತ ನನ್ನ ಹಾಕೊಂಡು ರುಪ್ತಾರೆ ಪೊಲೀಸರು. ಈ ವಿಷಯದಲ್ಲಿ ನಾನೇನು ಮಾಡಕ್ಕಾಗಲ್ಲ. ಸಾರಿ ಸರ್, ನನ್ನ ಬಿಟ್ಬಿಡಿ. ಯಾರೋ ನನ್ನನ್ನ ತಡೆಯೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಯಾರೋ ನಿನಗೆ ತಲೆನೋವು ಬರಿಸ್ತಾ ಇದ್ದಾನೆ ಅಂದ್ರೆ ಅವನು ಅಮೃತ ಅಂದ್ರೆ ಅಮ್ಮನ ಗಂಡನೇ ಇರಬೇಕು. ಇವನ್ ಫೋಟೋ ಯಾಕೆ ಸರ್ ಇಲ್ಲಿದೆ? ಅವನ್ ನಿಂಗೆ ಗೊತ್ತಾ, ವೈಸಾಗಿಂದ ಹೈದರಾಬಾದ್ಗೆ ಬಂದಿರೋದು ಈ ನನ್ನ ಮಗನ ಹಿಡ್ಕೊಟ್ಟಿದ್ದಕ್ಕೆ. 1,500 ರೂಪಾಯಿ ಕೋಟಿ ಕ್ರೈಮ್ಗಳು, ಅಕ್ಯೂಸ್ಡ್ ಒನ್ ಅವನು, ವಿಟ್ನೆಸ್ ಒನ್ನು ನೀನ. ಇಷ್ಟು ಪೊಲೀಸ್ ವಿಜಿಲೆನ್ಸ್ ಮಧ್ಯ ನೀನು ಹೊರಗಡೆ ಹೋಗೋದು ಅಂದ್ರೆ ಯಾವ್ದೇ ಕಾರಣಕ್ಕೂ ಇವನ್ ದೇಶ ಬಿಟ್ಟು ಆಚೆ ಹೋಗ್ಬಾರ್ದು ಸರ್. ಈಗ ನಾವು ಹೋಗ್ಲಿಲ್ಲ ಅಂದ್ರೆ ಯಾವತ್ತೂ ಹೋಗಕ್ಕಾಗಲ್ಲ. ನಿನ್ಗೆ ಯಾಕೆ ಇಷ್ಟು ಮೊಂಡತನ? ಮೊಂಡತನ ಅಲ್ಲ ಸರ್, ಈಗೋ. ಯಾಕೆ ಇಷ್ಟೊಂದು ರಿಸ್ಕ್ ತಗೋಬೇಕು? ರಿಸ್ಕ್ ಅಲ್ಲ, ಈಗೋ. ಅವನಿಂದಾನೆ ಬದುಕಿರ ನಾನು ಫೋಟೋಗೆ ಹಾರ ಹಾಕ್ಸ್ಕೊಳ್ಳೋ ಹಾಗಾಗಿದೆ. ಅವನನ್ನು ಬಿಡ್ತೀನ ಖಂಡಿತ, ನಾನು ಹಿಡಿತೀನಿ. ನನ್ ಯಾರು ಹಿಡ್ಕೊಳಕ್ಕಾಗಲ್ಲ. ಮುಷ್ಟಿ ಮುಚ್ಚಿದಾಗ್ಲೂ ಅದ್ರ ಮಧ್ಯೆ ಉಸುಕು ಜಾರಿ ಹೋಗೋ ಹಾಗೆ ನಾನು ಜಾರಿ ಹೋಗ್ತೀನಿ. ನಾನು ಮುಷ್ಟಿ ಕಟ್ಟಿದ್ರೆ ಗಾಳಿ ಕೂಡ ಉಸಿರಾಡಕ್ಕಾಗದೆ ಸಾಯತ್ತೆ. ನೀವು ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಆದ್ರೂ ಸರಿ, ಟ್ರಾವೆಲ್ ಮೂರ್ತಿನ ಟಚ್ ಮಾಡಬೇಡ ಅಂತ ಹೇಳಿ. ಐ ವಾಂಟ್ ಮೈ ಪಾಸ್ಪೋರ್ಟ್. ಇಲ್ಲ ನೋಡು ಡಿಜಿಪಿ, ಟ್ರಾವೆಲ್ ಮೂರ್ತಿನ ಟಚ್ ಮಾಡಬಾರ್ದು ಅಂತ ನಿಮ್ಮವ್ರು ಹೇಳು. ಯಾಕ್ರಿ ಟ್ರಾವೆಲ್ ಮೂರ್ತಿ ಅವ್ರ ತಲೆ ತಿಂತಾ ಇದ್ದೀರಾ? ಬಿಟ್ಬಿಡಿ ಆಯ್ತಲ್ಲ, ಐಶ್ವರ್ಯ ಇಲ್ಲಿಗೆ ಬಿಟ್ಬಿಡಿ, ಅವ್ನ ರಿಲೀಸ್ ಮಾಡಿ ಅಥವಾ ಆಯ್ತಾ ಸರ್? ನಮ್ ಡಿಜಿಪಿ ಆ ಟ್ರಾವೆಲ್ ಮೂರ್ತಿ ತುಂಬಾ ಒಳ್ಳೆಯವನು, ಬೇಕಾದ್ರೆ ಅವನಿಗೆ ಸನ್ಮಾನ ಮಾಡಿ ಅಷ್ಟೇ, ಸ್ಟೇಷನ್ ಕರಿಬೇಡಿ ಅಂತ. ಆ ಬಿಟ್ಟು ಓಡೋಗೋದಕ್ಕೆ ಟ್ರಾವೆಲ್ ಮೂರ್ತಿ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಎವಿಡೆನ್ಸ್ ಕೊಟ್ರೆ ಆ ಡಿಜಿಪಿ ಏನ್ ಮಾಡ್ತಾರೆ? ಬೆಳಿಗ್ಗೆ ಎದ್ದು ಯೋಗ ಮಾಡ್ತಾರೆ, ಸಾಯಂಕಾಲ ವಾಕಿಂಗ್ ಮಾಡ್ತಾರೆ. ನಾವ್ ಎವಿಡೆನ್ಸ್ ತಂದ್ರೆ ಅವನೇನ್ ಮಾಡ್ತಾನೋ ನನಗೇನ್ ಗೊತ್ತು. ಹಂಗಂತ ಎವಿಡೆನ್ಸ್ ತರೋದು ಅಷ್ಟು ಈಸಿನಾ? ಸಿಂಪಲ್ ಸರ್. ಹಾಗೆ ಟ್ರಾವೆಲ್ ಮೂರ್ತಿ ಆಫೀಸ್ ಅಲ್ಲಿ ಮಧು ಕೆಲಸ ಮಾಡ್ತಾಳೆ. ಮಾಡಿದ್ರೆ ಮಧು ಕೀ ಕಾರ್ಡ್ ಸಿಕ್ಕಿದ್ರೆ ಆ ಬಿಟ್ಟುಗೆ ಟ್ರಾವೆಲ್ ಮೂರ್ತಿ ಟಿಕೆಟ್ ಎಲ್ಲಿಗೆ ಮಾಡಿಸಿದಾನೆ, ಹೇಗ್ ಕಳಿಸ್ತಿದ್ದಾನೆ ಅಂತ ಗೊತ್ತಾಗೋಗುತ್ತೆ. ಆ ಡಾಕ್ಯುಮೆಂಟ್ಸ್ ನಮಗ್ ಸಿಕ್ಕಿದ್ರೆ ಅವರಿಬ್ಬರನ್ನೂ ಮುಗಿಸ್ಬೋದು. ಅವಳು ಅದನ್ನ ಯಾಕೆ ಕೊಡ್ತಾಳೆ? ಎರಡು ವಾಟರ್ ಟ್ಯಾಂಕರ್, ಒಂದ್ ಬ್ಲೂಟೂತ್ ಕೊಡಿ, ಮೂರ್ ದಿವಸದಲ್ಲಿ ನಾನು ಹೇಳಿದ್ನೆಲ್ಲ ಮಾಡ್ತೀನಿ. ರೈನ್ ಆನ್. ನಾವು ಟೀ ಕುಡಿಯೋವರೆಗೂ ಮಳೆ ನಿಲ್ಲಲ್ಲ, ಬಸ್ಸು ಬರಲ್ಲ. ಬಾವಾ, ಬಸ್ಸು ನಿಂತಿದೆ, ಮ್ಯಾಕ್ಸಿಮಮ್ 10 ನಿಮಿಷ ನಿಲ್ಲಿಸಬಹುದು. ಏನ್ ಸರ್ ಬಸ್ ನಿಲ್ಲಿಸ್ಬೇಕು? ಪೊಲೀಸ್ ಡ್ರಿಲ್. ಯಾತಕ್ಕೆ ಸರ್? ಪಬ್ಲಿಕ್ ಸೇಫ್ಟಿಗೋಸ್ಕರ. ದಯಮಾಡಿ ಎಲ್ಲರೂ ಸಹಕರಿಸಬೇಕು, ಇವನೊಬ್ಬ ಟೆರರಿಸ್ಟ್ ಅನ್ಕೊಳ್ಳಿ, ಓದ್ಕೊಳ್ಳಿ. ಯಾರಾದ್ರೂ ಅಡ್ಡ ಬಂದ್ರೆ ಇದು ಬಸ್ ಅಂತ ಹೇಳ್ಕೊಳಕ್ಕೂ ಇಲ್ದಂಗೆ ಇದನ್ನ ಬ್ಲಾಸ್ಟ್ ಮಾಡಿಬಿಡ್ತೀನಿ. ನಿಮ್ಮ ಹತ್ರ ಇರೋ ಸೆಲ್ ಫೋನ್ ಗಳನ್ನೆಲ್ಲ ತೆಗೆದೇಸಿರಿ. ಡೂ ಆಸ್ ಐ ಸೇ. ಬಿಸಾಕು ಅಂದ್ರೆ ಹೊರಗಡೆಗೆ ಮೈ ಮೇಲಲ್ಲ, ಮಗುನ ಸಾಯಿಸ್ಬಿಡ್ತೀರಾ? ಇವರೀಗ ಟೆರರಿಸ್ಟ್ ಅಲ್ಲ, ಕಳ್ಳ. ಇವನು ಈಗ ಈ ಬಸ್ಗೆ ಬೆಂಕಿ ಹಚ್ಚುತ್ತಾನೆ, ಕತ್ತಿಯಿಂದ ಬೆದರಿಸ್ತಾನೆ. ನೀವೇನ್ ಮಾಡ್ತೀರಾ? ಏನಯ್ಯ ಏನ್ ಮಾಡ್ತಿದೀಯ? ಇವನ್ನ ಕೈ ಕತ್ತರಿಸಿ ಬೆಂಕಿನ ಆರಿಸ್ತೀನಿ. ಹೀಗೂದಿ ಅದೇ ಕೈ ಹಿಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಒಪ್ಸೋದು. ಅದಕ್ಕೊಂದು ಆಪ್ಷನ್ ಇದೆ ಗೊತ್ತಾ ನಿನ್ಗೆ? ಕೂತ್ಕ. ಈಗ ಮಳೆ ನಿಂತು ಹೋಗತ್ತೆ, ನಿಂತು ಹೋಗತ್ತೆ, ನಿಂತು ಹೋಗಿದೆ. ಮತ್ತೆ ನನ್ನ ಬಸ್ಸು? ಡ್ರೈವರ್, ನೆಕ್ಸ್ಟ್ ಸ್ಟಾಪ್ ನಲ್ಲಿ ಕಮಿಷನರ್ ಮಗಳು ಹತ್ತುತ್ತಾಳೆ. ಅವಳ ಹತ್ರ ಕಾರ್ ಇಲ್ಲ, ರಿಪೇರಿಗೆ ಹೋಗಿದೆ. ನೋಡು, ರೆಡ್ ಶರ್ಟ್ ಹಾಕೊಂಡಿರೋ ಆಫೀಸರು ಅವರನ್ನ ಹತ್ತಿಸ್ತಾರೆ. ಯಾಕೆ? ಅವ್ರ ಹತ್ರ ಯೂನಿಫಾರ್ಮ್ ಇಲ್ವಾ? ಒಗ್ಯೋಕ್ ಹಾಕಿದಾನ್ ಕಣಯ್ಯ, ಅವನ್ ಕೈ ಹಂಗ್ ಮಾಡಿದ್ರೇನೆ ಬಸ್ ಹೋಗ್ಬೇಕು. ಮಾವ, ಜನ ಇಷ್ಟು ವೈಲೆಂಟ್ ಆಗಿದ್ರೆ ಪಾಪ ಕ್ರಿಮಿನಲ್ಸ್ ಹೆಂಗ್ ಬದುಕ್ತಾರೆ ಮಾವ? ನಾನು ಕೂಡ ಅದೇ ಯೋಚನೆ ಮಾಡ್ತಿದ್ದೀನಿ ಬಾವ. ನೋಡಿದ್ಯಾ, ನಿನ್ ಬಸ್ ಇನ್ನೂ ಬಂದಿಲ್ಲ. ನಿನ್ನ ಅದೃಷ್ಟ. ಅದೃಷ್ಟ ಅಂದ್ರೆ ಏನ್ ಗೊತ್ತಾ? ನಾವ್ ಇಷ್ಟಪಟ್ಟಿ ಸಿಕ್ಕಿದ್ರೆ ಅದೃಷ್ಟ, ಬಲವಂತವಾಗಿ ಕೇಳ್ಕೊಂಡ್ರೆ ಭವಿಷ್ಯ. ನಿಜನಾ? ಹೌದು, ಟ್ರೈ ಮಾಡಿ ನೋಡು. ಓಕೆ, ಕೇಳ್ಕೊ.
ನಂಗೀಗ ಬಸ್ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಓಕೆ ಬಸ್ ಹೊರಟೈತ್ ನೋಡು. ಅದು ನಿನ್ ಪವರ್. ಪವರ್ ಬಸ್ ನಿಲ್ಸೋಕೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಇನ್ನೇನ್ ಬೇಕೋ ಕೇಳ್ಕೋ. ನಂಗ್ ಬೈಕ್ ಮೇಲೆ ಹೋಗ್ಬೇಕು ಅನಿಸ್ತಿದೆ. ಬೈಕಾ? ಅದೇನ್ ಚಾಕ್ಲೇಟಾ? ಈಗ್ಲೇ ಅಂದ್ರೆ ಎಲ್ಲಿಂದ ತರ ಮಾವ? ಕಲರ್ ಮಾತ್ರ ಕಮಿಟ್ ಆಗ್ಬೇಡ ಅಂತ ಹೇಳು. ಇದ್ ತಗೊಳ್ಳಿ. ಏನ್ 10 ರೂಪಾಯಿ? ಚೇಂಜ್ ಇಲ್ಲ ಸ್ವಾಮಿ. ನನಗೂ ಚೇಂಜ್ ಬೇಡಪ್ಪ. ಅದ ಹಾಗಲ್ಲ ಸ್ವಾಮಿ, 201 ರೂಪಾಯಿ ಕೊಟ್ಟು ಈ ನಿಂಬೆಹಣ್ಣು ಕಟ್ಟಿಸ್ಕೊಂಡು ಹೋಗು, ನಿನ್ನ ಯಾರು ತಡೆಯಲ್ಲ. 20 ಕೊಟ್ಟು ತುಳಿದು ಹೋದ್ರೆ ದೇವ್ರೇನಾದ್ರೂ ಬಂದು ಗಾಡಿಗೆ ಬ್ರೇಕ್ ಹಾಕ್ತಾರ? ಹುಚ್ಚು ಮುಂಡೆ ಇದೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸುನಾಮಿ ಬಂದ್ರೆ ನಿನ್ನ ಕಾಪಾಡಕ್ ದೇವ್ರು ಬರ್ತಾನ? ಅದಕ್ಕೆ ನಾವು ಬಂದಿದೀವಿ. ಆರ್ಸಿ ಬುಕ್ ಇದೆಯಾ? ನಿಂಗೆ ಇದು ಬೇಕಂದ್ರೆ ಪಕ್ಕ ರೋಡ್ ನಲ್ಲಿ ರೆಡ್ ಶರ್ಟ್ ನವನೊಬ್ಬನಿರ್ತಾನೆ, ಅವನಿಗೆ ನೀನ್ ಗಾಡಿ ಕೊಟ್ಟು ನಾಳೆ ಬಾ. ನಾನು ಯಾತಕ್ಕೆ ಕೊಡ್ಬೇಕು? ಇವನ್ ಬೈಕ್ ಅಲ್ಲಿ ಬಾಂಬ್ ಇದೆ ಅಂತ ಈ ಪಾರ್ಟು ಆ ಪಾರ್ಟ್ ಸಪರೇಟ್ ಮಾಡಿ ನಮ್ಮ ಅಭ್ಯಾಸದ ಪ್ರಕಾರ ಇವನಿಗೆ ಸಾರಿ ಹೇಳ್ಬಿಟ್ಟು ಆ ಪಾರ್ಟ್ ನ ಜೋಡಿಸ್ತೇ ಅವನ್ ಕೈ ಕೊಟ್ಬಿಡು. ತಪ್ಪು ಸರ್. ಯಾಕೆ? ಪಾರ್ಟ್ಸ್ ನೆಲ್ಲ ಒಟ್ಟಿಗೆ ತಗೊಂಡು ಹೋಗಕ್ಕಾಗಲ್ಲ, ಇಂಜಿನ್ ಮಾತ್ರ ನೀವು ಇಟ್ಕೊಳ್ಳಿ. ಯಾವ ಕಲರ್ ಶರ್ಟ್ ಅಂದ್ರಿ? ರೆಡ್ ಶರ್ಟ್. ರೆಡ್ ಶರ್ಟ್ ನೀವೇ ಅಲ್ವಾ? ಆಟೋ ಹ್ಯಾಪಿನಾ? ಹೀಗಿರುವಾಗ ಮಳೆ ಬಂದ್ರೆ? ಮತ್ತೆ ಮಳೆನಾ? ಆಗಲ್ಲ, ವಾಟರ್ ಟ್ಯಾಂಕ್ ಕಳಿಸ್ಬಿಟ್ಟೆ. ನಿನ್ನ ಆಫೀಸ್ ಹ್ಯಾಬಿಟ್ಸ್ ಅಲ್ಲಿ ಮಳೆ ಏನು? ಹೋಗ್ಬೇಕಾದ್ರೆ ಬಿರುಗಾಳಿನೇ ಬರು. ಹ್ಯಾಬಿಟ್ಸ್ ಅಲ್ಲಿ ವಾಟರ್ ಟ್ಯಾಂಕ್ ಕಳಿದ್ರೆ ನೋಡ್ರು, ಈ ಮಳೆ ಅಲ್ಲೂ ಸುರಿಸ್ಬೇಕಂತೆ. ಬೈಕಾಯ್ತೆ ಚಿಂಗಾರಿ ಪೋರಿ ಆಯ್ತೆ, ತಣ್ಣನೆ ಗಾಳಿಯೇ ಅದು ಸೆಳದೈತೆ. ಗುಜ ಹುಚ್ಚಿದೆ ಅದು ನೆಚ್ಚಿದೆ, ಮೇಲೆ ಮೋಜಾಯ್ತು ನಂಗೆ ಲವ್ ಆಯ್ತು. ಹೇ ರೈ 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 ಅಂತಿದೆ ಬೈಕು, ಮಿಂಚು 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 ಅಂತಿದೆ ಲುಕ್ಕು, ಕರ್ರು 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 ಅಂತಿದೆ ಬೈಕು, ಕಣ್ಣಿನಿಂದ ಕೊಲ್ಲಬೇಡ ನೀನು. ಗಾಳಿಯಲ್ಲಿ ಹಾರಿ ಹೋದ ಫ್ರಂಟ್ ವೀಲ್, ತುಟಿ ಅಂಚಿನಲ್ಲಿ ಇರೋ ಬಣ್ಣ ತಗದೆ, ಬೈಕ್ ಗಿಂಡು ಬೇಕಾಗಿಲ್ಲ ಪೆಟ್ರೋಲ್, ನನ್ನ ಇಲ್ಲಿರೋ ಒಮ್ಮೆ ಸಿಡಿದು ನೋಡ್ದೆ, ಅಣುಕತೆ ಬರುವನು ನನ್ನು ಬಲ್ಲ. ನಗುತ್ತೈಯೋ ನೀ ಕೆನ್ನೆಯನೋ ಮೋಹನ ತುಂಬಿದೆ, ಅಮ್ಮು ಎನ್ನು ಗಾಪು ಮನಸ್ಸೇ ಸೆಳೆದಿದೆ. ಬೈಕ್ ಆಯ್ತೆ ಚಿಂಗಾರಿ ಪೋರಿ ಆಯ್ತೆ, ತಣ್ಣನೆ ಗಾಳಿ ಇದೆ ಅದು ಸೆಳೆದಿದೆ. ಜಾರಿ ಬಿದ್ದ ಅಂದವಾದ ಬಳ್ಳಿ ನೀನ, ದೇವದಾಸು ಕುಡಿಯೋ ಸಂದಿ ಕಿಕ್ಕಿನಿಂದ, ಏರಿ ಬಂದು ಕೊಲ್ತಿರೋ ನಶೆ ನೀನ. ಅರ್ನಾಡ್ ಹೌಸ್ ನಿಂದ ಜಾರಿ ಬಿದ್ದ ಉಕ್ಕಿನಂತೆ ಗಟ್ಟಿ ಇರೋ ಹೀರೋ ನೀನ, ಜೇಮ್ಸ್ ಬಾಂಡ್ ಕಣ್ಣಿನಿಂದ ಹಾರಿ ಬಂದ, ಕಣ್ಣಿಗಿರೋ ಸ್ಪೀಡ್ ನೆಲ್ಲ ನುಂಗಿದೋನೆ. ಹೊಂದಿದೆ ನಲ್ಲಿಯ ನೀ ಕೊಪ್ಪು, ಸ್ವಿಂಗು ಸ್ವಿಂಗು ಅಂತ
ಐತೆ ಚಿಂಗಾರಿ ಪೋರಿ ಐತೆ ತಣ್ಣನೆ ಗಾಳಿ ಇದೆ ಅದು ಸೆಳೆದಿದೆ ಏನಿದು ಆಸಿಡ್ ಕಿಟಕಿನ ಬಗ್ಸೋಕೆ ಇಲ್ಕೊಡು ವೆಲ್ಡರ್ ಬಗ್ಗಿದ ಕಿಟಕಿನ ತೆಗೆಯೋದಕ್ಕೆ ಈ ಗ್ಲಾಸಸ್ ಯಾಕೆ ಕೆಂಡ ಬೀಳ್ಬಾರ್ದಲ್ವಾ ಮತ್ತೆ ಇದು ಗ್ರಿಪ್ ಜಾರಬಾರ್ದಲ್ವಾ ಇದು ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ಆಮ್ ಐ ರೈಟ್ ನೋ ಚುಯಿಂಗಮ್ ಇದ್ಯಾಕೆ ಆಟಿಟ್ಯೂಡ್ ಗೋಸ್ಕರ ಏನಾದ್ರೂ ಕಳ್ಳ ಕಳ್ಳನೆ ಬವನು ಕಳ್ಳರುಗಳಿಗೆಲ್ಲ ಕಳ್ಳ ಇದ್ದಾನೆ ಒಳಗೆ ಏನಾದ್ರೆ ಸಿಕ್ತಾ ನಾಳೆ ಬಿಟ್ಟುಗೆ ಮಧುಗೆ ಟಿಕೆಟ್ಸ್ ಬುಕ್ ಆಗಿದೆ ದುಬೈ ವಯ ಮುಂಬೈ ಮಧುಗ ಆ ಬ್ಯಾಂಕ್ ಕಳ್ತನ ಮಾಡಿರೋ ಬ್ಯಾಚ್ ಅಲ್ಲಿ ಇವಳು ಇದ್ದಾಳ ಸುಮ್ನೆ ಇರಿ ಗುರುಗಳೇ ಅವಳಿಗೆ ಸೈಟ್ ಹೊಡಿಯಕ್ಕೆ ಬರಲ್ಲ ಬ್ಯಾಂಕ್ ಹೊಡಿತಾಳ ಹೋಗ್ಲಿ ಆ ಟ್ರಾವೆಲ್ಸ್ ಮೂರ್ ದಿನ ಮುಗಿಸ್ಬಿಡೋಣ ಅವನ್ ಹೇಳ್ತಾನೆ ಇಲ್ಲಿನ ಹಿಡಿಬೇಕು ಅಂದ್ರೆ ಮೊದಲು ತಿಂಡಿ ಇಡಬೇಕು ಸ್ಟ್ರೈಟ್ ಆಗಿ ಹೇಳು ಟ್ರಾವೆಲ್ ಮೂರ್ತಿನ ಹಿಡಿಯಕ್ ಹೋದ್ರೆ ಬಿಟ್ಟು ಎಸ್ಕೇಪ್ ಆಗೋಗ್ತಾನೆ ಮೊದಲು ಅವನ್ನ ಹಿಡಿಬೇಕು ಕರೆಕ್ಟ್ ಮೊದಲು ಈ ಆಫೀಸ್ ನ ಅಬ್ಸರ್ವೇಷನ್ ಅಲ್ಲಿ ಇಡೋಣ ನಾಳೆ ಆ ಬಿಟ್ಟು ಬರ್ತಿದ್ದಾಗೆ ಇಬ್ರು ಸೇರ್ಸಿ ಇಡೋಣ ಕರೆಕ್ಟ್ ಪಿಜ್ಜಾ ಸರ್ ಯಾರು ಆರ್ಡರ್ ಮಾಡಿದ್ರೆ ಯಾರು ತಂದ್ಕೊಡ್ತಾ ಇದೆಯಾ ನನ್ನ ಪಾಸ್ಪೋರ್ಟ್ ಅಲ್ಲಿ ಒಂದೇ ಒಂದ್ ನಿಮಿಷ ನಿನಗೊಂದು ಫ್ಯಾಮಿಲಿನೂ ಅರೇಂಜ್ ಮಾಡಿದ್ದೀನಿ ನಿನ್ನ ಹೆಂಡತಿಗೆ ಮೂರ್ಛೆ ರೋಗ ಏರ್ಪೋರ್ಟ್ ಸೆಕ್ಯೂರಿಟಿ ಚೆಕ್ ಹತ್ರ ಸಿಂಪತಿ ಇರುತ್ತೆ ಅಂತ ಮೂರ್ ಗಂಟೆಗೆ ಬಾಂಬೆ ಫ್ಲೈಟ್ ರಾತ್ರಿ ಅಲ್ಲಿಂದ ದುಬೈ ತಗೋ ಟಿಕೆಟ್ಸ್ ನನ್ನ ಹೆಂಡತಿ ಯಾರು ನಾನು ಆರ್ಡರ್ ಮಾಡ್ಲಿಲ್ವಲ್ಲ ಮತ್ತಿನ್ನೇನು ಡಯಟಿಂಗ್ ಮಾಡೋದು ಮೂರ್ಛೆ ಹೋಗೋದು ಬಿದ್ದು ಹೋಗೋದು ಫ್ಯಾಷನ್ ಆಗ್ಬಿಟ್ಟಿದೆ ನೀನೇನ್ ಹಾಗೆ ನೋಡ್ತಾ ಇದೀಯಾ ಸಹಾಯ ಮಾಡೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಇದೇನು ಯಾರು ಪಿಜ್ಜಾ ಆರ್ಡರ್ ಮಾಡಿದಂಗಿದ್ದಾರೆ ಅವನು ವೆಹಿಕಲ್ ಝೂಮ್ ಮಾಡಿ ಬಾಕ್ಸ್ ಅಲ್ಲಿ ಪಿಜ್ಜಾಗಳಿರ್ಬೇಕೆ ಹೊರತು ಬಟ್ಟೆಗಳು ಯಾಕೆ ಅರ್ಥ ಆಗ್ತಿಲ್ವಾ ಆ ಬಿಟ್ಟು ಆಗ್ಲೇ ಬಂದಾಯ್ತು ಮಧು ಮಧು ಎಲ್ಲಿದ್ದಾಳೆ ಮೈಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಯಾರು ಪಿಜ್ಜಾ ಡೆಲಿವರಿ ಬಾಯ ಶಿಟ್ ಅವನೇ ಸರ್ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಮಧುನೇ ತಕೊಂಡು ಹೋಗಿದ್ದಾನೆ ಮೂರ್ ಗಂಟೆಗೆ ಅವನಿಗೆ ಬಾಂಬೆ ಟಿಕೆಟ್ ಇದೆ ಬ್ಲಾಕ್ ಏರ್ಪೋರ್ಟ್ ರವಿ 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 ನಿಲ್ಲು ಎಲ್ಲಿಗೆ ಕೇಳಪ್ಪ ಸ್ಟಾಪ್ ಏನಕ್ಕೆ ಇಲ್ಲಿ ನಿಲ್ಸಕ್ಕೆ ಹೇಳ್ದೆ ನಾವು ರೈಟ್ ಹೋಗ್ಬೇಕು ಪಾಸ್ಪೋರ್ಟ್ ಕೊಡೋದಷ್ಟೇ ನಿನ್ ಕೆಲ್ಸ ಎಲ್ಲಿ ಹೋಗ್ಬೇಕು ಹೇಗ್ ಹೋಗ್ಬೇಕು ಅನ್ನೋದು ನನ್ನ ಇಷ್ಟ ಆದ್ರೆ ದುಬೈಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿಂದನೂ ಹೋಗ್ಬೋದು ಇವತ್ ರಾತ್ರಿ ನಾನು ಅಲ್ಲೇ ಫ್ಲೈಟ್ ಹತ್ತುತ್ತೀನಿ ನಾನೇನ್ ಮಾಡ್ಲಿ ಮೂರ್ತಿ ಲೈಫ್ ಅಲ್ಲಿ ಯಾವತ್ತು ಏನ್ ಮಾಡ್ಲಿ ಅಂತ ಯಾರನ್ನು ಕೇಳ್ಬೇಡ ನಿನ್ಗಂತೂ ಒಂದ್ ಕ್ಲಾರಿಟಿ ಇರ್ಬೇಕು ನಿಲ್ಸು ನಿಲ್ಸು ನಾವು ರೈಡ್ ಹೋಗ್ಬೇಕು ಕಣಯ್ಯ ನಿನ್ ಯಾಕೆ ಇಷ್ಟು ಟೆನ್ಷನ್ ಏರ್ಪೋರ್ಟ್ ಅಲ್ಲಿ ಆಲ್ರೆಡಿ ಪೊಲೀಸ್ ಇದಾರೆ ಗೊತ್ತಾ ಅವ್ನು ಖಂಡಿತವಾಗ್ಲೂ ಏರ್ಪೋರ್ಟ್ ಹೋಗಿಲ್ಲ ಸರ್ ಅವನ್ ಕಾರ್ ನಂಬರು ನನ್ನ ಹತ್ರನೇ ಇದೆ ಅವನ್ ಎಲ್ಲಿಗೆ ಹೋಗ್ತಾನೆ ಕಂಟ್ರೋಲ್ ರೂಮ್ ದಿಸ್ ಇಸ್ ಮೈ 3 ಬ್ಲಾಕ್ ಕಲರ್ ಮರ್ಕ್
ಟ್ರಿಪಲ್ ಫೋರ್ ಕಾರು ಎಲ್ಲೇ ಇದ್ರು ಸರ್ ಇಮಿಡಿಯೇಟ್ ಆಗಿ ಟ್ರೇಸ್ ಮಾಡಿ. ಚೆನ್ನೈ ಹೈವೇಲ್ ಹೋಗ್ತಿದ್ದಾನೆ, ಯು ಟರ್ನ್ ತಗೋ, ಸಾಯಿಸ್ಬಿಡೋಣ. ಇಲ್ಲ ಸರ್, ಬ್ಯಾಂಕ್ ರಾಬರಿ ಮಾಡೋದಕ್ಕೆ ಸ್ವಲ್ಪ ಜನ ಈಸ್ಟ್ ವೈಸ್ ಆಗು, ಸ್ವಲ್ಪ ಜನ ವೆಸ್ಟ್ ವೈಸ್ ಆಗಿ ಕಳಿಸಿದ. ಅದ್ರ ಮಧ್ಯದಲ್ಲಿರೋ ಬ್ಯಾಂಕ್ ನೋಡ್ದ, ಈಗ ಕೂಡ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾನೆ ಸರ್. ಸ್ವಲ್ಪ ಜನ ಏರ್ಪೋರ್ಟ್ ಹೋಗಾಗ ಮಾಡ್ತಾನೆ, ಮಿಕ್ಕಿದವರೆಲ್ಲ ಯು ಟರ್ನ್ ವೈ ಟರ್ನ್ ನೋಡ್ಕೊಂಡು ಚೆನ್ನೈ ಹೈವೇ ನಲ್ಲೇ ತಿರುಗಾಡ್ತಾ ಇರ್ತಾರೆ. ಅವ್ನ್ ಮಾತ್ರ ಬೆಂಗಳೂರು ಹೈವೇ ನಲ್ಲೇ ಎಸ್ಕೇಪ್ ಆಗ್ತಾನೆ ನೋಡಿ ಸರ್. ಏನಷ್ಟು ನಂಬಿಕೆ? ಐದ್ ನಿಮಿಷದಲ್ಲಿ ಅವನ ಕೈಲಿ ಹಲೋ ಹೇಳಿಸ್ತೀನಿ ನೋಡಿ. ಅಲ್ಲಿ ನೋಡಿ ಸರ್, ಬಿಟ್ಟು ವೆಹಿಕಲ್ಸ್. ಆ ವೆಹಿಕಲ್ ಬಿಟ್ಟುದೆ ಅಂತ ಏನಯ್ಯ ಗ್ಯಾರಂಟಿ? ಇಷ್ಟೊಂದು ರಾಂಗ್ ಡೈರೆಕ್ಷನ್ ಕೊಟ್ರು, ನಮ್ಮನ್ನು ಫಾಲೋ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಈ ಪೊಲೀಸ್ ಅವ್ರಿಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಿಲ್ಲ. ಲೈನ್ ಕ್ರಾಸ್ ಮಾಡ್ತಿದ್ಯಾ? ಟ್ರಾಫಿಕ್ ರೂಲ್ಸ್ ಬಿಟ್ಟು ಹೋಗ್ಬೇಡ ನೀನು. ನೋಡ್ಕೊಂಡು ಹೋಗಯ್ಯ, ಹುಷಾರು. ನೋಡ್ಕೊಂಡು ಹೊಡ್ತು, ಸತ್ತು ಹೋಗ್ತೀವಿ. ಸತ್ತು ಹೋಗ್ತೀವಿ ನಾವು. ಹಿಡ್ಬಿಡ್ತೀನಿ. ನನ್ನೇ ಕೊಲ್ತೀಯಾ? ಸಾಯಿಸ್ಬಿಡ್ತೀಯಾ? ಅಷ್ಟೊಂದು ದಮ್ಮಿದ್ಯಾ? ಯಾರು ಇಲ್ದೇದಾಗ ನನ್ ತಮ್ಮನ್ ಸಾಯಿಸ್ದಂಗ್ ಅನ್ಕೊಂಡೇನೋ? ನೂರು ವರ್ಷ ಬದುಕದಕ್ಕೆ ನೀನು ನಿನ್ ತಮ್ಮ ಏನ್ ಗುಡಿ ಕಟ್ಟಿಸ್ಕೊಂಡಿದೀರಾ? ಬ್ಯಾಂಕ್ ಕನ್ನ ಹಾಕಿದೀರಾ? ನಿನ್ ತಮ್ಮನಾಗ ಹುಟ್ಟಿದ್ಮೇಲೆ 25 ವರ್ಷಕ್ಕೆ ಸಾಯ್ಬೇಕು.
ನಾಳೆ ನಾಡಿದ್ರಲ್ಲಿ ನೀನು ಹೋಗದೆ. ನೀನೇನ್ ಅಸ್ಟ್ರಾಲಜರ? ನಾನ್ ಯಾವಾಗ ಸಾಯ್ತೀನಿ ಅಂತ ಹೇಳೋದಿಕ್ಕೆ? ನಾನಿವತ್ತು ನಿನ್ ಜಾತಕ ಹೇಳ್ತೀನಿ. ನಿನ್ ಫ್ಯಾಮಿಲಿಯ ಎಲ್ಲಾ ಶವಗಳನ್ನ ನಿನ್ ಕೈಯಲ್ಲಿ ಹೊರಿಸ್ತೀನಿ. ನಿನ್ ಭುಜ ಬಲವಾಗಿರ್ಬೇಕು. ಎಲ್ಲೋ ಇರೋ ನನ್ನ ಫ್ಯಾಮಿಲಿ ಯಾಕೆ? ಈಗ ನಿನ್ನ ಗನ್ ಬ್ಯಾರಲ್ ನ ತುದಿ ನೋಡಿದ್ಯಾ? ಅದು ನನ್ನ ಪ್ರಾಣ. ನಿನ್ನ ಗನ್ನಲ್ಲಿ 10 ಬುಲೆಟ್ ಇದೆ. ಒಂದು ಬುಲೆಟ್ ಇಳಿಸು, ಒಂದು ಬುಲೆಟ್ ಎರಡನೇ ಬುಲೆಟ್ ಇಳಿಸೋದಕ್ಕೆ ಬಿಟ್ರೆ ನನ್ನ ಅಪ್ಪಂಗೆ ಹುಟ್ಟಿಲ್ಲ ನನ್ನ ಮಗನೇ. ತಿನ್ನ ಪ್ರತಿ ಅಗಳ ಮೇಲೂ ತಿನ್ನೋನ್ ಹೆಸರು ಬರ್ದಿರುತ್ತೆ, ಆದ್ರೆ ನಿನ್ ತಾಯಿ ಈ ಬುಲೆಟ್ ಮೇಲೆ ಮಾತ್ರ ನನ್ನ ಹೆಸರು ಬರ್ದಿದೆ. ಬಿಟ್ಟು ಇವನು ರವೀಂದ್ರ ನಾರಾಯಣ್ ನಿನ್ನ ಸಾವಿಗೆ ವೇಕ್ ಅಪ್ ಕಾಲ್. ಸಾಯಿಸ್ಬಿಡ್ತೀನಿ, ಸುಮ್ನೆ ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಹೆದರಿಸ್ತಿಲ್ಲ ನನ್ನ ಮಗನೇ. ನೀನ್ ಒಂದು ಬುಲೆಟ್ ಇಳಿಸಿದ್ರೆ ನನ್ನ ಮ್ಯಾಗಜಿನ್ ಅಲ್ಲಿ ಇರೋ ಎಲ್ಲ ಬುಲೆಟ್ ಗಳು ನಿನ್ ಬಾಡಿ ಇಳಿದಿರುತ್ತೆ. ನಿನ್ಗೇನಾದ್ರು ಹುಚ್ಚಿಡ್ದಿದ್ದೇನೋ? ಅವ್ನ ಹತ್ರ ಹುಡುಗಿದ್ದಾಳೆ, ಸಾಯಿಸ್ಬಿಡ್ತಾನೆ. ಸಾಯಿಸ್ತಾನೆ ಸಾಯ್ತಾನೆ ಅಂತ ಎಸ್ ಸರ್ ಹೆದರ್ಕೊಂಡಿರಕಾಗತ್ತೆ? ಸಾಯಿಸ್ಬಿಡ್ತೀನಿ. ಫಸ್ಟ್ ಚಾನ್ಸ್ ನಿನಗೆ ಕೊಡ್ತೀನಿ, ಅದ್ ಏನ್ ಮಾಡ್ತೀವೋ ಮಾಡ್ಕೋ, ಬರಕ್ ಕೇಳಿ ಸರ್. ನಾನ್ ನಿನ್ ಜೊತೆ ಮಾತಾಡ್ತಿರ್ಬೇಕಾರೆ ಉಳ್ಳತೆ ನನ್ನ ಮಂತ್ರಗಳು ಶೂಟ್ ಮಾಡ್ತೀನಿ ಅಂದೆಲ್ಲ ಮಾಡೋ ಚೂಟು ಒಬ್ರನ್ನೊಬ್ರು ಸಾಯಿಸ್ಕೊಂಬಿಡೋಣ. ನಿನ್ನ ಬಿಡೋದಿಲ್ಲ, ಬಿಡೋದಿಲ್ಲ. ಕಿಡ್ನಾಪ್ ಮಾಡಿ ಗೊತ್ತಿಲ್ಲ. ಅರೆ ಓಕೆ ರವಿ, ಬಿಟ್ಟು ಸಿಕ್ಕದ್ನ? ಇಲ್ಲ ಸರ್, ಎಲ್ಲಾ ಕಡೆ ಹುಡುಕ್ತಿದ್ದೀವಿ. ಬ್ಲಾಡಿ ಪಗ, ನಿನ್ನ ನೋಡಿದನ? ಆರ್ ಯು ಶೋರ್? ನೀನ್ ಇಲ್ಲಿರೋದು ಸೇಫ್ ಅಲ್ಲ ರವಿ. ಇಮಿಡಿಯೇಟ್ ಆಗಿ ಬೇಸ್ ಚೇಂಜ್ ಮಾಡು. ಬೆಟರ್ ವಿ ಶಿಫ್ಟ್ ದ ಪ್ಲೇಸ್. ಎಲ್ಲಿಗೆ ಸರ್? ಗುಂಟೂರ್ಗ ಅನಕಪಲ್ಲಿಗ ಸರ್. ಸುನಾಮಿ ಬಂದಾಗ ನೆನಿ ಕುಡ್ದು ಅಂತ ಒಂದ್ ರೈನ್ ಕೋಟ್ ಹಾಕೊಂಡು ನಿನ್ಕೊಂಡ್ರೆ ನಿಮ್ಗೆ ಏನನ್ಸುತ್ತೆ? ನೀವು ಮಾತಾಡ್ತಿರೋದು ನನ್ಗೆ ಹಾಗೆ ಅನಿಸ್ತಾ ಇದೆ ಸರ್. ನನ್ ಕಾಮನ್ ಸೆನ್ಸ್ ಗೊಂದು ಅರ್ಥ ಆಗ್ತಿಲ್ಲ. ಕಳ್ಳ ಓಡ್ ಹೋಗ್ತಾನೆ, ಪೊಲೀಸ್ನವ್ರು ಹೋಗಿ ಹಿಡಿಬೇಕು. ಆದ್ರೆ ಇಲ್ಲೇನು ಉಲ್ಟಾ ನಡೀತಿದೆ. ಕಳ್ತನ ಮಾಡಿದವನು ನನ್ನ ಹಿಡಿತಿದ್ದಾನೆ. ನೀವ್ ಹೆಲ್ಪ್ ಮಾಡ್ತಿದ್ದೀರಾ ಅಂತ ನಾನು ಓಡಬೇಕಾ? ಪೊಲೀಸರಿಗೂ ಟೈಮ್ ಬೇಕು ಅಲ್ವಾ? ಎಷ್ಟ್ ಟೈಮ್ ಬೇಕು ಸರ್? ಕಾಲ್ ಗಂಟೆಲಿ ಹಿಡಿದು ಬೆಳಗಾಗ್ತಿದ್ದಂಗೆ ಬಿಟ್ಬಿಡ್ತೀರಾ ಸರ್. ಮಧ್ಯ ರೋಡಲ್ಲಿ ನಿಲ್ಸಿದ್ರು ಹಿಡಿಯಕಾಗ್ಲಿಲ್ಲ ನಿಮ್ ಕೈ ಸರ್. ನಿಮ್ಗೂ ಒಂದು ವ್ಯತ್ಯಾಸ ಏನ್ ಗೊತ್ತಾ? ಅವನು ದುಡ್ಡಿಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತಾನೆ, ಆದ್ರೆ ನೀವು ಸ್ಯಾಲರಿಗೋಸ್ಕರ ಸೀಟಿಂದನೂ ಅಲ್ಲಾಡಲ್ಲ. ಅವನಿಗೆ ಎಷ್ಟು ಹುಚ್ಚಿದ್ಯೋ ಅದಕ್ಕಿಂತ 10% ಜಾಸ್ತಿನೇ ಇದೆ ಸರ್ ನನಗೆ. ಪಾತಾಳದಲ್ಲಿ ಅಡಗಿದ್ರು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದ್ಬಿಡ್ತೀನಿ ನಾನು ಅವನು. ರವೀಂದ್ರ ನಾರಾಯಣ್ ನನ್ನ ಹೆಸರು ಕೇಳಿದ್ರೆ ಪ್ಯಾಂಟು ಒದ್ದೆ ಆಗ್ಬಿಡ್ಬೇಕು. ನಾನ್ ಸಾಯಿಸಿದ್ರೆ ಪೊಲೀಸ್ನವರು ಸಾಕ್ಷಿ ಸಿಗದಿರ್ಲಿ, ಪೋಸ್ಟ್ ಮಾರ್ಟಮ್ಗೆ ಅವ್ನು ಹೆಣನು ಸಿಗ್ಬಾರ್ದು ಸರ್. ಒಂದ್ ಮಾತ್ರ ಫೈನಲ್, ನಾನ್ ಈ ಊರಲ್ಲೇ ಇರ್ತೀನಿ. ಈ ಸತಿ ಅಡ್ರೆಸ್ ಪೇಪರ್ ಅಲ್ಲಿ ಹಾಕ್ಸಿ. ಅವನ್ ಏನ್ ಕಿತ್ಕೋತಾನೋ. ಆ ಬಿಟ್ಟಿಗೂ ನಿನಗೂ ಏನೋ ಸಂಬಂಧ? ನನಗೇನು ಗೊತ್ತಿಲ್ಲ. ಆ ಹುಡುಗಿ ರಿಲೇಟಿವ್ ಅಂತ ಹೇಳ್ದ, ಆಮೇಲೆ ನನ್ನ ಕಿಡ್ನಾಪ್ ಮಾಡ್ದ. ಮತ್ತೆ ಕಿಡ್ನಾಪ್ ಮಾಡಿ ಎದಕ್ ಬಿಟ್ಬಿಟ್ಟ ನಿನ್ನ? ಆ ವಿಷಯ ನನ್ನ ಲಾಯರ್ ಕೇಳ. ಏನೋ ಲಾಯರ್ ಕೇಳದು ಬದ್ನೆಕಾಯಿ. ಇವನ್ ಜೊತೆ ಏನ್ರಿ ಡಿಸ್ಕಷನ್ ಎಲ್ಲ? ಬೇಕಾಗಿದ್ ಬರೆಸ್ಕೊಂಡು ಸೈನ್ ಹಾಕ್ಸ್ಕೊಳ್ಳೋದು ತೆಗಿಬೇಕಪ್ಪ. ಏನೋ ಗೊತ್ತಿಲ್ರಿ, ಯೋಚನೆ ಮಾಡಿಲ್ಲ. ಮ್ಯಾಕ್ಸಿಮಮ್ 3 ನಿಮಿಷ ತೆಗಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡಿದ್ರು ಒಂದೇ? ಕರೆಕ್ಟ್, ಡೆಡ್ ಬಾಡಿ ಅಲ್ವಾ, ಚೆನ್ನಾಗಿ ಕೋಆಪರೇಟ್ ಮಾಡುತ್ತೆ. ಕೂಲ್ ಡೌನ್, ಕೂಲ್ ಡೌನ್. ಈ ಹುಡುಗಿ ಮೇಲೆ ಪೊಲೀಸರು ಒಂದ್ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡ್ತಿದ್ದಾರೆ ಕಣೆ. ರಿಯಲಿ? ಈ ಹುಡುಗಿ ಕೆಲಸ ಮಾಡೋ ಆಫೀಸ್ ಅಲ್ಲಿ ಫುಲ್ ಕ್ಯಾಮರಾ ಇಟ್ಟಿದ್ರಂತೆ, ಅದಕ್ಕೆ ಕಿಡ್ನಾಪ್ ಆಗಿ ತಕ್ಷಣ. ಇನ್ನ ಇವಳು ಎದ್ದಿಲ್ವಲ್ಲಮ್ಮ. ಹೋಗ್ಬಿಟ್ಟಿದ್ದಾಳ ಏನು? ಇತ್ತೀಚೆಗೆ ಡಾಕ್ಟರ್ಗಳು ಹೇಳಲ್ಲ ದುಡ್ಡಿಗೋಸ್ಕರ.
ಏನಮ್ಮ ಹೇಗಿದ್ಯಾ? ಏನೇ ಆದ್ರೂ ನೀನ್ ತುಂಬಾ ಲಕ್ಕಿನಮ್ಮ. ಅನ್ಕೊಳ್ತೇನೆ ರವಿ ನಿಮ್ ಆಫೀಸ್ಗೆ ಬರೋದು ಅಂದ್ರೇನು, ಆ ಟೈಮಲ್ಲೇ ನಾನಲ್ಲಿರೋದು ಅಂದ್ರೇನು, ನಿನ್ನ ಸೇವ್ ಮಾಡೋದು ಅಂದ್ರೇನು, ಎಲ್ಲ ಕೋಯಿನ್ಸಿಡೆಂಟ್ ಆಗಿ ನಡೆದೋಯ್ತಮ್ಮ. ಸರ್ ಮಧು ಹೇಗಿದ್ದಾಳೆ? ನಿಮ್ಗೇನು ಹಲ್ ನೋತಿದ್ಯಾ? ನಾನ್ ಮಧು ನೋಡ್ಬೋದಾ? ಏನ್ ಮಾಡ್ದೆ ನೀನು ಎಪಿಸೋಡ್ ಅಲ್ಲಿ? ಅದೇ ಆ ಮದುವೆ ಹುಡುಗಿದು. ಸರಿ, ನಾನು ಮತ್ತೆ ಮಾತಾಡ್ತೀನಿ. ಏನಪ್ಪ, ನನ್ ಮಗಳು ಹೆಂಗಿದ್ದಾಳೆ? ಓ, ನಿನ್ಗೇನು ಹಲ್ಲೋವಾ? ನನ್ ಒಳಗ್ ಹೋಗಿ ನೋಡ್ಬೋದಾ? ಬಾರೆ. ದುಡ್ಡು ಹೋಯ್ತು, ಲಾಲಾನು ಸತ್ತೋದ, ಈ ರವಿ ಮಾಡೋ ಕೆಲ್ಸಕ್ಕೆ ನಾವು ಸಿಕ್ಕಾಕೊಳ್ಳ ಹಾಕಿದೆ. ಇದನ್ನ ಒಳಗಡೆ ಹಾಕಿದ್ರೆ ಬ್ರೀನ್ ಜೊತೆಗೆ ಭಯನೂ ಆಚೆ ಬರಬೇಕು. ಕೋಟಿ ಆ ಕಡೆ ನೋಡು, ಫಸ್ಟ್ ರವಿ ಅವ್ರ ಫ್ಯಾಮಿಲಿ ಮುಗಿಸ್ಬೇಕು, ಸೆಕೆಂಡ್ ಅವನನ್ನೇ ಮುಗಿಸ್ಬೇಕು, ಮೂರನೇದು ನಾವ್ ಈ ದೇಶನೇ ಬಿಟ್ಟು ಹೋಗ್ಬೇಕು. ನೀನ್ ಈ ತರ ಇರಿಟೇಟ್ ಮಾಡಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಅವಾಗ ಟಾರ್ಗೆಟ್ 4 ಆಗತ್ತೆ. ಆದ್ರೆ 3 ನನ್ನ ಲಕ್ಕಿ ನಂಬರ್. ನಿಂದು ಗುಡ್. ಅದೇನು ಆಗ್ಲೇ ಆಗೋಗಿದೆ ಅಣ್ಣ ಬ್ರಹ್ಮ, ಹೊಡೆದಿರ ಬೀರ್ ಬಾಟ್ಲು ಗೋಡಂಬಿಗಳನ್ನ ಅಲ್ಲಿ ಇಟ್ಬಿಡಮ್ಮ. ನಿನಗೇನ್ ಗೊತ್ತು? ಬಾಟ್ಲು ಒಂದ್ ತೋಳನ್ ಒದ್ದೆ ಮಾಡ್ಬಿಟ್ಟಿದೆ, ಗೋಡಂಬಿಗೆ ಹಾಕಿರೋ ಮಸಾಲೆ ಒಂದ್ ಲುಂಗಿಗೆ ಅಂಟ್ಬಿಟ್ಟಿದೆ. ಇಲ್ಲಿ ಸ್ವಲ್ಪ ಕೊಡು. ಥ್ಯಾಂಕ್ ಯು. ಇಷ್ಟ ಬುದ್ಧಿ ಇರೋ ನೀನು ಆ ಬಿಟ್ಟು ಜೊತೆ ಯಾಕೆ ಜಗಳ ಮಾಡ್ಕೊಂಡೆ? ನಾನೇನ್ ಸರ್ ಮಾಡ್ದೆ? ಅವನೇ ಹಾರಾಡ್ತಿರೋದು. ಅವನಿಗೆ ಗಂಟ್ಲ ಇದೆ, ಹರಿಸ್ತಾನೆ, ಇವನಿಗೆ ಫ್ಯಾಮಿಲಿ ಇದೆ, ಹೆದರ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ವೆರಿ ಸಿಂಪಲ್ ಸರ್, ನನಗೆ ಬೇಸಿಕ್ ಆಗಿ 3 ಟಾರ್ಗೆಟ್ ಇದೆ. ಟಾರ್ಗೆಟ್ ನಂಬರ್ 1, ನಮ್ಮ ಅಪ್ಪ ಅಮ್ಮನ ವೈಜಾಗಿಂದ ಕರ್ಕೊಂಬಂದು ಇಲ್ಲಿ ಸೇಫ್ ಆಗಿ ಇಟ್ಕೋಬೇಕು. ನಂಬರ್ 2, ಮಧುನ್ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಮತ್ತೆ ಟ್ರ್ಯಾಕ್ ತರಬೇಕು. ನಂಬರ್ 3, ಆ ಬಿಟ್ಟು ನಾ ಸಾಯಿಸ್ಬಿಡೋಣ ಗುರುಗಳೇ, ತುಂಬಾ ಇರಿಟೇಟ್ ಮಾಡ್ತಿದ್ದಾನ ಅವನು. ಇದೆಲ್ಲ ಯಾವಾಗ ಮಾಡ್ತೀಯ ನೀನು? ಜನರಲ್ ಆಗಿ ಬುದ್ಧಿವಂತರು ಪ್ಲಾನ್ ಮಾಡಿ ಕೆಲಸ ಮಾಡ್ತಾರೆ, ಆದ್ರೆ ನನ್ನಂತ ಅತಿ ಬುದ್ಧಿವಂತರು ಕೆಲಸ ಮಾಡ್ತಾ ಪ್ಲಾನ್ ಮಾಡ್ತಾರೆ. ಸೊ ಗೋಲ್ ನಂಬರ್ 1, ಮಮ್ಮಿ ಡ್ಯಾಡಿ. ಹೇಳೋ, ಹೊರಟಿದ್ದೀರಾ? ಎಕ್ಸ್ಪ್ರೆಸ್ ಗೆ ಟಿಕೆಟ್ ಬುಕ್ ಮಾಡಿದೀನಿ. ಗುಡ್. ಪಕ್ಕದ ಮನೆಯವರಿಗೆ ನಮ್ ಮನೆ ನೋಡ್ಕೊಳ್ಳೋದಕ್ಕೆ ಹೇಳಿ. ಅವ್ರು ಹೇಳೋ ಅವಶ್ಯಕತೆ ಇಲ್ಲ, ಅವ್ರು ಯಾವಾಗ್ಲೂ ನೋಡ್ತಾನೆ ಇರ್ತಾರೆ. ನೀವು ಸ್ಟೇಷನ್ಗೆ ಟ್ಯಾಕ್ಸಿ ತಗೊಂಡು ಹೊರಡಿ. ಸುಮ್ನೆ ಟ್ಯಾಕ್ಸಿ ಹಾಕೋ, ಆಟೋ ಸಾಕು. ಅಪ್ಪ, ಈಗ್ಲಾದ್ರೂ ನಿಮ್ ಕಂಜುಸ್ತಾನ ಬಿಡಿ, ಹೇಳಿದ್ ಮಾಡಿ. ಏನೇ ಟಿಕೆಟ್ ಇದೆ, ಹತ್ಕೊಳ್ರಿ. ಟಿಕೆಟ್ ತಗೊಂಡು ಹೊರಡಿ ಅನ್ನೋದು ದೊಡ್ಡ ಪ್ಲಾನ್. ಈಗ ಬಿಟ್ಟು ಹುಡುಗರು ಬ್ಯಾಚು ನಮ್ ಮನೆ ಹತ್ರ ಬರ್ತಾರೆ, ಬೀಗ ಹಾಕಿರೋದ್ ನೋಡ್ತಾರೆ, ಪಕ್ಕದ ಮನೆಯವ್ರನ್ನ ಕೇಳ್ತಾರೆ. ಕಾಂಪೌಂಡ್ ವಾಲ್ ಕಾಮನ್ ಅನ್ನೋದ್ ಬಿಟ್ಟು ಅವ್ರ ಬಗ್ಗೆ ಒಂದ್ ಇಂಚು ಗೊತ್ತಿಲ್ಲ. ದುಡ್ಡಿರೋರು ಗನ್ನಿರೋರು ನೋ ಅಂತ ಕೇಳೋದಕ್ಕೆ ಇಷ್ಟಪಡಲ್ಲ. ಗಂಟೆಯಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಇದೆ, ಒಂದ್ ಬ್ಯಾಗ್, 2 ಸೂಟ್ ಕೇಸು, 3 ಜನ. ಸ್ಟೇಷನ್ಗೆ ಟ್ಯಾಕ್ಸಿ ಹೋದ್ರು, ಗನ್ ತೆಗೆದ್ರೆ ನಾವು ಮನೆ ಸೇರ್ಕೋತೀವಿ. ಅಪ್ಪ ಎಲ್ಲಿದ್ದೀರಾ? ಲೆಫ್ಟ್ ತಗೊಂಡ್ರೆ 10 ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್. ರೈಟ್ ತಗೊಂಡು ಹೈವೇಲ್ ಹಾಗೆ ಹೈದರಾಬಾದ್ಗೆ ಬನ್ನಿ. ಏನೋ ಕಾರಲ್ಲ ಹೈದರಾಬಾದ್ಗ? ಕಾರಲ್ಲೇನೆ. ಆಸ್ತಿನೇ ಕೇಳ್ತ ಅನ್ಕೊಳ್ಳ ಇವನು. ಸೀತಾರಾಮ್ ಅವ್ರು ಕೊಡ್ತಾರೆ, ನೀವು ಬಂದ್ಬಿಡಿ. ನಾನೇ ಕೈ ಕೊಡ್ಬೇಕು, ಹೈದರಾಬಾದ್ ಹೋಗು. ಈಗ ರನ್ನ ಸಿನಿಮಾ ಕ್ಲೈಮ್ಯಾಕ್ಸ್ ತರ ಸುದೀಪ್ ಅವ್ರ ಅತ್ತೆನ್ ಹುಡ್ಕೊಂಡ್ ಬರೋ ತರ
ಆ ಬಿಟ್ಟು ಗ್ಯಾಂಗ್ ನವರು ನಮ್ಮ ಅಪ್ಪ ಅಮ್ಮನ ಹುಡುಕೊಂಡು ರೈಲ್ವೆ ಸ್ಟೇಷನ್ ಬರ್ತಾರೆ. ಇದು ಪ್ಲಾನಿಂಗ್ ಅಂದ್ರೆ. ಭಾವ, ಯಾರಾದ್ರೂ ಮನೆಯಲ್ಲಿ ಕತ್ತಿ ಎಲ್ಲ ಗನ್ ಇಟ್ಕೋತಾರೆ, ನೀ ಏನ್ ಗ್ರನೇಡ್ ಪಿನ್ ತೆಗೆದು ಅದ್ರ ಮೇಲೆ ಕೂತ್ಕೊಂಡಿದೀಯ? ಈ ತರದವನ್ ಯಾಕೆ ಇಟ್ಕೊಂಡಿದೀಯ ಭಾವ? ಅಲ್ದೆ ಬೀರು ಗೋಡಂಬಿ ಕೊಟ್ಟು ಸಾಕ್ತಾ ಇದೀಯ? ಏನಯ್ಯ ಆ ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ಯ ನೀನು? ಗುರುಗಳೇ, ಎಣ್ಣೆ ಜಾಸ್ತಿ ಆಗಿ ನೀವ್ ಆರ್ಡರ್ ಮರ್ತೋಗ್ತಿದೀರ. ಗೋಲ್ ನಂಬರ್ 2, ನನ್ ಡಾರ್ಲಿಂಗ್ ಮಧು. ಹೇ ಮಧು ಪ್ಲೀಸ್, ನಾನು ಏನೇ ಮಾಡ್ದೆ ನಿನಗೆ ಯಾಕೆ ನನ್ನ ಮೇಲೆ ಅಷ್ಟು ಕೋಪ? ನನ್ನ ಶೂಟ್ ಮಾಡುವಂತ ರುಚಿ ಕೇಳಿಸ್ತೀಯ ಅವನಿಗೆ? ಏ, ಅವೆಲ್ಲ ಡ್ರಾಮಾನೆ, ಸುಮ್ ಸುಮ್ನೆ ಅವೆಲ್ಲ ಏನಿಲ್ಲ. ಬಾಯ್ ಬಂದಿರೋ ಸುಳ್ಳುಗಳನ್ನೆಲ್ಲ ಹೇಳಿ ನನಗೆ ಯೂಸ್ ಮಾಡ್ಕೊಂಡೆ. ಹಾಗೆಲ್ಲ ಹೇಳ್ಬೇಡ, ಕೇಳಿಸ್ಕೊಂಡವ್ರು ನಾನೇನು ಮಾಡ್ಬಿಟ್ಟಿದೀನಿ ಅನ್ಕೋತಾರೆ. ಚಪ್ಲಿ ಕಿತ್ತೋಗುತ್ತೆ, ಬಾಯಿಗೆ ಕಂಟ್ರೋಲ್ ಇಲ್ವೇನೋ? ಏನ್ ಅನ್ಸುತ್ತೋ ಅದನ್ನ ಹೇಳೇ ಬಿಟ್ಯಾ? ಸರ್, ನೀವಾದ್ರೂ ಹೇಳಿ ಸರ್, ಮಿಸ್ ವರ್ಸ್ಟ್ ಆಗಿರ ಹುಡುಗಿನ ಮಿಸ್ ವರ್ಲ್ಡ್ ಅಂತ ಹೈರ್ ಮಾಡಿದೀನಿ. ಅಲ್ನೋಡಿ, ಅಲ್ಲಿ ಎಲ್ರು ಇವಳಿಗೆ ಸೈಟ್ ಹೊಡಿತಿದ್ದಾರೆ. ನಾನು ನಿನ್ಗೋಸ್ಕರ ಎಷ್ಟು ಕನ್ಸೆಲ್ಲ ಕಂಡೆ ಗೊತ್ತಾ? ನಮ್ಮಿಬ್ರಿಗೂ ಮದ್ವೆ ಆದ ಹಾಗೆ, ಬಾಬಿ ಬಬ್ಲಿ ಅಂತ ಇಬ್ರು ಗಂಡ್ ಮಕ್ಳು ಹುಟ್ಟದ ಹಾಗೆ. ಒಂದನ್ನ ಹೆಣ್ಮಗು ಅನ್ಕೊಳೆ, ಸ್ವಲ್ಪ ಕಲರ್ ಇರುತ್ತೆ, ಎರಡು ಗಡ್ಡ ಮಿಸ್ ಆಗ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ. ಇವನ್ಗೋಸ್ಕರ ಅಂತ ಜೀನ್ಸ್ ಹಾಕೊಂಡ, ಫ್ಯೂಚರ್ ಅಲ್ಲಿ ಮುತ್ಕೊಡುವ ಗಡ್ಡ ಬರಬಾರ್ದು ಅಂತ ಕ್ಲಾಸಸ್ ತೆಗ್ದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡ. ಹಾಗಿದ್ರೆ ನಾನೇನ್ ಮಾಡಿಲ್ವಾ? ಈಗ ನನ್ನೇ ತಪ್ಪ? ಏನು, ನಾನೇನು ತಪ್ಪು ಮಾಡ್ರ ಹಾಗೆ ಹೇಳ್ತಿದ್ಯಾ? ವಾಟ್ ಯು ಥಿಂಕ್, ಇಟ್ಸ್ ಮೈ ಫಾಲ್ಟ್? ಮಧು, ನಾನು ನೀನು ಅಲ್ಲ, ಇವ್ರು ಹೇಳ್ತಾರೆ, ನೀವ್ ಹೇಳಿ ಸರ್. ಚೆಕ್ ಚೆಕ್. ಓಕೆ, ತಿನ್ಬೇಕಾದ್ರೆ ಅಡ್ಡ ಯಾಕೆ ಅಂತ ಜೇಬಲ್ ಇಟ್ಟಿದ್ದೆ. ಬಹಳ ಹೊತ್ತಿಂದ ನೀವಿಬ್ಬರು ಏನೋ ಜಗಳ ಮಾಡ್ತಾ ಇದ್ರಿ, ಐ ರಿಯಲೈಸ್ ಇಟ್. ಸ್ವಲ್ಪ ಮೊದ್ಲಿಂದ ಹೇಳ್ತೀರಾ, ಇಫ್ ಯು ಡೋಂಟ್ ಮೈಂಡ್? ಟೇಕ್ ಯುವರ್ ಟೈಮ್ ಸರ್, ಐ ಎ ಗುಡ್ ಲಿಸ್ನರ್. ಅಯ್ಯೋ, ಮಧು 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 ಮಧು, ಏ ಮಧು ಪ್ಲೀಸ್, ಮಧು ಇರೇ ಸ್ವಲ್ಪ. ಆಟೋ ಯಾಕೆ, ನಾನೇ ಡ್ರಾಪ್ ಮಾಡ್ತೀನಿ, ನನ್ನ ಬೈಕ್ ಅಲ್ಲೇ ಡ್ರಾಪ್ ಮಾಡ್ತೀನಿ. ಆದ್ರೆ ಅವತ್ ಬಂದಲ್ಲ, ಸೇಮ್ ಬೈಕ್, ಸೇಮ್ ಕಲರ್, ಸೇಮ್ ಪರ್ಸನ್ ತಂದ್ಕೊಡ್ಬೇಕು. ಮತ್ತೆ ಗಾಡಿ ಬೇಕಾ ಸರ್? ಆ ಕಡೆ ಹೋಗ್ಬೇಕಾ? ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದೀನಿ, ನಿಮಗ್ ಬೇಕು ಅಂದ್ರೆ ತಗೊಂಡೋಗಿ ಸರ್. ಅವತ್ತು ಬೈಕ್ ಯಾಕೋ ಕೊಟ್ಟೆ? ಪಕ್ಕದ ರೋಡ್ ನಲ್ಲಿ ಪೊಲೀಸ್ ಆಫೀಸರ್ ಒಬ್ರು ಕೊಡದೆ ಹೋದ್ರೆ ಮೋಟರ್ ಸೈಕಲ್ ನಲ್ಲಿ ಮೋಟರ್ ತೆಗೆದು ಸೈಕಲ್ ಮಾತ್ರ ಕೊಡ್ತೀನಿ ಅಂದ್ರು. ಮತ್ತೆ ಅವತ್ತು ನಕ್ಬಿಟ್ಟೆ. ಈ ತರ ಅಲ್ವಾ, ಹಾಗೆ ಕೊಡ್ಬೇಕು ಅಂದ್ರು. ಏ ಮಧು, ಇದೆಲ್ಲ ನನ್ ತಪ್ಪಲ್ವೇ? ಪ್ಲೀಸ್ ನನ್ನ ನಂಬೆ, ಆ ಸೀತಾರಾಮ್ ಅವರೇ ಎಲ್ಲ ಮಾಡ್ತಿರೋದು. ಮಧು, ನನ್ ಮಾತು ಪ್ಲೀಸ್. ಮಳೆ ಬರ್ತಿರ್ಲಿಲ್ಲ ಅಂದಿದ್ರೆ ನಿನ್ ಜೊತೆ ನನ್ ಮಾತು ಆಡ್ತಿರ್ಲಿಲ್ಲ, ನೀನು ಕುಡಿತಿರ್ಲಿಲ್ಲ. ವಾಟರ್ ಟ್ಯಾಂಕರ್ ಅಂತ ನಿಂತಿದೆ. ಏನೋ ಕಳ್ಳಿನ ತರ ನೋಡ್ತಿದ್ಯಾ? ಮಳೆ ಕೂಡ ಪ್ಲಾನೇನಾ? ಮಳೆ ಏನ್ ಪ್ಲಾನ್ ಮಾಡ್ಲಿ? ನಿಜ ಹೇಳು. ದೇವ್ರೇ, ಕೇಳಿದಾಗೆಲ್ಲ ಮಳೆ ಹೇಗೋ ಬರಕ್ ಸಾಧ್ಯ? ಕೋಪಗೊಳ್ಳಬೇಡ ನೀಲಿ ಕಣ್ಣ ಹಾಲು ಕೋಬಾಟ್ಕೊಂಡು ನಿಲ್ಲಬೇಡ ಮಲ್ಗೆ ಹೋಗ್ಯಾಂಬುಲೆನ್ಸ್ ಗಾಡಿ ಹಾರನ್ನ ಲೌಡ್ ಸ್ಪೀಕರ್ ನನ್ನ ಕಿವಿಯಲ್ಲಿ ಕೂಗಬೇಡ ನಿನ್ನ ಗೋಲು ರೀತಿ ಸಟ್ ಮೇಲೆ ಕಾರ ಹುಂಡಿಕೆ ತುದಿದಾರ ಕಟ್ಟಿ ಇಷ್ಟ ಬಂದಾಗ ಹತ್ತಿ ಹಸೋದಿಕೆ ಬೇಡವೇ ಬೇಡವೇ ನನ್ನ ಉಸಿರು ಕಟ್ಟಿ ಹೋಗಬೇಡವೇ ಬೇಡವೇ ಬೇಡವೇ ನನ್ನ ಬಿಸಾಕಿ ಹೋಗಬೇಡವೇ ಬೇಡವೇ ಬೇಡವೇ ಇವನೇ ಉಸಿರು ಕಟ್ಟಿ ಹೋಗಬೇಡವೇ ಬೇಡವೇ ಬೇಡವೇ ಇವನೇ ಬಿಸಾಕಿ ಹೋಗಬೇಡವೇ ಅಲವಲ ವಲ 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 ಕೊಲ್ಲಬೇಡ ನೀಲಿ ಕಣ್ಣ ಹಾಲು ಕೋವಾ
ಇಲ್ಲದೇನೆ ಟೆಂಪಲ್ ಹೋದ್ರೆ ಬೈದು ಕಲ್ಸ ನನ್ನ ಗಾಡು, ನೀ ಜೊತೆ ಇಲ್ಲದೆ ಪಗ್ಗೋಗೆ ಹೋದ್ರೆ ನೋ ಎಂಟ್ರಿ ಬೋರ್ಡ್ನೆ. ಸಿಂಗಲಾಗಿ ನಾ ಮಿರರ್ ನ ನೋಡಿದ್ರೆ ಅಂತ ತೋರ್ತಾ ಇದೆ, ನಾ ಸ್ವಂತ ನೆರಳು ನನ್ನ ಗುರುತಿಸಲಾಗದೆ ಅರೆ ಬರೆಯಾಗಿ ಹೋದ್ರೆ. ಉಪ್ಪು ಇರದ ಬೆಳೆಸಾರನು ಸೆಪ್ಪು ಹಾಕ್ತಿರು ಶಿವರಾಜನ, ನೀನು ಇರ ದಿನ ಬಹಾಲಿ ನನ್ಗೆ ನನ್ನ ಒಗೆದು ಹಂಚಬೇಡ್ರೆ, ನನ್ನ ಒಗೆದು ಹಿಂದಬೇಡ್ರೆ, ಇವರ ಒಗೆದು ಹಂಚಬೇಡ್ರೆ, ಇವರ ಒಗೆದು ಹಿಂದಬೇಡ್ರೆ. ನೀನು ಕ್ರಿಕೆಟ್ ಆಡಿದರೆ ಒಂದು ಟಿಕೆಟ್ ಲಕ್ಷ ಕೊಟ್ಟುಕೊಳ್ಳುವೆನೆ, ನೀನು ಔಟು ಅಂದ್ರೆ ಆ ಅಂಪೈರ್ ಜೊತೆನೆ ಯುದ್ಧ ಮಾಡುವೆನೆ. ನಿನ್ನ ನಗುವಿಗೋಸ್ಕರ ಪ್ಯೂನಿನಲ್ಲಿರು ಕೋಟಿ ಅಭಿಮಾನಿ ನಾನೇ, ಈ ಎತ್ತರು ಕೂಡ ನಿನ್ನ ನಗಿಸಲಿರುವ ಏಕೈಕ ಜೋಕರ್ ನಾನೇ. ಮದ್ದು ಇರುವುದು ಹಾರ್ಟ್ ಪೇಯಿಲ್ಗೆ, ಬಂದು ಇರುವುದು ಲವ್ ಪೇಯಿಲ್ಗೆ, ರಟ್ಟುವಂತಿರುವ ನನ್ನನ್ನು ರೋಗಿ ಅಂತೇ ಮಾಡಿಟ್ಟಿದೆ. ನನ್ನ ಹರಿದು ಹಂಚಬೇಡ್ರೆ, ನನ್ನ ಕುಂದು ಹೋಗಬೇಡ್ರೆ, ಇವರ ಹರಿದು ಹಂಚಬೇಡ್ರೆ, ಇವರ ಕುಂದು ಹೋಗಬೇಡ್ರೆ. ಅಳ್ಬೇಡಮ್ಮ, ಗೋಳಾಡಿಸ್ತೇನಮ್ಮ, ಟಾರ್ಚರ್ ಅನ್ನಿಸ್ತಿದ್ದೇನಮ್ಮ. ಏನಮ್ಮ, ನಿನಗೆ ಹಲ್ಲಲ್ಲಿ ಕ್ಲಿಪ್ ಇದ್ದಾಗ ಯಾರಾದ್ರೂ ಒಬ್ರು ನಿನ್ನ ನೋಡಿ ನಕ್ಕಿದ್ರ ಇಲ್ವೇ? ನಿನ್ ಕಣ್ಣಲ್ಲಿ ಕನ್ನಡಕ ಇದ್ದಾಗ ಯಾರಾದ್ರೂ ಒಬ್ರು ನೋಡಿ ನಿನ್ನ ನಕ್ಕಿದ್ರ ಇಲ್ವೇ? ನೀನು ಕರ್ಟನ್ನಲ್ಲಿ ಬಟ್ಟೆ ಹಾಕೊಂಡಾಗ ಯಾರಾದ್ರೂ ನಿನ್ನ ಹುಡುಗಿ ಅಂತ ನೋಡಿದ್ರ ಇಲ್ವೇ? ಆದ್ರೆ ಈಗ ನೋಡು ಎಷ್ಟು ಜನ ಫ್ಯಾನ್ಸ್. ಇವಳತ್ರ ಏನ್ರಿ ಮಾತು, ಅಷ್ಟಕ್ಕೂ ಯಾರು ನೀನು? ನಮ್ ಮನೆ ಮುಂದೆ ಏನೋ ನ್ಯೂಸೆನ್ಸ್. ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ, ನಾನ್ ಹೊಡೆದ್ರೆ ಹೇಗಿರುತ್ತೋ ಕೇಳಿ ಇವ್ರನ್ನ ಹೇಳ್ತಾರೆ. ಬಾಡಿ ಪೇಂಟ್ ತುಂಬಾ ದಿನ ಇರುತ್ತಪ್ಪ. ಇಲ್ಲ ಇಲ್ಲ ಮೈ ವೈಫ್. ಆಂಟಿ ಅವರೇ, ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಡ್ತೀರಾ? ಬಾಯಾರಿಕೆ ಆದ್ರೆ ನೀರ್ ಕುಡಿಯೋದು ನೋಡಿದೀನಿ, ಕೊಬ್ಬರಿ ಎಣ್ಣೆ ಕುಡಿತಿರೋದು ನೋಡ್ತಿರೋದು ನಿನ್ನೆ. ಬಹುಶಃ ಕೇರಳದೊಂದಿರ್ಬೇಕು. ಶೂಟ್ ಕೂಡ ಮಾಡುತ್ತೆ. ಏ ಹಂದಿ, ಅಳ್ತಿರ್ಬೇಕಾದ್ರೆ ತಿನ್ನ ತಿನ್ನ ನಿಲ್ಸೋ. ಸ್ವಲ್ಪ ನಿಮ್ ಅಕ್ಕಂಗು ಕೊಡು ನೋಡು, ಬರ ಬಂದಿರೋ ಕಂಟ್ರಿಗೆ ಅಂಬಾಸಿಡರ್ ತರ ಹೇಗ್ ತೆಳ್ಳಗಿದಾಳೆ. ಹೌದಪ್ಪ. ಚಿಕ್ಕಮ್ಮ, ಈ ಜಗಳದ ಅಡ್ವಾಂಟೇಜ್ ತಗೊಂಡ್ ನೀನೇನಾದ್ರೂ ಓವರ್ ಆಕ್ಟಿಂಗ್ ಮಾಡಿದ್ರೆ ನಿನ್ನ ಸರ್ ಇಷ್ಟೋ ತನಕ ಏನು ಐ ಲವ್ ಮೈ ವೈಫ್, ಐ ಲವ್ ಮೈ ವೈಫ್ ಅಂತಿದ್ದಿಲ್ಲ, ಐ ಲವ್ ಮೈ ವೈಫ್. ಮುಚ್ಚು ಬೈ. ಇನ್ ಮುಂದೆ ಮಧುನ್ ಹೇಗ್ ನೋಡ್ಕೋತೀರಾ? ದೇವತೆ ಹಾಗೆ ನೋಡ್ಕೋತೀನಿ. ಆಹಾ, ಹಾಗಿದ್ರೆ ನೈವೇದ್ಯ ತೋರಿಸಿ ಪ್ರಸಾದ ನೀವ್ ನುಂಗ್ತೀರಾ? ಮನುಷ್ಯಲಾಗ್ ನೋಡಿ ಸಾಕು. ಟ್ರೀಟ್ಮೆಂಟ್ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತ ಅನ್ಕೋ, ಹಂಗೆ ಬಂದ್ಕೊಂಡು ಇಳಿಸ್ಬಿಡ್ತೀನಿ. ಮಧು, ಐ ಲವ್ ಯು. ನನ್ ಬಗ್ಗೆ ಯೋಚನೆ ಮಾಡಿ. ಸಾರಿ, ಗೊತ್ತಿಲ್ದೆ ಹಾಗಾಗೋಯ್ತು, ನನ್ ಬಗ್ಗೆ ಮರಿಬೇಡ. ಗೋಲ್ ನಂಬರ್ 3 ಬಿಟ್ಟು. ಸರ್, ನಾವ ಬಿಟ್ಟು ಹಿಡಿಬೇಕು ಅಂದ್ರೆ ಆ ಟ್ರಾವೆಲ್ ಮೂರ್ತಿನ ಹೊರಗೆ ಕರೆಸಬೇಕು. ಆ ಟ್ರಾವೆಲ್ ಮೂರ್ತಿ ಹೊರಗೆ ಬರಬೇಕು ಅಂದ್ರೆ ನಮ್ ಬ್ರಹ್ಮ ಅಲ್ಲಿ ಒಳಗೆ ಹೋಗ್ಬೇಕು ಸರ್. ಯಾರ ಲಾಕ್ ಮಾಡ್ತಿದ್ದೀರಿ ಗೊತ್ತಾ? ನಾ ನಿಂತರ ಬೆಳಿಗ್ಗೆನೆ ಕೂಡ್ತಿರ್ತಿಲ್ಲ, ಎಲ್ಲ ತಿಳ್ಕೊಂಡ್ ಮಾಡ್ತಿದೀವಿ. ಮುಸ್ಕೊಂಡ್ ಮಲ್ಕೋ. ನಿನ್ ಯಾಕೆ ಹಾಕಿದ್ದಾರೆ? ಕಳ್ಳ ಪಾಸ್ಪೋರ್ಟ್ ಮಾಡಿದೀನಿ ಅಂತ. ಅದ್ರಲ್ಲಿ ತಪ್ಪೇನಿದೆ? ಅದು ಆರ್ಟ್ ಅಂದ್ರೆ ಆರ್ಟಿಸ್ಟ್ ನು ಅರೆಸ್ಟ್ ಮಾಡ್ತಾರ? ನಿಮ್ ಕೇಸ್ ಏನು? ಒಂದು ತಾಯಿ ಮಾತನ್ನ ನಿಜ ಮಾಡಿದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ತಾಯಿ ಮಾತನ್ನ? ಹೌದು.
ಒಬ್ಳು ತಾಯಿ ಮಗ ಹಠ ಮಾಡ್ತಾನೆ ಅಂತ ಹೊರಗಡೆ ಗೊಬ್ಬೆ ಇಡ್ಕೋತಾನೆ ಅಂತ ಹೇಳಿದ್ಲು. ಅವನ ಮಾತು ನಂಬಿಲ್ಲ, ಹೊರಗಡೆ ಬಂದು ನೋಡ್ತಾನೆ. ಅಲ್ಲಿಗೆ ಅವನ ತಾಯಿ ಹೇಳಿದ ಮಾತು ನಿಜ ಆಗಿಲ್ಲ ಅಂದ್ರೆ ಲೈಫ್ ಅಲ್ಲಿ ತುಂಬಾ ಬಾಧೆ ಪಡ್ತಾನೆ. ಅದಕ್ಕೆ ರಿಸ್ಕ್ ತಗೊಂಡು ಅವನ್ನ ಎತ್ಕೊಂಡು ಬಂದೆ. ಆದ್ರೆ ವಿಚಿತ್ರ ಏನಂದ್ರೆ, ಅವ್ರ ಅಮ್ಮನೇ ನನ್ನ ಮೇಲೆ ಕೇಸ್ ಹಾಕಿದ್ಲು ಅವನ ಮಗನ ಕಿಡ್ನಾಪ್ ಮಾಡಿದೆ ಅಂತ. ನೋಡ್ಲೆ, ಆ ಗೋಡೆನ ಗೀಚಿ ಗೀಚಿ ಕಣ್ಣಾಕಿ ಓಡೋಗೋಣಂತಿದ್ದೀಯಾ? ನಾಳೆ ನೀನು ಸಬ್ಜೆಲ್ಗೆ ಶಿಫ್ಟ್ ಮಾಡ್ತೀವಿ, ಅಲ್ಲಿ ಪ್ಲೇಟ್ಗಳು ದೊಡ್ಡದಾಗಿ ಗೋಡೆಗಳು ಗಟ್ಟಿಯಾಗಿರ್ತಾವೆ, ಗೀಚ್ಕೋ. ಇನ್ಸ್ಪೆಕ್ಟರ್. ಏನು? ನಂಗೆ ಇವಾಗ್ಲೇ ಒಂದಷ್ಟು ಪೇಪರ್ಸ್, ಒಂದಷ್ಟು ಪೆನ್ಗಳು ಬೇಕು. ಏನಕ್ಕೆ? ಆತ್ಮಕಥೆ ಬರೆಯೋದಕ್ಕೆ. ನೀನ ಯಾಕೆ? ಗಾಂಧಿಯವರು ನೆಹರು ಅವರು ಜೈಲಲ್ಲಿ ಕುತ್ಕೊಂಡು ಆತ್ಮಕಥೆ ಬರೆದಿಲ್ವಾ? ಅವ್ರಿಗೆ ಮಾತ್ರ ಆತ್ಮ ಇರೋದಾ? ನಮ್ಗಿಲ್ವಾ? ನನಗೊಂದು ಆತ್ಮ ಇದೆ, ಅದಕ್ಕೊಂದು ಕತೆ ಇದೆ. ಕಾಗದ ಪೆನ್ನು ಕೊಡು, ಇಲ್ಲ ಈಸ್ಕೊಡು. ನೋಡ, ಆ ರೈಟರ್ ಕಡೆಯಿಂದ ನಾ ಪೆನ್ನು ಪೇಪರ್ ಅವ್ರಿಗೆ ತಗಲಾಕರು, ಪ್ರೇತಾತ್ಮಕತೆಯನ್ನು ಬರ್ಕೋತೇನೆ ಅಂತಾನೆ. ಸರ್ 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 ಸರ್, ಏನು ಒಂದ್ ಕಪ್ ಟೀ ಬೇಕು ಸರ್. ಚಪ್ಪಲಿ ಕಿತ್ತೋಗುತ್ತೆ. ರೈಟರ್ಸ್ ಬ್ಲಾಕ್ ಸರ್, ಪೆನ್ ಕದಲ್ತಾ ಇಲ್ಲ. ನೋಡಿ, ಇಲ್ಲಿದ್ರೆ ಇವನು ಹಿಂಗೆ ರಿಸ್ಕ್ ಕೊಡ್ದಾನೆ. ಎಲ್ಲರೂ ಹೊರಗಡೆ ಹೋಗೋಣ. ನೀವೇನೋ, ನಿಮ್ ಜೊತೆ ನಾವು ಬಂದ್ಬಿಡ್ತೀವಿ. ಒಂದ್ಸರಿ ಓಪನ್ ಮಾಡಿದ್ರೆ ಇಬ್ರು ಹೋಗ್ಬೋದು. ಭಯ ಭಯ ಪಡಬೇಡ, ಕ್ಯಾಶುವಲ್ ಆಗಿ ಹೋಗೋಣ. ಏನಿದು? ಫೋನ್ಸು. ಮತ್ತವನು ಯಾರು? ಫ್ಯಾನ್ಸು. ಡೈರೆಕ್ಟ್ ಆಗಿ ಹೋಗ್ಬಿಡ್ತಾನೆ, ಸುತ್ತಾಕೊಂಡು ಹೋಗ್ತಾವನೆ. ಫ್ಯಾನ್ಸ್ಗೆ ಎಮೋಷನ್ಸ್ ಇರುತ್ತೆ, ಲಾಜಿಕ್ ಇರಲ್ಲ. ತಗೋ, ಸಾಯಂಕಾಲ ನಂಗೆ ಫೋನ್ ಮಾಡು, ನನ್ನ ನಂಬರ್ ಅದರಲ್ಲಿದೆ. ಅವ್ನು ನೀನ್ ಕೊಟ್ಟಿರೋ ನಂಬರ್ನಲ್ಲೇ ಮಾತಾಡ್ತಾನಲ್ಲ? ಖಂಡಿತ ಮಾಡ್ತಾನೆ ಸರ್, ಅವ್ನ ನಂಬಿದಾನೆ. ಅವನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಬಿಟ್ಟು ಹಿಡಿದಾಕೋದ್ ಕಷ್ಟ. ರವಿ ಇನ್ನೂ ಬದುಕೇ ಇದ್ದಾನೆ. ಅವನನ್ನು ಸಾಯಿಸೆ, ನಾನು ಯಾವ ಬಿಡೋದು? ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ನಿನ್ನ ಕೈಲೇನಾಗಲ್ಲ. ನಂಗೆ 8 ಜನಗಳು ಬೇಕು, 10 ವ್ಯಾನ್ ಬೇಕು, 8 ಕ್ರೇನ್ ಬೇಕು ಅಂತ ಲಕ್ಷಾಂತರ ರೂಪಾಯಿ ಕಿತ್ಕೊಂಡ್ಬಿಟ್ಟೆ. ನಿನಗೋಸ್ಕರ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡಿ, ಅವ್ರ ಪಾಸ್ಪೋರ್ಟ್ ವೀಸಾ ಅಂತ ದುಡ್ಡು ಖರ್ಚು ಮಾಡಿ, ಈ ಪ್ರಾಸೆಸ್ ಅಲ್ಲಿ 7-6 ಸತ್ತರೆ ಅವ್ರ ಫ್ಯಾಮಿಲಿಗೆ ಕಾಂಪನ್ಸೇಷನ್ ಪೇ ಮಾಡಿ ದಾಖಲೆಗಳನ್ನ ರೆಡಿ ಮಾಡಿದ್ರೆ ಅಲ್ಲ, ಏರ್ಪೋರ್ಟ್ ಹೋಗಿ ಫ್ಲೈಟ್ ಹತ್ತಕ್ಕಾಗಿಲ್ಲ. ನಿಂಗೆ ನಿನಗೋಸ್ಕರ ಆಗ್ಲೇ 1,00,000 ರೂಪಾಯಿ ಖರ್ಚು ಮಾಡಿದೀನಿ. ಇಲ್ಲಿ ನೋಡು, ಈ ಕಾಫಿ ನನಗೆ ಎಕ್ಸ್ಟ್ರಾ, ನಿನಗೆ ಬೋನಸ್ ಕೊಡಿ. ಈ ಬೆಡ್ಡದ ಮೇಮೆಮ್ಮ ಅಂತ ಸನ್ನೆ ಮಾಡೋದ್ ಬಿಟ್ರೆ ನಿನ್ ಕಿತ್ತಾಕಿದ್ ಏನು ಇಲ್ಲ. ನಿನ್ನ ಬದಲು ಆ ರವಿ ನಂಬ್ಕೊಂಡಿದ್ರೆ 30 ಗಂಟೆ ಬ್ಯಾಂಕ್ ಎಲ್ಲ ದೋಚಿ ನನ್ ಮುಂದೆ ಬಿಸಾಕಿರೋನು. 25 ಸುದ್ದ ಹುಡುಗ ಕಣೋ, ನಿನ್ನ ಬಟ್ಟೆ ಬಿಚ್ಚಿ ಓಡಾಡತರ ಮಾಡ್ಬಿಟ್ಟಿದ್ದಾನೆ. ಹೋಗಿ ವಿತೌಟ್ ಶುಗರ್ ಅವನ್ ಕಂಕಣ್ಲೆಕ್ಕು. ಕಟ್ಕೊಂಡೋಡೋ ಪಕ್ಕದಲ್ಲೇ ಇರ್ಬೇಕಾದ್ರೆ ಗಂಡ ಬೇರೆ ಹುಡುಗಿಗಳೇ ನೋಡಿದ್ರೆ ಆ ನೋವು ಹೇಗಿರುತ್ತೆ ಗೊತ್ತಾ? ನನ್ನ ನೆದರ್ಗೆ ಅವನ ಹೊಗಳ್ತಿದ್ರೆ ನನಗೂ ಹಾಗೆ ಅನ್ಸುತ್ತೆ. ಬೆಬ್ಬೆಬ್ಬೆ ಮೆಮ್ಮೆಮ್ಮೆನಾ, ನಾನೇನ್ ಹೇಳಿದೆ ಗೊತ್ತಾ? ನಿನ್ನ ಚುಚ್ತೀನಿ ಅಂತ ಹೇಳಿದ್ದು. ಹ್ಯಾಂಡಿಕ್ಯಾಪ್ ಬಗ್ಗೆ ಕಮೆಂಟ್ ಮಾಡಬಾರ್ದು, ತಪ್ಪು ತಪ್ಪದು. ಈಗ ನಾ ಸಾರಿ ಅಂತ ಕೇಳಿದ್ರು ಅವಳು ಕೇಳಿಸಲ್ಲ ಕಣೋ. ಮನ್ಸು ಹೊಡೆದೋಗಿದೆ. ನೀನ್ ಬದುಕಿದ್ರೆ ನಮ್ಗೇನ್ ಲಾಭ ಹೇಳು? ದುಡ್ಡು 1,500 ಕೋಟಿ ಕಣೋ, ಎಲ್ಲ ನಿಂಗೆ ಕೊಟ್ಬಿಡ್ತೀನಿ. ನನ್ನ ಉಳಿಸೋ ದುಡ್ಡು ದುಡ್ಡು ಇದೆಯಾ? ಅವತ್ ನೋಡ್ದಾಗ ಬೆಂಕಿ ಎತ್ಕೊಂಡಿತ್ತು, ಟ್ರಕ್ ಮಾತ್ರ ಸುಟ್ಟೋಯ್ತು. ದುಡ್ಡನ್ನ
ಮುಂಚೆನೆ ಶಿಫ್ಟ್ ಮಾಡ್ಬಿಟ್ಟಿದ್ವಿ. ದುಡ್ಡೆಲ್ಲಿಟ್ಟಿದೆ ಹೇಳು. ಎಲ್ಲಿ ಎಲ್ಲಿ ಇವನ್ ಮ್ಯೂಸಿಕ್ ನಿಂತೋಯ್ತು ಬಿಟ್ಟು. ಒಂದ್ ಫೋನ್ ಮಾಡ್ತೀನಿ. ಅವನ್ ಮೊಬೈಲ್ ಉಪಯೋಗಿಸದೆ ಹೋಗ್ಬೋದು ಅಂತಾನೆ ಬಾಡಿ ಟ್ರಾನ್ಸ್ಮಿಟರ್ ಅನ್ನಿಸ್ತಾನೆ. ನಾನ್ ಸರ್ ಟ್ರಾವೆಲ್ ಮೂರ್ತಿ. ಬೇಲ್ ಸಿಗೋದು ಕಷ್ಟ ಅಂತ ನಾನೇ ಹೊರಗಡೆ ಬಂದ್ಬಿಟ್ಟೆ. ಇಲ್ಲಿ ತುಂಬಾ ಗಲಾಟೆ ಇದೆ ಸರ್, ಬಿಟ್ಟು ಹೊರಗಡೆ ಹೋಗೋದು ತುಂಬಾನೇ ಕಷ್ಟ. ಯಾರ ಹತ್ರ ಮಾತಾಡ್ತಿದ್ಯ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡು ಮೂರ್ತಿ. ಬಿಟ್ಟು ಹಾಗಾದ್ರೆ ವರದರಾಜ್ ಅವರು? ಅವರು ಔಟ್ ಆಫ್ ಕವರೇಜ್ ಏರಿಯಾದಲ್ಲಿದ್ದಾರೆ. ಅಯ್ಯೋ, ಅವ್ರ ಹತ್ರ ಮಾತಾಡ್ಬೇಕು ಅಂತ ಕಷ್ಟಪಟ್ಟು ಹೊರಗಡೆ ಬಂದೆ ಸರ್. ನಿನ್ಗೆ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇಲ್ಲ. ಇಲ್ಲ ಸರ್, ನಾನೇ ಬಂದಿದ್ದು. ನಿನ್ನ ಯಾರು ತಪ್ಪಿಸಿದಾರೋ, ನಿನ್ನ ಹತ್ರ ಯಾರು ಮಾತಾಡಿಸ್ತಾ ಇದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಹೇ ರವಿ, ಯುವರ್ ಫ್ರೆಂಡ್ ಬಿಟ್ಟು ಹಿಯರ್. ಹೌ ಆರ್ ಯು? ಮಿಸ್ ಮೀ? ನಿನ್ಗೊಂದು ಸಣ್ಣ ಕತೆ ಹೇಳ್ತೀನಿ ರವಿ. ಚಿಕ್ಕವನಿರ್ಬೇಕಾದ್ರೆ ನಮ್ಮಪ್ಪ ಕುಡ್ಕೊಂಡ್ಬಂದು ನನ್ಗೂ ನನ್ನ ತಮ್ಮಂಗೂ ಹೊಡಿತಿದ್ರು. ನನಗ್ ಪರವಾಗಿಲ್ಲ, ಲಾಲ ಚಿಕ್ಕವನಲ್ವಾ, ತುಂಬಾ ಹೊಡ್ಸ್ಕೊತಿದ್ದ. ಒಂದಿನ ರಾತ್ರಿ ನಮ್ಮಪ್ಪಂಗ್ ಯಾರೋ ಒಬ್ಬ ಕಳ್ಳ ತಲೆ ಮೇಲೆ ಹೊಡೆದು ಪರ್ಸ್ ಕತ್ಕೊಂಡು ಹೋಗ್ಬಿಟ್ಟ. ಗಾಯ ಜಾಸ್ತಿ ಆಗಿದ್ರಿಂದ ನನ್ನಪ್ಪ ಸತ್ತು ಹೋಗ್ಬಿಟ್ಟ. ಅದಾದಾಗಿಂದ ನನ್ನ ತಮ್ಮ ಯಾವತ್ತೂ ಅತ್ತೆ ಇಲ್ಲ. ಯಾರಿಗೂ ಗೊತ್ತಿಲ್ದಿರೋ ಒಂದ್ ವಿಷಯ ಏನು ಅಂದ್ರೆ, ಇನ್ಕ್ಲೂಡಿಂಗ್ ನನ್ನ ತಮ್ಮಂಗೂ ಕೂಡ, ಆ ಕಳ್ಳ ನಾನೇ. ನನ್ ತಮ್ಮಂಗ್ ಹೊಡೆದಿದ್ದಕ್ಕೆ ನಮ್ಮಪ್ಪನ್ನ ಕೊಂದಿದ್ದು. ನೀನವನ್ನ ಸಾಯಿಸಿದ್ಯಾ, ನಿನ್ನೇನ್ ಮಾಡ್ಬೇಕು? ಅದು ನಿನ್ನ ಇಮ್ಯಾಜಿನೇಷನ್ಗೆ ಬಿಟ್ಬಿಡ್ತೀನಿ. ಬನ್ನಿ, ಟೀ ಕುಡಿದ್ ಬರೋಣ. ಬುದ್ಧಿ ಇದೆಯಾ ನಿನ್ಗೆ? ಅವನ್ ಆ ಕಡೆಯಿಂದ ವಾರ್ನಿಂಗ್ ಕೊಡ್ತಾ ಇದ್ರೆ ಭಯ ಆಗಲ್ವನೋ ನಿನ್ಗೆ? ಭಯ ಪಡಬೇಕು ಅನ್ನೋದ್ರಲ್ಲೇ ಬೇಕು ಅನ್ನೋದಿದೆ. ನಾವು ಪಡಬಾರ್ದು, ಪಡ್ಲೇಬಾರ್ದು. ಹಾಗಲ್ಲ ಕಣಯ್ಯ, ಆಸೆ ಕ್ಯಾನ್ಸರ್ ಇರೋರ್ನು ಬದುಕ್ಸತ್ತೆ, ಭಯ ಅಲ್ಸರ್ ಇರೋರ್ನು ಸಾಯಿಸ್ಬಿಡುತ್ತೆ. ಅವ್ನ್ ಸಾಯಿಸ್ತೀನಿ ಅಂತ ನಿಂಗೆ ಹೆದರಿಸ್ತಿದ್ರೆ ನಿಂಗೆ ಭಯನೇ ಇಲ್ವಾ? ಕತ್ತಿಗೆ ಯಾವ ಫೀಲಿಂಗ್ಸು ಇರಲ್ಲ, ಚುಚ್ಚದೆ. ನಾನು ಅವನನ್ನ ಸಾಯಿಸ್ತೀನಿ, ಅವನ್ ಹೇಳ್ತಾನೆ ನಾನ್ ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ಮಧು, ರಮ, ಮಧು ನೋಡಿದ್ಯಾ? ನೀ ಕೊಟ್ಟಿರೋ ಡೋಸ್ಗೆಲ್ಲ ಬ್ಲರ್ ಆಗಿದೆ, ಏನ್ ಕಾಣಿಸೋಕ್ ಸಾಧ್ಯ? ಬ್ರಹ್ಮ, ಇವಾಗ ಮಧು ಕಾಲ್ ಹಿಡ್ಕೊಳ್ಳೋದಲ್ಲ, ಅವ್ಳು ಜುಟ್ಟು ಹಿಡ್ಕೊಂಡು ಕೇಳ್ತೀನಿ. ಏ ಮಧು, 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 ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿನಗ್ ನನ್ ಬಗ್ಗೆ ಗೊತ್ತಿಲ್ಲ, ನೆಗ್ಲೆಕ್ಟ್ ಮಾಡ್ಬೇಡ. ಕರೆಕ್ಟ್, ನನಗ್ ನಿನ್ ಬಗ್ಗೆ ಗೊತ್ತಿಲ್ಲ, ನಿನ್ ಪ್ರೀತಿ ನಿಜ ಅಂತ ಗೊತ್ತಿಲ್ಲ, ನಿನ್ ಹೆಸರು ಗೊತ್ತಿಲ್ಲ. ವಾಟ್ ಆರ್ ಯು ಸೇಯಿಂಗ್ ಮಧು? ಯು ನೋ ನನ್ ಡೀಟೇಲ್ಸ್ ಬೇಕು ನಿಂಗೆ, ಅಷ್ಟೇ ತಾನೆ? ನನ್ನ ಹೆಸರು ರವಿ, ನಮ್ಮ ಅಪ್ಪನ ಹೆಸರು ನಾರಾಯಣ ಮೂರ್ತಿ, ನಮ್ಮ ಅಮ್ಮನ ಹೆಸರು ಕಾಮೇಶ್ವರಿ, ನನ್ನ ತಂಗಿ ರಾಜಿ. ಏನಾ, ಸೀತಾರಾಮ ಮನೆ ಅಂದ್ರೆ ಯಾರು ಹೇಳೋದಿಲ್ವಲ್ಲ, ಮೂರು ಗಂಟೆಯಿಂದ ಸಾಯೋ ತರ ತಿರ್ತಿದ್ವಿ. ಅಂದ್ರೆ ನಮ್ಮ ಅಪ್ಪ ಇವರು. ಏನ್ ಟೈಮಿಂಗ್ ನಿಂದು, ಪಕ್ಕದ ರೋಡಲ್ಲೇ ನಿಲ್ಸಿದ್ದೇನು? ನಿನ್ ಡೈಲಾಗ್ ಹೇಳ್ತಿದ್ದ ಹಾಗೆ ಕಾರ್ ತಗೊಂಡ್ ಬಂದೆ ಬಿಟ್ರು. ನಿಜವಾಗ್ಲೂ ಅವ್ರ ನಮ್ಮ ಅಪ್ಪ ಅಮ್ಮ. ಏನಯ್ಯ, ಅವನ್ಗಂತೂ ನಾಚಿಕೆ ಮನ ಮರೆಯೋದಿಲ್ಲ, ನಿನ್ಗೂ ಏನೂ ಇಲ್ವಾ? ಯಾರ ಇದು? ಇವ್ ಕೇಳಿದ ತಕ್ಷಣ ಅಪ್ಪ ಅಂತ ಒಪ್ಕೊಂಡ್ಬಿಡದಿನ? ನಿನ್ಗೂ ಅವ್ನು ಏನಾದ್ರೂ ಹೋಲಿಕೆ ಇದೆಯಾ? ಹೋಲಿಕೆ? ಸುಮ್ನೆ, ಸಿಕ್ಕಾಪಟ್ಟೆ ಹೋಮ್ಲಿ ಆಗಿದಾರ ಕಣು. ಏನೋ ಇವಳು, ಇಷ್ಟ ಬಂದಂಗ್ ಮಾತಾಡ್ತಿದ್ದಾಳ? ನಿನ್ ಕ್ಯಾರೆಕ್ಟರ್ ಡೈಲಾಗ್ ಎಲ್ಲ ಬಾಯ್ ಮುಚ್ಚು. ಲೋ ಇವಳಗ್ ಹೇಳ್ತಿದೀನಿ, ಹೊಡ್ಬಿಡ್ತೀನಿ. ಯಾಕೋ ಅವಳ ಹತ್ರ ಬೇಡ್ಕೋದಿದ್ಯಾ, ದುಡ್ಡು ತಗೊಂಡಿದ್ಯಾ ತಾನೆ? ನೋಡಮ್ಮ, ನಮ್ಮೊಂದ್ ತರ್ಲೆ ಅಂತ ಗೊತ್ತು, ಆದ್ರೆ ಅಪ್ಪ ಅಮ್ಮನ್ ಚೇಂಜ್ ಮಾಡೋ ಅಷ್ಟು ತರ್ಲೆ ಅಲ್ಲ ಅಂತ ನಂಬ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನನ್ನ ಹೆಂಡತಿ ಮೇಲೆ ನನ್ ತುಂಬಾ ನಂಬಿಕೆ ಇದೆ. ಮದುವೆಗೆ ಇಷ್ಟು ವರ್ಷ ಆದ್ಮೇಲೆ ಅದನ್ನ ಹಾಳ್ ಮಾಡ್ಬೇಡ. ನಿನಗ್ ಬಯ್ಯದೇಳ್ ಕೊಟ್ಟಲ್ಲ, ಇವನು ನನ್ನ ಮಗ, ಇವಳು ನನ್ನ ಮಗಳು ಅಂದ್ರೆ ಮುಂದೆ ನಿಮ್ಗೆ ಮದುವೆ ಆದ್ರೆ ನಿನಗ್ ನಾದ್ದಿ ಪ್ರಾಣ ತೆಗಿತಾಳೆ. ಕಾಣಿಸೋಷ್ಟೇನು ಒಳ್ಳೆಯವಳಲ್ಲ,
ಸೀತಾರಾಮ್ ಅವ್ರ ಮನೆ ಇಲ್ಲ. ರೈಟ್ ತಿರುಗಿ ಸ್ಟ್ರೈಟ್ ಅಪ್ಪ. ನಾವ್ ಸ್ಟ್ರೈಟ್ ಆಗಿ ಹೋಗ್ತೀವಿ, ನೀನ್ ಸ್ಟ್ರೈಟ್ ಆಗಳು. ಕತ್ತೆ ಮುಗಿತು ದೇವ್ರೆ. ಅವ್ರು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನೇನ? ಬಿಟ್ಟ ಅಂದ್ರೆ ಯಾವಾಗ್ಲೂ ಸುಳ್ಳು ಹೇಳಿ ಒಂದ್ಸಲ ನಿಜ ಹೇಳಿದ್ರೆ ಹೀಗೆ ಇರತ್ತೆ. ಹೋಗು ನಿನ್ನ. ಏ ಮಧು, ಏ ಮಧು, ಮಧು ನಿಂತ್ಕೋ, ನಿಂತ್ಕೋ. ಏನಿದು ಇದ? ಆಗ್ಲಿಂದ ಅಲ್ಲಿ ಇಲ್ಲಿ ತಿರ್ಗಾಡ್ತಿದ್ಯಾ, ಒಂದ್ ಕಡೆ ನಿಂತ್ಕೋತಿಲ್ಲ. ಅದಕ್ಕೆ ಸ್ವಲ್ಪನ ಹೇಳದ್ ಕೇಳೆ ಮಧು. ನಿನ್ನಂದ್ರೆ ನಂಗೆ ತುಂಬಾ ಇಷ್ಟ ಕಣೆ, ಪ್ರಾಣ ಕಣೆ. ನಾ ಹೇಳದ್ ಕೇಳು, ನನ್ ಮದ್ವೆ ಮಾಡ್ಕೊ, ಹೂವಿನ ಹಾಗೆ ನೋಡ್ಕೋತೀನಿ. ಇನ್ನೊಂದ್ ವಿಷಯ, ಇದು ಸ್ವಲ್ಪ ರಿಸ್ಕಿ ಮ್ಯಾಟ್ರ್, ಅದಕ್ಕೆ ಸೇಫ್ಟಿಗೆ ಇರ್ತಿದ್ದೀನಿ. ಮಧು, ಇಷ್ಟು ದೂರ ಬಂದಿದ್ಯಾ ಅಂತ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ನಮ್ ಫಸ್ಟ್ ನೈಟ್ಗೋಸ್ಕರ ಯಾವತ್ತಿಂದನು ಕಾಯ್ತಿದೀನಿ. ನಾವು ತುಂಬಾ ಕಷ್ಟಪಟ್ಟು ಈ ತರ ಮಕ್ಳು ಮಾಡ್ಕೋಬೇಕಷ್ಟೇ. ಓಕೆನಾ? ಅಳ್ಬೇಡ, ಸ್ವಲ್ಪ ನಗು ಪ್ಲೀಸ್. ನಂಗ್ ಭಯ ಆಗ್ತಿದೆ, ಹೋಗ್ತೀನಿ. ಓಕೆ ಬಾಯ್. ಅದು ತುಮಕ್ಕು ಬೇಕಂದ್ರೆ ಡೌಟು, ನಿಮ್ ರೋಡಲ್ಲಿ ಬೆಳಗದು ಲೈಟು, ನಂಗತ್ತು ಅರಿಯದ ಸ್ಪಾಟು. ಆಗೇಡು ನಮ್ದೇ ಡಾಬು ಅಂತ ಹಿಡ್ಕೊಳ್ಳೋ ನಾನಿಲ್ಲು, ಅದ್ರ ಬಾಯಲ್ಲಿ ಎಷ್ಟೋ ಹಲ್ಲು, ಆ ಗಡಿಗೆ ಅದು ಬಿಳ್ಳು. ಮನೆಯ ಮುಂದೆ ಬೆಂಗರ್, ಅವನ ಸೊಂಟಕ್ಕೆ ತೋತಿರ ನಿಕ್ಕರ್, ಅವನ ಕಣ್ಣಿಗೆ ನಾನು ಚೊಕ್ಕರ್, ನಂತೆ ಕಾಣಸೈತೀನಿ. ಇದು ಹೆಚ್ಚು ಬಾಲ್ದರಿ ಗೋಡೆ ತುಮಕಿದ್ರೆ ಓದೋಣ. ಅದ್ ಹೇಗೋ ಇಷ್ಟ ಆದ್ಲು ನಿಂಗೆ? ಜೀರೋ ಸೈಜ್ ಅಲ್ವಾ, ಈಗ ಅದೇ ಟ್ರೆಂಡ್.
ಅವಳು ನಂಗೆ ಬೈದಿದ್ದಾಳೋ? ಇನ್ನೂ ಅನ್ಯಾಯ, ನನಗೂ ಹೊಡೆದಿದ್ದಾಳೆ. ಇವನು ಮಾಡಿರೋ ಉಚ್ಚೇಷದಿಂದಲೇ ಆ ಹುಡುಗಿ ಇಷ್ಟೊಂದು ಗಾಟೆ ಮಾಡ್ತಿರೋದು. ಎಲ್ಲರೂ ಮುಂದೆ ಈ ತರ ಬೆಡ್ರೂಮ್ಗೆ ಬಂದ್ರೆ ನೋಡೋರು ಏನ್ ಅನ್ಕೋಬೇಕು? ಅಪ್ಪ ಚಿಕ್ಕಮ್ಮ ಬರ್ತಿದ್ದಾರೆ ಸಂಬಂಧ ಮಾತಾಡೋದಕ್ಕೆ. ಈಗ್ಲ ಮದ್ವೆ ಗಂಡು ನೀನು ಅಂತ ನಮ್ ಚಿಕ್ಕಮ್ಮನ್ ಗೊತ್ತಿಲ್ಲ, ಅಪ್ಪನ್ಗಷ್ಟೇ ಹೇಳಿದ್ ನಾನು. ನಮ್ ಚಿಕ್ಕಮ್ಮನ್ ನೀನೇ ಮ್ಯಾನೇಜ್ ಮಾಡ್ಬೇಕು. ನಿನ್ಗೇನಾದ್ರೂ ಹುಚ್ಚ? ಚಿಕ್ಕಮ್ಮನ್ ಮ್ಯಾನೇಜ್ ಏನ್ ಮಾತಾಡ್ತಿದ್ಯಾ? ನನ್ನ ಪ್ರಜ್ಞೆ ಇದೆಯಾ ನಿಂಗೆ? ನೀನ್ ಮಾಡಿರೋದಕ್ಕೆ ನಂಗೆ ಏನು ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ. ಹೋಗಿಲ್ಲಿಂದ ನೀನು, ಇದು ಸರಿಯಾದ ಟೈಮ್ ಅಲ್ಲ. ಹೋಗ 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 ಹೋಗ. ಸರಿ ನಾನು ಹೋಗ್ಲಾ. ಹೋಗು ಅಂದ್ರೆ ಹೋಗ್ಬಿಡ್ಬೇಕು ಅಂತಲ್ಲ ಮಧು, ನಿನ್ಗೆ ಅಷ್ಟೆಲ್ಲ ದೊಡ್ಡ ಜಗಳ ಆಯ್ತಲ್ಲ ಅಂದಾಗೆ. ಮಧು ನಿಂಗ್ ನಮ್ ಅಪ್ಪನ ಬಗ್ಗೆ ಗೊತ್ತಿಲ್ವೇ? ಅವ್ರಿಗೆ ಈ ತರದೆಲ್ಲ ನಡೀತಿದೆ ಅಂತ ಗೊತ್ತಾದ್ರೆ ಮಾತ್ರ ಎಷ್ಟು ದೊಡ್ಡ ಕಲ್ಲೆಟ್ ಹೇಳೋದ್ ಗೊತ್ತ. ಮೊದ್ಲೇ ನಮ್ಮಪ್ಪ ಹೇಳಪ್ಪ. ಆಕ್ಚುಲಿ ಹೇಳು, ಬಟ್ಟೆ ಹಾಕೋ ಗಂಟ್ಲು ಒಣಗೋಗ್ತಿದೆ. ಬಂದೆ ನೀನ್ ದೊಡ್ಡ ಐಶ್ವರ್ಯ ರಾಯ್ ಅಂತ. ಏಯ್, ನಿನ್ ಮಗಳನ್ ಫಾಲೋ ಮಾಡ್ಕೊಂಡ್ ಬಂದೆ. ಏನು, ನಾನ್ ಇಲ್ದಿದ್ದಾಗ ನೋಡ್ಕೊಂಡ್ ಮದ್ವೆ ಮಾಡ್ಬಿಡೋಣ ಅಂತಾನ? ಸಾಯಿಸ್ಬಿಡ್ತೀನಿ. ಇದು ದೊಡ್ಡ ಪೊಲೀಸ್ ಆಫೀಸರ್ ಮನೆ ಗೊತ್ತಾ? ಅಬ್ಬ, ಮದ್ವೆ ಕಂಡು ಯಾರೋ ಅವ್ರೇನಾ? ನನ್ಗಿಷ್ಟ ಅಲ್ಲ. ರವಿ, ಆಕೆಗೂ ನನಗೂ ಏನೋ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿದೆ. ಏನ್ರಿ ಮನೆ ಹಾಳ್ ಮಾತು, ಅವ್ರು ನಂಗೆ ಅತ್ತೆ ಆಗ್ಬೇಕು. ಮಲ್ತಾಯ್ ಅಲ್ವಾ? ಆಗ್ಬಿಟ್ರೆ ಸರಿ. ನೀ ಅಷ್ಟೊಂದು ಫೀಲ್ ಆಗ್ತೀಯ ಅಂದ್ರೆ ನಿಮ್ ಮ್ಯಾರೇಜ್ ಆದ್ಮೇಲೆ ಓಡೋಗ್ತೀವಿ. ಹುಡ್ಗ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ನೀವ್ ನನಗ್ ತುಂಬಾ ಇಷ್ಟ ಆದ್ರಿ. ನೀವ್ ಮಾತಾಡ್ತಾ ಇದ್ರೆ ನನ್ ಕೈಯಲ್ಲಿ ಬೆವ್ರು ಇಳಿತಾ ಇದೆ. ಹೇಳಿ. ನಮ್ಮಲ್ಲಿ ನಿಮ್ಗೆ ಏನಿಷ್ಟ ಆಯ್ತು? ನಿನ್ನಿಂದ ನಾನು ತಲೆ ಎತ್ತೋ ಹಾಗಾಯ್ತು. ನೀವ್ ಏನ್ ಮಾಡ್ತಿದ್ದೀರಾ? ಕದಿಯೋ ಕೆಲ್ಸ. ಆಲ್ರೆಡಿ ಒಂದ್ ಮನ್ಸ್ ದೋಚಿದ್ದೀರಲ್ಲ. ಯಾಕೋ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸಮಾಧಾನ ಆಕ್ಸೆಪ್ಟ್ ಮಾಡ್ಲಿ ಮಾಡದೆ ಹೋಗ್ಲಿ, ನೀವೆಲ್ಲ ನನ್ನ ದೂರ ಮಾಡಿದ್ರು ಸರಿ, ನಾನು ಇವಳ ಮದ್ವೆ ಆಗ್ತೀನಿ. ನಿನ್ನ ನಿನ್ಗೇನಾದ್ರೂ ಹುಚ್ಚ? ಮಗಳಿಗೆ ಸಂಬಂಧ ನೋಡಕ್ ಬಂದು ಮನೇಲಿರೋ ಕೆಲಸದವನ ಸೈಡ್ ಹೊಡಿತೀಯ? ಕೆಲಸದವನೇನು, ಇವನೇ ತಾನೇ ಮದ್ವೆ ಹುಡ್ಗ. ಅವನಿಗೆ ನಾನು ಮಗ ಇದ್ದಂಗಿದ್ದೀನಿ. ಇವನ ಯಾವ ಸಮಯ ಮದ್ವೆ ಗಂಡು? ಅವನು ಮದ್ವೆ ಗಂಡು. ನಾನು ಒಪ್ಪುದಿಲ್ಲ. ಯಾಕೆ? ನನಗ್ ಮುದ್ಕೊಂಡ್ ಕೊಟ್ಟು ಮದ್ವೆ ಮಾಡಿದಾರಲ್ಲ, ಅವಳಿಗೂ ಮುದ್ಕೊಂಡ್ ಕೊಟ್ಟೆ ಮದ್ವೆ ಮಾಡ್ಬೇಕು. ಎಂತ ಕೆಲಸ ಮಾಡ್ಬಿಟ್ಟ ನೀನು? ಮುದ್ದು ಕೊಡೋ ಮುದ್ದಾದ ಈ ಕೆನ್ನೆಗೆ ಯಾಕೆ ಹೊಡಿತ್ಯಾ? ಇವನ್ನೆಲ್ಲರಿಗೂ ಹೊಡಿತಾನೆ ಅವಳು. ಇವನು ಅವ್ರಿಗೆ ಅಷ್ಟು ಸಾಲಲ್ಲ ಬಾಬಾ, ಇನ್ನೂ ಕೊಡ್ಬೇಕು. ಹೌದು, ಕಾರ್ ಪಾರ್ಕ್ ಮಾಡ್ಬೇಡ, ನಾನು ಈಗ್ಲೇ ಹೊರಗ್ ಬಂದೆ. ಓಕೆ. ಇನ್ನು ವೈಸಾಗ್ ಹೋಗ್ಲಿಲ್ವಾ? ಅದನ್ನ ಹೇಳಕ್ಕೆ ಬಂದಿದ್ನಪ್ಪ. ನಿಧಾನಕ್ಕೆ ಹೋಗುವಂತ ಬಾರೋ. ಇಲ್ಲ ಇಲ್ಲ, ಹೋಗ್ಬೇಕು ಬೇಗ. ಇರ್ಲಿ ಬಾ, ಕೂತ್ಕೋ. ಏ ಇಲ್ಲಪ್ಪ, ಫ್ಲೈಟ್ ಟೈಮ್ ಆಯ್ತು. ನೀನು ಏನೋ ಮಾತಾಡ್ತಿದ್ದೆ ಅನ್ಸುತ್ತೆ. ಎಸ್, ನಮ್ ರವಿ ಎಂಗೇಜ್ಮೆಂಟ್ಗೆ. ಓಕೆ, ಕಂಗ್ರಾಟ್ಸ್ ರವಿ. ಸರಿ ಕಣೋ, ನಾನು ಹೊರಡ್ತೀನಿ. ಐ ಕಾಲ್ ಯು ಒನ್ಸ್ ಐ ರೀಚ್ ದೇರ್. ಓಕೆ ಕಣೋ, ಬೈ. ಸರ್ ಸರ್, ನಾನ್ ಕಳಿಸ್ಬಿಟ್ಟು ಬರ್ತೀನಿ. ಸರ್, ಆ ಕೇಸ್ ಎಲ್ಲಿವರೆಗೂ ಬಂತು? ಈ ಕೇಸ್ ಬಗ್ಗೆ ಎಲ್ಲರೂ ಸೀರಿಯಸ್ ಆಗಿದ್ದೇವೆ. ನಾನು ವರದರಾಜು ಅವ್ರ ಜೊತೆಗೂ ಮಾತಾಡಿದ್ದೀನಿ. ಬಿಟ್ಟು ನಾ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಧೈರ್ಯದಿಂದ ಇರೋದು ಒಳ್ಳೇದೇ, ಆದ್ರೆ ಜಾಗ್ರತೆಯಿಂದ ಇರೋದು ಮುಖ್ಯ ಅಲ್ವಾ? ಓಕೆ ಸರ್. ಸರ್, ಎಲ್ಲಿಗೆ? ಫೋನ್ ಒಳಗೆ ಬಿಟ್ಟೆ ಸರ್. ಒಂದ್ ನಿಮಿಷ.
ಅದೆಲ್ಲಿದೆ ನನಗ್ ಗೊತ್ತು, ನಾನ್ ತಗೊಂಬರ್ತೀನಿ. ಬ್ರಹ್ಮ ಫೋನ್ ಕೊಟ್ಬಿಡು ಸರ್. ನೀವೇನು ಯೋಚನೆ ಮಾಡ್ಬೇಡ್ರಮ್ಮ, ಏನು ಆಗಲ್ಲ. ನೀನ್ ಒಂದ್ ನಿಮಿಷ ಇಲ್ವಾ? ಆ ರವಿ, ಸ್ಟೇಷನ್ ನಡಿ, ನಾನ್ ಮಾತಾಡ್ತಾ ಇದ್ದೀನಲ್ವಾ. ರವಿ, ಎಸಿಪಿನ್ ಸಾಯಿಸಿದ ಕಾರ್ ಬಾಂಬ್ ನ ಟ್ರಿಗರ್ ಈ ಫೋನ್ ಅಲ್ಲೇ ಇದೆ. ಏನೋ ಫಾರ್ಮಾಲಿಟಿಗೋಸ್ಕರ ಇಂಟ್ರಾಗೇಷನ್ ಮಾಡ್ತಾರೆ, ನೀನ್ ಅವ್ರ ಜೊತೆ ಸರ್. ನಮ್ಮ ಅಪ್ಪನ್ ಬಿಟ್ಟು ನಾನು ಹೇಗೆ? ನಾನ್ ನೋಡ್ಕೋತೀನಲ್ವಾ, ನೀವ್ ಹೋಗು.
ರವಿಯಲ್ಲಿ. ರವಿ, ಆಸ್ಪತ್ರೆಗೆ ಹೋಗೋಣ ಬಾ. ಏನಾಯ್ತು ಸರ್? ಆತಂಕ ಏನೂ ಇಲ್ಲ. ನಮ್ಮಪ್ಪನಿಗೆ ಏನಾಯ್ತು ಸರ್? ಏನೂ ಆಗಿಲ್ಲ ಅಂತ ಹೇಳ್ತಿದ್ದೀನಲ್ವಾ. ನಾನು ಅರ್ಥ ಮಾಡ್ಕೋತೀನಿ ಹೇಳಿ ಸರ್. ರವಿ, ನೀನ್ ಮೊದ್ಲು ಬಾ, ಹೇಳ್ತೀನಿ. ಏನೋ ಹೋಟ್ಲಿಂದ ಕರ್ಕೊಂಡೋಗಂಗ್ ಹೋಗ್ತಾ ಇದ್ದಿರಲ್ಲ, ಅವನ ಅಕ್ಯೂಸ್ಡ್. ಒಂದ್ ಗಂಟೆಲ್ ಕರ್ಕೊಂಡ್ ಬರ್ತೀನಿ. ರೂಲ್ಸ್ ಒಪ್ಕೊಳ್ಳಲ್ಲ. ಹೆಲ್ ವಿತ್ ರೂಲ್ಸ್, ಇದು ನನ್ ಸ್ಟೇಷನ್, ನಾನೇ ನೋಡ್ಕೋತೀನಿ. ಹಂಗಾರೆ ಏನ್ ಬರ್ಕೋಬೇಕು ಅಂತಾನು ನೀವೇ ಹೇಳ್ಬಿಡಿ. ನನ್ನ ಮಗನ್ನ ನನ್ನ ಜವಾಬ್ದಾರಿಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಬರ್ಕೋ, ಸಾಕಾ? ನಡಿ. ರಾಜಿ, ನಿಮ್ಮಪ್ಪ ನಿನ್ನ ನೋಡ್ಬೇಕು ಅಂತಿದ್ದಾರೆ. ಬಿಪಿ ತುಂಬಾ ಫ್ಲಕ್ಚುಯೇಷನ್ ಆಗ್ತಿದೆ. ನಿನ್ನ ಅರೆಸ್ಟ್, ರಾಜಿ ಕಿಡ್ನಾಪ್ ನ ಅಪ್ಪನ ಮುಂದೆ ಹೇಳ್ಬೇಡ. ಆ ದಿನ ನೀನ್ 10,000 ರೂಪಾಯಿ ತಗೊಂಡೋಗ್ತಾ ಇದ್ರೆ ಈ ದಿನ ಟಿವಿಯಲ್ಲಿ ಎಲ್ಲ ಸಿನಿಮಾ ನೋಡ್ತಿದ್ರು. ನಿಮ್ಮಮ್ಮ ನಿನಗಿಷ್ಟವಾದ ಪಕೋಡ ಮಾಡ್ಕೊಡ್ತಿದ್ಲು. ನಿನ್ ತಂಗಿ ತರಲೆ ಮಾಡ್ತಿದ್ಲು. ಅದೇನೇ ನಿಮ್ದಿ ಅಂದ್ರೆ ಅದ್ ನೀನ್ ತರೋ ಲಕ್ಷಕ್ಕಿಂತ ಕೋಟಿಗಿಂತ ದೊಡ್ಡದು. 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗೋ ಟ್ರೈನು ಪ್ಲಾಟ್ ಫಾರಂ ಮೇಲೆ ನಿಲ್ಲಲ್ಲ ಅನ್ನೋ ಲಾಜಿಕ್ ಗೊತ್ತಿರೋ ನಿನಗೆ 2 ಗಂಟೆಯಲ್ಲಿ 10,000 ರೂಪಾಯಿಗೆ 1,00,000 ರೂಪಾಯಿ ಬಡ್ಡಿ ಯಾವ ಬ್ಯಾಂಕು ಕೊಡಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಹಾಗೆ 2 ಗಂಟೆಯಲ್ಲಿ 1,00,000 ರೂಪಾಯಿ ಬಂದ್ರೆ 80 ವರ್ಷಕ್ಕೆ ಬರ್ಬೇಕಾಗಿದೆ ನಿಮ್ಮಪ್ಪ. ಈಗ 50 ವರ್ಷಕ್ಕೆ ಹಾಸ್ಪಿಟಲ್ ಬರ್ತಾನ? ಅದು ಸ್ಪೀಡ್ ಆಗಿ ಬಂದ್ರೆ ಇದು ಸ್ಪೀಡ್ ಆಗೇ ಬರುತ್ತೆ ಕಣೋ. ಯೋಚಿಸ್ತಿದ್ರೆ ನಿನಗೂ ಬಿಟ್ಟಿಗೂ ದೊಡ್ಡ ವ್ಯತ್ಯಾಸ ಇಲ್ಲ ಅನ್ನಿಸ್ತದೆ. ನಿನಗೆ ಲಕ್ಷಗಳು ಬೇಕು, ಅವನಿಗೆ ಕೋಟಿಗಳು ಬೇಕು. ಅಂಕಿಯಲ್ಲಿ ಅಷ್ಟೇ ವ್ಯತ್ಯಾಸ, ಆಲೋಚನೆಯಲ್ಲ. ಅಪ್ಪ, ಕೋಪ ಬಂದಿದ್ಯಾ? ಹಾಗಾದ್ರೆ ತೋರ್ಸು. ಮಾರ್ಚಲ್ಲಿ ಒಂದು ಪರೀಕ್ಷೆ ಬಂತು, ಫೇಲ್ ಆದೆ. ಸೆಪ್ಟೆಂಬರ್ ಅಲ್ಲಿ ಮತ್ತೆ ಅದೇ ಪರೀಕ್ಷೆ ಬಂತು. ಏನ್ ಮಾಡ್ತೀಯಾ ಈ ಮಧ್ಯೆ? ಏನ್ ಕಲ್ತಿದ್ಯಾ? ಮಾರ್ಚ್ಗೂ ಸೆಪ್ಟೆಂಬರ್ಗೂ ವ್ಯತ್ಯಾಸ ತೋರ್ಸು. ಏನ್ ಮಾಡ್ಬೇಕು ಹೇಳಿಪ್ಪ. ಒಂದ್ ಸಾರಿ ಧರ್ಮರಾಯ ಜೂಜಾಡಿದಕ್ಕೆ ಕುರುಕ್ಷೇತ್ರ ನಡೀತು ರವಿ. ಒಂದ್ ರಾತ್ರಿ 10,000 ಜೂಜ್ ಕಟ್ಟಿದ್ದಕ್ಕೆ ಪ್ರಾಣಕ್ಕೋಸ್ಕರ ಯುದ್ಧ ಮಾಡೋ ಪರಿಸ್ಥಿತಿ ಬಂದಿದೆ. ಮಾಡು, ಯುದ್ಧ ಮಾಡು. ಆದ್ರೆ ನನ್ನ 5 ಲಕ್ಷ ನನಗೆ ಸಾಕಾಗಲ್ಲ ಕಡೋ. ನನ್ನ ಹಾಗೆ ಸಾಕಷ್ಟು ಟೀಚರ್ಸ್, ಕ್ಲರ್ಕ್ಸ್, ಸೂಪರ್ವೈಸರ್ಸ್, ಮಗಳ ಮದುವೆಗೆ ಅಂತ, ಮಗನ ಓದಿಗೆ ಅಂತ, ರಿಟೈರ್ಡ್ ಆದ್ಮೇಲೆ ಮನೆ ಕಟ್ಸ್ಬೇಕು ಅಂತ ಕೊಟ್ಟಿದ್ ದುಡ್ಡು, ಅದು ಕನಸು, ಕಷ್ಟ ಸೇರಿದ ಕನಸು ಕಡೋದು. ತೋರ್ಸು, ಒಟ್ಟು 1,500 ಕೋಟಿ ತಂದು ತೋರ್ಸು. ಹಾಗೇಳು, ನಾನು ಬೇರೆ ಬಿಟ್ಟು ಬೇರೆ ಅಂತ. ತಗೊಂಬರ್ತೀನಪ್ಪ. ಈ ಕೇಸ್ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆ ACP ನ ನೀನ್ ಕೊಂದಿಲ್ಲ ಅಂತ ನಾನ್ ಪ್ರೂವ್ ಮಾಡ್ತೀನಿ. ನಿಮ್ ಕೈಲಾಗಲ್ಲ. ಯಾಕೆ? ಅವ್ರು ಆಕ್ಚುಲಿ ಸತ್ತೇ ಇಲ್ಲ. ಸತ್ತೇ ಇಲ್ವಾ? ಇವತ್ತು ACP ನಿಮ್ ಮನೆಗೆ ಬಂದಾಗ ಫೋನ್ ನಲ್ಲಿ ಏನಂದ್ರು? ಕಾರ್ ಪಾರ್ಕ್ ಮಾಡ್ಬೇಡ, ನಾನು ತಕ್ಷಣ ಬರ್ತಿದ್ದೀನಿ. ಅಂದ್ರೆ ಕಾರಲ್ಲಿ ಡ್ರೈವರ್ ಇದ್ದ. ನೀವ್ ಅನ್ಕೊಂಡ ಹಾಗೆ ACP ಸತ್ತಿದ್ರೆ ಕಾರಲ್ಲಿ 2 ಶವಗಳಿರ್ಬೇಕಿತ್ತು. ಎಷ್ಟು? 2. ಇರೋದೆಷ್ಟು? ಒಂದೇ. ಅಂದ್ರೆ ಸತ್ತಿರೋದು ಡ್ರೈವರ್. ಇವತ್ ಬೆಳಿಗ್ಗೆ ನಿಮ್ ಮನೆಯಿಂದ ಹೋಗ್ಬೇಕಾದ್ರೆ ಏನಂದ್ರು ಗೊತ್ತಾ ಸರ್? ಇವತ್ತು ವರದರಾಜು ಅವ್ರ ಜೊತೆಗೂ ಮಾತಾಡಿದೀನಿ. ವರದರಾಜು ನಿನ್ನೆ ಸತ್ತೋದ? ಆದ್ರೆ ಇವಾಗ ಫೋನ್ ಅಲ್ಲಿ ಮಾತಾಡಿದೆ ಅಂದ. ವರದರಾಜು ಸತ್ತೋದ್ನ ನಿಂಗೆ ಹೇಗ್ ಗೊತ್ತಾಯ್ತು? ಇವಾಗ ಹಾಸ್ಪಿಟಲ್ ಇಂದ ಬರ್ತಾ ಟಿವಿಲ್ ನೋಡದ್ನಲ್ಲ ಸರ್. ವೈಸಾಕ್ ನ ಮಾಜಿ ಸಚಿವ ಹಾಗೂ ECI ಬ್ಯಾಂಕ್ ಚೇರ್ಮನ್ ವರದರಾಜ ಅವರು ಅವರು ಗೆಸ್ಟ್ ಹೌಸ್ ಅಲ್ಲಿ. ಇದ್ರೊಳಗೆ ರಾಜಮಾಣಿಕೆ ಹ್ಯಾಕ್ ಬಂದ? ಡಂಪ್ ಯಾರ್ಡ್ ಹತ್ರ ನಮ್ ಕಾರ್ ನಿಂತ ಹೋದಾಗ್ಲೇ ಆ ರಾಜಮಾಣಿಕನಿಗೆ ದುಡ್ಡಿನ ಬಗ್ಗೆ ಏನೋ ಕ್ಲೂ ಸಿಕ್ಕಿರ್ಬೇಕು. ನನ್ ಲೆಕ್ಕ ಕರೆಕ್ಟ್ ಆಗಿದ್ರೆ ACP ಆ ದಿನ ರಾತ್ರಿನೇ ದುಡ್ಡನ್ನ ಹುಡುಕೊಂಡು ಆ ಡಂಪ್ ಯಾರ್ಡ್ ಹೋಗಿರ್ತಾನೆ. ಖಂಡಿತವಾಗ್ಲೂ ದುಡ್ಡು ನೋಡಿರ್ತಾನೆ.
ಹೊರಗಡೆ ಬರ್ತಿದ್ದಾಗೇನೆ ನಾವು ಮೂರ್ ಜನ ಮಾತಾಡ್ಕೊಂಡು 500 ಹಂಚ್ಕೊಂಡ್ಬಿಡೋಣ. ಬಿಟ್ಟು ಹೊರಗ್ ಬರೋ ತರ ಲಾಯರ್ ಹತ್ರ ಮಾತಾಡಿ 7,500 ಕೊಟ್ಟು ಶೇರ್ ಮಾಡ್ಕೊಳ್ಳೋಣ. ಆದ್ರೆ ಬಿಟ್ಟು ಎಸ್ಕೇಪ್ ಆಗ್ತಾನೆ ಅಂತ ಅವ್ನ ಕನ್ಸಲ್ಲು ಅನ್ಕೊಂಡಿರಲ್ಲ. ವರದರಾಜನು ACPನು ಸೇರಿ ಗೇಮ್ ಆಡ್ತಿದ್ದಾರೆ ಅಂತ ಬಿಟ್ಟು ಗೊತ್ತಾಗೋಗಿರುತ್ತೆ. ಅದಕ್ಕೆ ವರದರಾಜನ ಕೊಂದಿರ್ತಾನೆ. ಮತ್ ACPನ ಯಾಕೆ ಬಿಟ್ಬಿಟ್ಟ? ದುಡ್ಡೆಲ್ಲಿದೆ ಅಂತ ACP ಒಬ್ಬನಿಗೆ ಗೊತ್ತಿರೋದು. ಅವನ್ನೇ ಸಾಯಿಸ್ಬಿಟ್ರೆ ದುಡ್ಡೆಲ್ಲಿದೆ ಅಂತ ಹೇಗ್ ಗೊತ್ತಾಗತ್ತೆ ಸರ್? ಅದಕ್ಕೆ ಅವನ ಜೊತೆ ಡೀಲ್ ಮಾಡ್ಕೊಂಡಿರ್ತಾನೆ. ಬಾಂಬು ಗಲಾಟೆ ಎಲ್ಲ ನಡೆದಿದ್ರಿಂದ ಅವನ ಅಯೋಗ್ಯ ಅನ್ನೋದು ನಿನಗೆ ಗೊತ್ತಾಯ್ತು. ಆದ್ರೆ ACPಗೂ ವರದರಾಜಗೂ ಲಿಂಕ್ ಇದೆ ಅನ್ನೋದು ಬಿಟ್ಟುಗೆ ಹೇಗ್ ಗೊತ್ತಾಯ್ತು? ನಾನು ಹೇಗೆ ಯೋಚನೆ ಮಾಡ್ತೀನೋ ಆ ಬಿಟ್ಟುನು ಹಾಗೆ ಯೋಚನೆ ಮಾಡೋದು. ಆದ್ರೆ ಈ ಸತಿ ನನಗಿಂತ 24 ಗಂಟೆ ಮುಂಚೆನೆ ಯೋಚನೆ ಮಾಡಿದಾನೆ. ಅದಕ್ಕೆ ನನ್ನಪ್ಪ ಹಾಸ್ಪಿಟಲ್ ಅಲ್ಲಿ ಇರೋದು, ನನ್ನ ತಂಗಿ ಅವನ ಹತ್ರ ಇರೋದು, ನಾನ್ ಲಾಕಪ್ ಅಲ್ಲಿ ಇರೋದು. ಆದ್ರೆ ಬಿಡೋದಿಲ್ಲ ಸರ್, ನನ್ನ ಮಗನ್ನ ನೆಲ ಕಚ್ಚಿಸ್ಬಿಡ್ತೀನಿ. ಮುಸುಕನು ಹಾಕಿ ಕುಂತವ್ ಯಾರೋ ಕಡಲನು ದಾಟಿ ಬಂದು ಹೊರಡೋ ಹೆದರದ ಗಂಡವ್ ಬಾರಿ ಜಗ ಮುಂಡೋ ಮಾಸಿಗೆಲ್ಲ ಬಾಸೆ ಹೀರೋ ಚಲ ಗುರಿ ಲೇನೆ ಎಲ್ಲ ಗೆದ್ದ ನೋವು ಲೆಕ್ಕ ಬೇಡ ಕೊಟ್ಟಿ ಮಂದಿಗೊಬ್ಬ ನೋವು ಬಂದ ಮಿಂಚು ಸಾರೋ ಹಿಸ್ಟರಿ ನಿಗಾಡೋ ಗಾಂಚಲಿಗೆ ಇದು ಹೀರೋ ವಿಕ್ರಮನ ಸೋದರ ಏ ಯಾರು ಇಲ್ಲ ಈ ತರ ಹಚ್ಚು ಬೀಚು ಭೀಕರ ಕೋಟಿ ಬಿಟ್ಟು ನನ್ ಶೇರ್ ಕೊಡೋದ್ ಮರ್ತಿಲ್ಲ ತಾನೆ? ಈಗ್ಲೇ ತಗೋ. ದುಡ್ಡು ಕೇಳಿದಾನೆ, ಹೇಗಿಸ್ಕೋಬೇಕು ಅಂತ ಗೊತ್ತಿಲ್ಲ. ಕೋಟಿ ಇವನ್ ನೋಡ್ದಾಗ್ಲಿ ಯೋಚನೆ ಬಂತು, ದುಡ್ಡು ಸಂಪಾದನೆ ಮಾಡೋದ್ ಮಾತ್ರ ಅಲ್ಲ ಮೇಂಟೈನ್ ಮಾಡೋದು ಕಷ್ಟನೇ. ಸತ್ತೋಗಿದಾನ? ಬಿಟ್ಟು ಫೋನ್ ಮಾಡು. ಈ ಟೈಮಲ್ಲಿ ಇವನ್ ಯಾಕೆ ಮಾಡ್ತಿದ್ದಾನೆ? ಅವನ್ ಮಾಡಿರೋದಲ್ಲ, ಮಾಡಿಸಿರೋದು. 3 ಕಂಟೈನರ್ ಮಾತಾಡು, 1 ಕಂಟೈನರ್ ಅಲ್ಲಿ ದುಡ್ಡಿಡು. ಅವನು ಯಾವ್ದ್ರ ದುಡ್ಡಿದೆ ಅಂತ ಕಂಡುಹಿಡಿಯೋ ಅಷ್ಟರಲ್ಲಿ ಶಿಪ್ಪಲ್ಲಿ ದೇಶನೇ ದಾಟಿರ್ತೀವಿ. ನೀವು ಇಂಡಿಯಾ ಎಂಡಲ್ಲಿ ತೂತುಕುಡಿಯಲ್ಲಿ ಏರ್ಪೋರ್ಟ್ ಇದೆ, ಫನ್ನಿ ನೇಮ್ ಅಲ್ವಾ? ಅಲ್ಲಿಂದ ಶ್ರೀಲಂಕಾ 10 ನಿಮಿಷನೇ. ನೀನು ಮತ್ತೆ ದುಡ್ಡು ಶಿಪ್ ಅಲ್ಲಿ ಬನ್ನಿ, ನಾನು ಫ್ಲೈಟ್ ಅಲ್ಲಿ ಬರ್ತೀನಿ. ಮತ್ತೆ ಇವಳನ್ನ ಏನ್ ಮಾಡಣ? ದೇವಯ್ಯಾನಿ ನೋಡ್ಕೋತಾಳೆ. ಇವನ್ ಮಾಡಿರೋ ಫೋನ್ ವೈಜಾಗ್ ಇಂಡಸ್ಟ್ರಿಯಲ್ ಏರಿಯಾ ಗೋಡೌನ್ ಹೋಗಿದೆ. ಆ ಕಡೆಯಿಂದ ಫೋನ್ ಎತ್ತಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಪತ್ತೆ ಮಾಡಬಹುದಿತ್ತು. ಅರ್ಜೆಂಟ್ ಆಗಿ ವೈಜಾಗ್ ಹೋಗ್ಬೇಕು. ವೈಜಾಗ್? ನಾವೆಷ್ಟೇ ಅರ್ಜೆಂಟ್ ಆಗಿ ಹೋದ್ರು ಅರ್ಧ ರಾತ್ರಿ ಆಗುತ್ತೆ, ಅಷ್ಟರಲ್ಲಿ ಒಂದ್ ದೇಶನೇ ಬಿಟ್ಟು ಹೋಗಿರ್ತಾನೆ. ಹೆಲಿಕಾಪ್ಟರ್ ಅಲ್ಲಿ ಹೋಗೋಣ. ಹೆಲಿಕಾಪ್ಟರ್? ನಿಂಗೇನದ್ ಹುಚ್ಚ?
ಬ್ಯಾಂಕ್ ದೋಸ್ತನು ಫ್ಲೈಟ್ ಅಲ್ಲಿ ಶಿಪ್ ಅಲ್ಲಿ ಹೋಗ್ತಿದ್ರೆ ಅವನ್ ಹಿಡಿಬೇಕಾದ್ರೆ ಹೆಲಿಕಾಪ್ಟರ್ ಹತ್ತಾರ? ನಮ್ಮನ್ನ ಏರ್ಪೋರ್ಟ್ಗೂ ಸೇರ್ಸಲ್ಲ, ಬರಕ್ ಬಿಡ್ತಾರೆ. ಯಾರು? ನಿಮ್ ಭಾವಿ ಅಳಿಯ, ಪೈಲಟ್ ಅಲ್ವಾ? ಅವಳಗ್ ಆಲ್ರೆಡಿ ಮದ್ವೆ ಸಂಬಂಧ ನೋಡಿದೀನಿ ಹುಡುಗ, ಪೈಲಟ್. ಆದ್ರೂ ಅವನು ಯಾಕೆ ಕೊಡ್ತಾನೆ? ನಾನ್ ಮಾತಾಡ್ತೀನಿ. ಏನ್ ಹೀಗ ಕೇಳ್ಕೋತೀನಿ, ಬೇಕು ಅಂದ್ರೆ ನಾನು ಅವ್ನ ಕಾಲ್ಗೂ ಬಿಡ್ತೀನಿ. ನನಗೆ ಹೊಡಿತೀರಾ? ಐ ವಿಲ್ ಸಿ ಯು ಅಟ್ ದ ಎಂಡ್. ಇದಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ. ಒಂದ್ಸರ್ತಿ ನನ್ ಮಗಳ ಜೊತೆ ಮಾತಾಡ್ತೀರಾ, ನೋವು ಕಡಿಮೆ ಆಗುತ್ತೆ. ಇನ್ನೊಂದ್ಸರ್ತಿ ನಿಮ್ ಮಗಳ ಹೆಸರು ಸಾಯಿಸ್ಬಿಡ್ತೀನಿ. ಹೊಟ್ಟೆ ತಣ್ಣಗಾಯ್ತಾ? ಬರ್ಜರಿಯಾಗಿ ಸೆಟ್ ಮಾಡಿದ ಸಂಬಂಧನೋ ಹಾಳು ಮಾಡ್ಬಿಟ್ಟಿರೋ. ಏನಂಗ್ ಸರ್ ಫೀಲ್ ಆಗ್ತೀರಾ? ಅವನೇನಾದ್ರೂ ಹೆಲಿಕಾಪ್ಟರ್ ಓನರ್? ಆಫ್ಟರ್ ಆಲ್ ಡ್ರೈವರ್. ಪೋಯ್ ಮುಚ್ಚು, ನೀನ್ ಮಾಡ್ರೋದ್ ಸಾಕು. ವೈಜಾಗ್ ಅಲ್ಲಿ ಎಲ್ಲಿಂದ ಹುಡ್ಕೋದು? ಇಂಡಸ್ಟ್ರಿಯಲ್ ಏರಿಯಾಗಳಿಂದ ಪೋರ್ಟ್ ಹೋಗ್ತಿರೋ ವೆಹಿಕಲ್ಸ್ ನೋಡಿದ್ರೆ ಸಾಕು. ಎಷ್ಟು ಅಂತ ಹುಡ್ಕೋದು? ಅಷ್ಟು ದುಡ್ಡು ಕಂಟೈನರ್ ಅಲ್ಲೇ ಸಾಕಾಗತ್ ಸರ್. ಅಲ್ಲಿ ನೋಡಿ, ಮೂರಿದೆ ಅಲ್ವಾ? ಆ ಮೂರಲ್ಲಿ ದುಡ್ಡು ಯಾವ್ದ್ರಲ್ಲಿದೆ ಅಂತ? ಸಿಂಪಲ್ ಸರ್, ಯಾವ್ದ್ರಲ್ಲಿ ದುಡ್ಡಿರುತ್ತೋ ಅದ್ ವೆಯ್ಟ್ ಇರುತ್ತೆ, ಅದ್ರ ಟೈರ್ಗಳು ಕೆಳಗಾಗಿರುತ್ತೆ. ಆರೆಂಜ್ ಆರೆಂಜ್, ಅದ್ರಲ್ಲಿ ವೆಯ್ಟ್ ಇದೆ. ಅದ್ ಎಲ್ಲಿಗೆ ಹೋಗ್ತಿದೆ ಅಂತ ನನಗೆ ಹೇಳಿ, ಅದನ್ನೇನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಲೇ, ನಿನ್ ತಂಗಿ ಅವನ ಹತ್ರ ಇದ್ದಾಳೋ? ಸರ್, ದುಡ್ಡು ಪೋರ್ಟ್ಗೆ ಹೋಗೋವರೆಗೂ ನನ್ ತಂಗಿಗೆ ಅವ್ರು ಏನು ಮಾಡಲ್ಲ ಸರ್. ಪೈಲಟ್ ಡೌನ್. ಸರ್ ಕೇಳಿಸ್ತಿದ್ಯಾ? ಹಾ ಹೇಳು ರವಿ. ಆರೆಂಜ್ ವೆಹಿಕಲ್ ನ ಹಿಡಿದ್ರಿ ಸರ್. ಹಾ ಸಿಕ್ತು ರವಿ. ಎಲ್ಲಿಗೆ ಹೋಗ್ತಿದ್ರಿ? ಈಸ್ಟ್ ಸೈಡ್. ಡ್ರೈವಿಂಗ್ ಯಾರ್ದು? ಧನುಷ್ ಕೋಟಿ. ಧನುಷ್ ಕೋಟಿ. ಖಂಡಿತವಾಗ್ಲೂ ದುಡ್ಡು ಅದ್ರಲ್ಲೇ ಇದೆ, ಬಿಡ್ಬೇಡಿ. ಅವ್ನ್ ಪೋರ್ಟ್ಗೆ ಹೋಗೋದನ್ನ ಹ್ಯಾಂಗ್ ನಿಲ್ಲಿಸ್ತೀರವಿ? ಅದ್ ನನಗ್ ಬಿಟ್ಬಿಡಿ. ಹಲೋ, ಎಲ್ಲಿದ್ಯಾ? ಬೀಚ್ ರೋಡ್ ಅಲ್ಲಿ. ಎಕ್ಸಾಕ್ಟ್ ಆಗಿ ಎಲ್ಲಿದ್ಯಾ? ಗಾಡಿ ಕೆಟ್ಟೋಗಿದೆ, ಮೆಕಾನಿಕ್ ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಸರಿಯಾಗಿ ಕೇಳಿಸ್ಕೊ, ಹೇಳಿದ್ದನ್ ಮಾಡು. ಸೆಂಟ್ ಜೋಸೆಫ್ ಸ್ಕೂಲ್ಗೆ ಹೋಗಿ ಸ್ಕೂಲ್ ಬೆಲ್ ರಿಂಗ್ ಮಾಡು. ಯಾಕೋ ಹೇಳಿದ್ದನ್ ಮಾಡು. ಆರೆಂಜ್ ಕಲರ್ ಕಂಟೈನರ್ ಬಂತ. ಓ ಬರ್ತಿದೆ ಬರ್ತಿದೆ. ಹುಡುಗರು ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ರೋಡ್ ಬ್ಲಾಕ್ ಆಗಿದೆ, ಗಾಡಿ ನಿಂತಿದೆ, ಮತ್ತೆ ರಿವರ್ಸ್ ಹೋಗ್ತಿದ್ದಾರೆ. ರೈಟ್ ರೈಟ್ ಹೋಗ್ತಿದೆ. ಎ ಬಿ ಸರ್ಕಲ್ ಕಡೆ ಹೋಗ್ತಿದೆ. ಆ ಕಡೆ ನಮ್ಮವ್ರು ಯಾರಿದ್ದಾರೆ? ಪದ್ದು ಇದಾನೆ. ಪದ್ದು ಕಾರ್ ರಿಪೇರಿ ಮಾಡ್ಸಕ್ಕೆ ಅಂತ ಅಲ್ಲೇ ಹೋಗಿದ್ದಾನೆ. ಅವನಿಗೆ ಫೋನ್ ಮಾಡು. ಹಲೋ. ಏಯ್, ನಿನ್ ಮುಂದೆ ಯಾರಿದ್ದಾನೆ? ನನ್ ಮುಂದೆ ಇವನ್ ಯಾರೋ ಟೈಗರ್ ಪ್ರಭಾಕರ್ ಇದ್ದಂಗ ಒಂದ್ ಗುರು. ಏನ್ ಮಾಡ್ತಿದ್ಯಾ? ಟೀ ಕುಡಿತಿದ್ದೀನಿ. ಅದನ್ನ ಒಂದ್ ಮಕ್ಕ ಕೊಡಿ. ಜಗಳ ಆಗುತ್ತೇನೋ? ಮಕ್ಕದ್ ಮೇಲೆ ಹೊಡಿ. ನನ್ನ ಮೇಲೆ ಟೀ ಹರಿಸ್ತೇನೋ? ಸರ್, ಯಾರೋ ಮುಖದ ಮುಂದೆ ಟೀ ಆಗ್ತಾ ಅಂತ ಜನ ಎಲ್ಲ ಸೇರ್ಕೊಂಡು ಗಲಾಟೆ ಮಾಡ್ತಿದ್ದಾರೆ ಸರ್. ಬೇಗ ಬ್ಯಾಕಪ್ ಕೊಡ್ತಿ ಸರ್. ಗಾಡಿ ಲೆಫ್ಟ್ ಹೋಗ್ತಿದ್ಯಾ ರೈಟ್ ಹೋಗ್ತಿದ್ಯಾ? ಯೂ ಟರ್ನ್ ತಗೊಂಡು ರೈಟ್ ಹೋಗ್ತಿದೆ. ಸೋರಾ ಇವ್ನು ತುಂಬಾ ಸ್ಪೀಡ್ ಆಗಿ ಹೋಗ್ತಿದ್ದಾನೆ ರವಿ. ಹತ್ ನಿಮಿಷದಲ್ಲಿ ಫ್ಲೈ ಓವರ್ ರೀಚ್ ಆಗ್ಬಿಡ್ತಾನೆ. ಆ ಫ್ಲೈ ಓವರ್ ಹತ್ತಿದ್ರೆ ಡೈರೆಕ್ಟ್ ಆಗಿ ಪೋರ್ಟ್ ಹೋಗ್ಬಿಡ್ತಾನೆ ರವಿ. ನಿಲ್ಸು. ಹೋಗಲ್ಲ ಸರ್. ಎಸ್. ಎಲ್ಲಿದ್ಯಾ? ಸ್ಟುಡಿಯೋದಲ್ಲಿ. ಟ್ರಾಫಿಕ್ ಅಪ್ಡೇಟ್ಸ್ ಅಲ್ಲಿ ಪೋರ್ಟ್ ಹೋಗೋ ಫ್ಲೈ ಓವರ್ ಹತ್ರ ಟ್ರಾಫಿಕ್ ಜಾಮ್ ಅಂತ ಹೇಳು. ಆ ರೋಡ್ ಫ್ರೀ ಆಗೇ ಇದೆಯಲ್ಲ. ನೀನ್ ಯಾವತ್ತು ಸುಳ್ಳೇ ಹೇಳಿಲ್ವಾ? ಮೆಚ್ಯೂರ್ ಲಿಸ್ನರ್ಸ್ ಗೆ ಟ್ರಾಫಿಕ್ ಅಪ್ಡೇಟ್ ಅಂಡ್ ಹಾರ್ಬರ್ ಕಡೆ ಹೋಗೋ ಫ್ಲೈ ಓವರ್ ಮೇಲೆ ಸ್ವಲ್ಪ ಹೆವಿ ಟ್ರಾಫಿಕ್ ಜಾಮ್ ಇದೆ. ಸಾಧ್ಯವಾದ್ರೆ ಆ ರೋಡ್ ನ ಅವಾಯ್ಡ್ ಮಾಡಿ, ಇಲ್ಲಾಂದ್ರೆ ಟ್ರಾಫಿಕ್ ನಲ್ಲಿ ವೇಟ್ ಮಾಡಿ. ಈ ಸೂಪರ್ ಹಿಟ್ ಸಾಂಗ್ ಕೇಳಿ ಮೆಚ್ಯೂರ್ 98.3 ಎಫ್ಎಂ. ತಿರುಗಿಸ್ತಾ ತಿರುಗಿಸಿ ಬಿಟ್ಟ ವೆಹಿಕಲ್ ಈಗ ರೈಟ್ ಹೋಗ್ತಿದೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅವನ್ನ? ಆ ಬಿಟ್ಟು ಕತೆ ಮುಗಿಯೋವರೆಗೂ ಅವ್ನು ತಿರುಗ್ತಾನೆ ಇರ್ತಾನ ಸರ್. ಸ್ಟಿಯರಿಂಗ್ ಅವನ್ ಕೈಲಿದ್ರು, ಡ್ರೈವಿಂಗ್ ನಾನ್ ಮಾಡಿಸ್ತಿರ್ತೀನಿ. ರೈಟ್ ತಗೋ, ಮತ್ತೆ ರೈಟ್.
ಕೋರ್ಟಿಗೆ ಬಂದ್ಬಿಟ್ವಾ? ಎಲ್ಲಿಂದ ಹೊಡ್ಕೊಂಡ್ ಬಂದಿದ್ರು ಅಲ್ಲಿಗೆ ತಂದು ನಿಲ್ಲಿಸ್ಬಿಟ್ಟಿಯಲ್ಲೋ. ಒಂದೂವರೆ ಸಾವಿರ ಕೋಟಿ, ಒಂದು ಪೈಸ ಕೂಡ ತಗೊಳಕಾಗ್ಲಿಲ್ಲ ನಿನ್ ಕೈಲಿ. ಬಂದೆ ನಿನ್ ಹತ್ರನೇ ಬರ್ತಿದ್ದೀನಿ. ರವಿ ರವಿ ಎಲ್ಲಿಗೆ ಹೋಗ್ತಿದ್ಯಾ? ಆ ಬಿಟ್ಟು ಕೋರ್ಟ್ ಹತ್ರ ಓಡೋಗ್ತಿರ್ತಾನೆ, ಅವನನ್ನ ಸಾಯಿಸಿ ನಿಮ್ಮನ್ ಮೀಟ್ ಮಾಡ್ತೀನಿ. ರವಿ ರವಿ ನಾನ್ ಕೋರ್ಟ್ ಹೋಗು, ಕೋರ್ಟ್ ಹೋಗು. ಇದೇನು ಆಟೋ ಅಲ್ಲ, ನಿಮಗೆ ಹೆಂಗ್ ಬೇಕಂತ ತಿರುಗಿಸೋದಿಕ್ಕೆ ಹೋಗ. ನಿಮ್ ಕಡೆ ಹುಡುಗ ಇನ್ನು ಬಂದಿಲ್ಲ. ಧನುಷ್ ಕೋಟಿ, ನಾನು ಎಲ್ಲಿಗೆ ಬರ್ತಾ ಇದ್ದೀನಿ? ಹೀಗೆ ಶೂಟ್ ಮಾಡಿ ಅವನನ್ನ ಕೆಳಗಿಳಿಸ್ತೀಯಾ? ನಾನು ಅವನ್ ಫ್ಯಾನ್, ಅವನ್ ಯಾವತ್ತು ಟಾಪ್ ಅಲ್ಲೇ ಇರಬೇಕು. Oh, my God.
ಉಸಿರಾಡಕ್ ಆಗ್ತಿಲ್ವಲ್ಲ. ಓಕೆ, ಆಸ್ತ್ಮಾ ನನ್ನ ಮಗಂಗೆ. ಥ್ಯಾಂಕ್ ಯು. ಸಾಯಿಸ್ಬಿಡ್ತೀಯಾ? ಮನುಷ್ಯನ್ ಪ್ರಾಣಕ್ಕೆ ನಿನ್ ಬೆಲೆನೆ ಕೊಡೋದಿಲ್ವಾ? ನಮ್ಮಂತ ಬುದ್ಧಿವಂತರು ಜಗಳಾಡ್ಬಾರ್ದು, ಕುತ್ಕೊಂಡು ಮಾತಾಡ್ಬೇಕು. ವಿ ವಿಲ್ ಸಿಟ್ ಅಂಡ್ ಟಾಕ್. ನೀನು ಇವನ್ನ ಸಾಯಿಸು. ಯಪ್ಪ, ನಿಂಗೊಂದು ನಮಸ್ಕಾರ. ಹೋಗು, ನಿಂಗೆ ಏನ್ ಬೇಕಾದ್ರೂ ಮಾಡ್ಕೊ, ನನ್ನ ಬಿಟ್ಬಿಡು. ಅಯ್ಯೋ ಯಪ್ಪ, ಇಲ್ಲ ಮಾತಾಡೋಣ ಅಂತ ಹೇಳ್ದೆ ತಾನೆ, ಕಾಲ್ಗೆ ನಿಕ್ ಶೂಟ್ ಮಾಡ್ದೆ. ನೋಡು, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ನಿನ್ ತಂಗಿ ಎಲ್ಲಿದ್ದಾಳೆ ಅಂತ ಹೇಳ್ತೀನಿ. ಬೇಡ, ಹೇಳ್ಬೇಡ. ನನ್ಗೆ ಟೆನ್ಷನ್ ಕೊಡ್ಬೇಡ. ನನ್ಗೆ ಟೆನ್ಷನ್ ಆದ್ರೆ ಅನ್ಕೋ, ಇವತ್ತು ಸಂಜೆ ವೈಸಾಕ್ ಅಲ್ಲಿ ಫಸ್ಟ್ ದೀಪ ಹಚ್ಚೋಕ್ ಮುಂಚೆ ನಿನ್ ತಂಗಿ ಜೀವ ಆರಿಸ್ಬಿಡ್ತೀನಿ. ಆರಿಸ್ಬಿಡು. ಏ ತಲೆ ಕೆಟ್ಟಿದೆ ನಿಂಗೆ? ನಿಜವಾಗ್ಲೂ ಸಾಯಿಸ್ಬಿಡ್ತೀನಿ. ನನ್ ತಂಗಿ ನನ್ ತಮ್ಮನೇ ಸತ್ತೋದಂತ ನನ್ನಂತ ಮೋಸ್ಕರಂಗೆ ಕೋಪ ಬಂತಲ್ಲ. ನಿನ್ ತಂಗಿ ಕಣವಳು ಆದ್ರೆ ಏನಿವಾಗ? ಸೆಂಟಿಮೆಂಟ್ಸ್ ಇಲ್ವಾ ನಿಂಗೆ? ಇಲ್ಲ, ನಾನ್ ಪ್ರಾಣಿ, ಹಸುವಾದ್ರೆ ತಿಂತೀನಿ, ಕೋಪ ಬಂದ್ರೆ ಸಾಯಿಸ್ತೀನಿ. ಸಿಕ್ಬಿಟ್ಟ ಆಫೀಸರ್, ನನ್ನ ಕಾಪಾಡಿ ಆಫೀಸರ್. ಸಿಕ್ಕಿದ್ದಾನೆ, ಕಾಪಾಡಿ ಕಾಪಾಡಿ, ನನ್ನ ಕಾಪಾಡಿ ಆಫೀಸರ್. ಇವನ್ನೆಲ್ಲ ಸಾಯಿಸ್ಬಿಡ್ತಾನೆ, ಅರೆಸ್ಟ್ ಮೀ. ಅರ್ರ್, ಹ್ಯಾಂಡ್ ಕಫ್ ತರದೇ ಮಾಡ್ಬಿಟ್ನಲ್ಲ, ರಬ್ಬರ್ ಬ್ಯಾಂಡ್ ಹಾಕಿ ಸಾಕು, ತಪ್ಪಿಸ್ಕೊಳ್ಳಲ್ಲ. ಕಸಾನ್ ತಗೊಂಡ್ ಹೋಗಿ ಲಾಕರ್ ಅಲ್ಲಿ ಇಟ್ಟಂಗೆ ಇವನು ಯಾಕೆ ಸರ್ ಜೈಲಲ್ಲಿ ಇಡಬೇಕು? ಅದು ಅಲ್ಲದೆ ಜೈಲಲ್ಲಿ ಕಾಸ್ಟ್ಯೂಮು, ಭಾನುವಾರ ಆಮ್ಲೆಟ್ಟು, ಬುಧವಾರ ಬಿರಿಯಾನಿ, ಸುಮ್ನೆ ಗವರ್ಮೆಂಟ್ ದುಡ್ಡು ವೇಸ್ಟ್. ನನ್ ಪ್ಯೂರ್ ವೆಜಿಟೇರಿಯನ್ ಸರ್. ಇವನ್ ಸಾಯಿಸಿದ್ರೆ ಕೇಸ್ ಆಗುತ್ತೆ ಕಣಯ್ಯ. ಬಾಡಿ ಸಿಕ್ಕಿದ್ರೆ ತಾನೇ ಸರ್ ಕೇಸ್, ಮುಚ್ಚಾಕ್ಬಿಡೋಣ. ನಮ್ಮಿಬ್ರಿಗ್ ಬಿಟ್ರಿ ಯಾರಿಗೂ ಗೊತ್ತಾಗಲ್ಲ. ಏನ್ ಹಂಗ್ ನೋಡ್ತಿದ್ದೀರಾ? ಅವನ್ ಕತೆನು ಮುಗಿಸ್ಬಿಡೋಣ, ಒಂದೇ ಸಮಾಧಿಲಿ ಎರಡ್ ಸೋಗಣ. ಯೋಚನೆ ಮಾಡ್ಬೇಡಿ ಸರ್, ಅವ್ರ ಅಪ್ಪನಂತ ಸಂಬಂಧ ನಾನ್ ಹುಡುಕೊಡ್ತೀನಿ ನಿಮ್ ಮಗಳಿಗೆ. ಇವನ್ ಹುಚ್ಚ ನಾಯಿ ಸರ್. ಅವನ್ಗೊ ನಾಯಿ ಅಂತ ಇದೆಯಾ? ನಾಯಿ ಅಂದ್ರೆ ನಾಯಿ ತರ ಹೊಡೆದು ಸಾಯಿಸ್ಬಿಡ್ತೀನಿ. ಮೊದ್ಲೇ ನನ್ನ ಕೈ ಹಿಡಿದ ಅಭ್ಯಾಸ ಇಲ್ಲ. ಅವನನ್ನ ಸಾಯಿಸೋದು ನಿಂಗ್ ಅಚೀವ್ಮೆಂಟ್ ಅಲ್ಲ, ಆಗ್ಬಾರ್ದು. ಪ್ಲೀಸ್ ಸರ್, ಇದೊಂದ್ಸತಿ ಬಿಟ್ಬಿಡಿ, ಅವನನ್ನ ಹೊಡೆದು ಸಾಯಿಸಿ. ದೊಡ್ಡ ಮಗ ಅನ್ಕೊಂಡು ಹೇಳ್ತಾ ಇದೀನಿ, ನನ್ ಮಾತನ್ ಕೇಳಯ್ಯ, ಕಣ್ಣು ಬಿಸಾಕು. ಇಂತ ಕಚ್ಚಡಗಳಿಗೆ ಏನ್ ರೂಲ್ಸು ಇಲ್ಲ ಸರ್, ನನ್ನಂತ ಒಳ್ಳೆಯವ್ರಿಗಷ್ಟೇ ರೂಲ್ಸು. ಅದ್ ಹಾಗಲ್ಲ ರವಿ. ಇವನನ್ ಸಾಯಿಸಿದ್ ನನಗೆ ಅಚೀವ್ಮೆಂಟೇ ಸರ್. ನೀನೇ ಕರೆಕ್ಟ್ ಕಣೋ, ಇಂಥವ್ರು ಬದುಕಬಾರ್ದು ಕಣೋ, ನಿನ್ನೇ ಕೊಂದು ಬಿಡ್ತಿದ್ದ. ಅಷ್ಟೆಲ್ಲ ಇಲ್ಲ ಗುರುಗಳೇ, ಶೂಟ್ ಮಾಡೋದಕ್ಕೆ ಗನ್ನಲ್ಲಿ ಬುಲೆಟ್ಸ್ ಇರ್ಬೇಕಲ್ಲ. ಅಂದ್ರೆ ಅವನ್ ಗನ್ನು ಖಾಲಿ, ಖಾಲಿ ಗನ್ ಇಟ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡಿದ್ಯಾ? ಇಲ್ದಿದ್ರೆ ಅವನನ್ ಸಾಯಿಸಿ ನಾನ್ ಜೈಲ್ಗೆ ಹೋಗ್ತಿದ್ನ. ಸುಮ್ನಿರಿ ಸರ್. ಎಲ್ಲಿಗೆ? ನನ್ ತಂಗಿ ಹತ್ರ. ಹೆಲಿಕಾಪ್ಟರ್ ಸೌಂಡ್ ಕೇಳಿ ನಿನ್ ತಂಗಿಗೆ ಏನ್ ಮಾಡ್ತಾಳೋ ಏನೋ. ಅವಳು ಕಿವಿಡಿ ಮತ್ತೆ ಮೂಗಿ ಸರ್, ಅವಳಿಗೇನು ಗೊತ್ತಾಗಲ್ಲ. ಹಿಡ್ಕೊಂಡಿರಿ, ತಿನ್ಬೇಡಿ. ನಾನೇ ಕಣೆ. ಈ ಮೂಗಿ ಕೈ ತಗಲಾಕ್ಬಿಟ್ಟಲ್ಲ ನನ್ನ. ಇವಳು ಕೈಯಲ್ಲಿ ಕೈ ಇದ್ರೆ ಸಾಕ, ಅದು ಓನರ್ ಯಾರು ಅಂತ ಗೊತ್ತಾಗ್ಬಾರ್ದ? ಯಾಕೆ ಬರ್ತಿದ್ಯಾ? ನಿನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀನಿ ರಾಕ್ಷಸಿ. ಯಾಕೋ ಇಷ್ಟು ಲೇಟ್ ಆಯ್ತು. ರವಿ ರವಿ, ಇವಳು ಕೈಯಲ್ಲಿ ಗನ್ನು ಕೂಡ ಇದೆ ಕಣೋ. ಐ ಆಮ್ ವೆರಿ ವೆರಿ ಫ್ರೆಂಡ್ಲಿ ಫ್ರೆಂಡ್ಲಿ ಆಫೀಸರ್, ದಟ್ ರವಿ ಈಸ್ ವೆರಿ ಬ್ಯಾಡ್ ಫೆಲೋ. ರವಿ ರವಿ, ಕಡಲೆ ಬೀಜ ಇನ್ನೂ ಇದೆಯಾ? ತಿನ್ಬಿಟ್ರ ಲೇ? ಕಡಲೆ ಬೀಜ ತಿನ್ನೋ ಟೈಮ್ ಏನಾಯ್ತು? ಬುದ್ಧಿ ಇಲ್ದವನೆ. ಆ ಕಡಲೆ ಬೀಜದಿಂದ ಅವಳ ಮಕ್ಕ ಕೊಡಿರಿ. ಆ ಗನ್ನಿರ ಕೈ ಹಿಡ್ಕೊಂಡೆ, ಮುಂದೆ ಏನ್ ಮಾಡ್ಬೇಕು ಹೇಳೋ. ಎತ್ತೊಂದ್ ಬಿಡಿ ಸರ್. ಸರ್ ಇದೀರಾ? ಈ ಮಧ್ಯೆ ಜ್ಯೋತಿಷ್ಯ ಏನಾದ್ರೂ ಕಲ್ತಿದ್ಯಾ ನೀನು?
ನಿನ್ ತಂಗಿ ಇಲ್ಲೇ ಇದ್ದಾಳೆ ಅನ್ನೋ ವಿಷಯ ಹೆಂಗ್ ಗೊತ್ತಾಯ್ತು ನಿನಗೆ? ಅವನೇ ಅಲ್ವಾ ಸರ್ ಹೇಳಿದ್ದು. ಇವತ್ತು ಸಂಜೆ ವೈಜಾಗ್ ಅಲ್ಲಿ ಫಸ್ಟ್ ದೀಪ ಹಚ್ಚೋಕ್ ಮುಂಚೆ ನಿನ್ ತಂಗಿ ಜೀವ ಆರಿಸ್ಬಿಡ್ತೀನಿ. ವೈಜಾಗ್ ಅಲ್ಲಿ ಸಂಜೆ ಬೆಳಗೋ ಮೊದಲನೇ ದೀಪ ಲೈಟ್ ಹೌಸ್. ಇಂಥ ಟೆನ್ಷನ್ ಅಲ್ಲೂ ಅದ್ ಹೆಂಗ್ ನೆನಪಿತ್ತೋ ನಿಂಗೆ? ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಯಾರನ್ನೋ ಉತ್ತರ ಕೊಡ್ತಾರೆ, ಆದ್ರೆ ಎಕ್ಸಾಮ್ ಅಲ್ಲಿ ಬರೆಯೋನೆ ಟಾಪರ್ ಆಗೋದು. ಏನೋ ಇಂಟರ್ವ್ಯೂಗ ಎಷ್ಟು ಕೊಡ್ತಾರೆ? ಬಂದ್ರೆ ಒಂದ್ 25,000. ಲಕ್ಷ ರೂಪಾಯಿ ಸಂಪಾದನೆ ಮಾಡಕ್ ಎಷ್ಟು ತಿಂಗಳಾಗತ್ತೆ? 4 ತಿಂಗಳು. 2 ಗಂಟೆಯಲ್ಲಿ ಲಕ್ಷ ಬಂದ್ರೆ ಏನಾಗುತ್ತೆ? ಪ್ರಾಬ್ಲಮ್ಸ್ ಬರುತ್ತೆ ಅಪ್ಪ. ಗುಡ್, ಹೋಗ್ಬಾ. 5,000 ಕೊಟ್ಟಿದ್ಯಲ್ಲ ನೋಡ್ತಾ ಇರು, ಗಂಟೆಗೆ 50,000 ಮಾಡ್ತೀನಿ. 5,000 ಕೊಟ್ರ? ಕೊಟ್ರು. ಅವ್ರು ಹಾಗೆ ಕೊಡ್ತಾರೆ? ತಗೊಂಡೆ ಅನ್ಕೋ, ಹಾಳಾಗ್ ಹೋಗ್ತೀಯ. ನನ್ ಮಾತ್ ಕೇಳು, ಅದನ್ ವಾಪಸ್ ಕೊಟ್ಟು 100 ರೂಪಾಯಿ ಇಸ್ಕೊಂಡು ಸಂಜೆ ಸಿನಿಮಾಗ್ ಹೋಗು. ಮಧು ಡಾರ್ಲಿಂಗ್. ರವಿ, ನೇನ್ ಈ ಬಸ್ ಲೋ ಟ್ರಾವೆಲ್ ಚೆಲ್ಲಕ್ ಹೋತ್ನಾನು. ಮನ ಪೆಳ್ಳವಗಾನೇ ನಾಕ್ ಸ್ಕೂಟಿ ಕನ್ಪೆಟ್ವಾ, ಪ್ಲೀಸ್ ರಾ. ಸಾಯಂತ್ರ ಮ್ಯಾಚ್ ಉಂದೆ, ಇಂಟರ್ವ್ಯೂ ಮಾನೇಸಿ ಬೆಟ್ಟಿಂಗ್ ಕೇಳ್ತಾ. ಸ್ಕೂಟಿ ಏನ್ ಕರ್ಮ, ಕಾರೇ ಗುಣಿಸ್ತಾನೆ. ಬಾಬು ನೀಕು ನಮಸ್ಕಾರ, ನೀವು ಕಾವಲಂಟೇ ನಡ್ಚೇಳ್ತಾನೆ. ನೀವು ಇಂಟರ್ವ್ಯೂ ಚೂಡು ಮುಂದು. ಆಲ್ ದಿ ಬೆಸ್ಟ್ ರವಿ, ಐ ಲವ್ ಯು. ಲವ್ ಯು ಟೂ, ಬಾಯ್. ಅಲಾ ಮಾಂತ್ರಿಕುಂಡಿ ಸಂಪಿನ ರಾಕುಮಾರುಡು. ಹಾಗೆ ಮಾಂತ್ರಿಕನನ್ನು ಸಾಯಿಸಿ ರಾಜಕುಮಾರನು ನಿಧಿಯನ್ನು ಪ್ರಜೆಗಳಿಗೊಪ್ಪಿಸಿ ರಾಜ್ಯದ ಕಡೆ ಹೊರಟು ಬಿಟ್ಟರು. ಇಲ್ಲಿಯವರೆಗೂ ನೀವು ಕೇಳಿದ ಕತೆ ಭೈರವ ಕೋಟೆ ಎಂಬತ್ತಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣದಾಗಿದೆ. ಯೋ, ದಿಸ್ ಇಸ್ ಬನ್ನಿ. ಹೇ, ದಿಸ್ ಇಸ್ DSP. ಆರ್ ಯು ರೆಡಿ ಟು ಹ್ಯಾವ್ ಸಮ್ ಫನ್? Single step, I put in everything I got, not a single left. I won't stop till I reach the top. And if I burn out, I'll rise from the ashes. You can't stop this no matter what happens. Things in my life keep overlapping. We keep pushing no matter the traction. Step back when you see me in action. ಗೈತೆ ಬ್ರದರೋ ಕೋಪ ಎಂದು ಪ್ಲಸ್ ಆ ಗೈ